ಪ್ರೈಸ್ ದಿ ಲಾರ್ಡ್, ಪ್ರೈಸ್ ದಿ ಲಾರ್ಡ್, ಹಾಲೆಲೂಯಾ, ಹಾಲೆಲೂಯಾ, ಹಾಲೆಲೂಯಾ. ನನ್ನ ಪ್ರೀತಿಯ ಸಹೋದರ ಸಹೋದರಿಯರೇ, ಜಸ್ಟ್ ಕಳೆದ ಸೋಮವಾರ ನನ್ನ ಪ್ರೀತಿಯ ಸಹೋದರ ಮತ್ತು ನನ್ನ ಜೊತೆಯಲ್ಲಿ ಇಬ್ಬರು ಒಟ್ಟಿಗೆ ಕೆಲಸ ಮಾಡ್ತಾ ನನ್ನ ಸಹೋದರ ಇಂಜಿನಿಯರ್, ಬಟ್ ಪ್ರೈಸ್ ಬಿ ಟು ಗಾಡ್, ಆ ಸಹೋದರ ಥ್ಯಾಂಕ್ ಗಾಡ್ ನಿಮ್ಮ ರೀತಿಯಲ್ಲಿ ಹೆಚ್ಚಿಗೆ ಧ್ಯಾನಕೂಟಕ್ಕೆ ಬಂದಿಲ್ಲ, ಬಟ್ ಪ್ರೈಸ್ ಬಿ ಟು ಗಾಡ್. ಯಾಕಂದರೆ ಧ್ಯಾನಕೂಟ ಬರಲಿಕ್ಕೆ ಆ ಸಹೋದರ ಮೈಸೂರಲ್ಲಿರಲಿಲ್ಲ, ಹೊರದೇಶದಲ್ಲಿ ಮುಸ್ಲಿಂ ಕಂಟ್ರಿಯಲ್ಲಿ ಖತ್ತರ್ ಎಂಬ ಸ್ಥಳದಲ್ಲಿ ಕೆಲಸ ಮಾಡ್ತಾ ಇದ್ರು. ಬಟ್ ಪ್ರೈಸ್ ಬಿ ಟು ಗಾಡ್, ಈವನ್ ಆ ಒಂದು ಜಾಗದಲ್ಲಿದ್ದರೂ ಕೂಡ ಪ್ರೈಸ್ ಬಿ ಟು ಗಾಡ್ ಅನುದಿನವು ಯೂಟ್ಯೂಬಲ್ಲಿರುವಂತಹ ಆ ದೇವರ ವಾಕ್ಯಗಳನ್ನ ಕಂಟಿನ್ಯೂಸ್ ಆಗಿ ಆಲಿಸ್ತಾ ಇದ್ರು, ಯೂಟ್ಯೂಬಲ್ಲಿರುವಂಥ ವಿಡಿಯೋಗಳನ್ನ ಪ್ರತಿದಿನ ನೋಡ್ತಾ ಇದ್ರು ದೇವರ ವಾಕ್ಯಗಳನ್ನು. ಆ ಸಹೋದರ ಕಳೆದ ವಾರ ಜಸ್ಟ್ ಒಂದು ಸಹೋದರರಿಗೆ ಆಸ್ಪತ್ರೆ ಅಡ್ಮಿಟ್ ಆಗಿ ಡಾಕ್ಟರ್ ಹೇಳಿದರೆ ಎರಡು ಕಿಡ್ನಿ ಕೂಡ ಕೆಲಸ ಮಾಡ್ತಾ ಇಲ್ಲ, ನಾವೇನು ಮಾಡಲಿಕ್ಕೆ ಸಾಧ್ಯ ಇಲ್ಲ, ಡಯಾಲಿಸಿಸ್ ಮಾಡಬೇಕು. ಬಟ್ ಪ್ರೈಸ್ ಬಿ ಟು ಗಾಡ್, ಸೋಮವಾರ ನಾನು ಪುಷ್ಪಗಿರಿ ಚರ್ಚ್ಗೆ ಹೋದಾಗ ಪುರಿಯರ ಅನೇಕ ಸಂದರ್ಭದಲ್ಲಿ ಅನೇಕ ದಿನಗಳಿಂದ ಬರುವಂಥ ವ್ಯಕ್ತಿಗಳಲ್ಲಿ ಅನೇಕ ಕ್ವಶನ್ಗಳು ಜಾಸ್ತಿ, ಬಟ್ ಹೊಸ ಯಾರು ಬರ್ತಾರೋ ಈಸಿಯಾಗಿ ಸ್ವೀಕಾರ ಮಾಡ್ಕೊಳ್ತಾರೆ. ಕರೆಕ್ಟ್, ಅವ್ರು ಜಸ್ಟ್ ಏ ತಗೋ ಇದನ್ನು ಉಪಯೋಗಿಸು ಸಾಕು, ಎಸ್ ಹೊಸ ಗ್ರೂಪ್ ಅಳಬ್ರು ಇದಾ. ಕರೆಕ್ಟ್, ಥ್ಯಾಂಕ್ ಗಾಡ್ ಆ ಸಹೋದರ ಜಸ್ಟ್ ಫಸ್ಟ್ ಟೈಮ್ ಬಂದಿದ್ದು, ಬಂದುಬಿಟ್ಟು ಬ್ರದರ್ ಈ ರೀತಿಯಾಗಿದೆ ದಯವಿಟ್ಟು ಖಂಡಿತ ಬ್ರದರ್ ನಾಳೆ ಫೋನ್ ನಾಳೆ ಬರ್ತಾನೆ ಖಂಡಿತ ಫೋನ್ ಮಾಡಿ, ಜಸ್ಟ್ ನಾಳೆ ಹಾಸ್ಪಿಟ್ಲ್ಗೆ ಹೋಗೋಣ. ಬಟ್ ಆ ಸಹೋದರ ನನಗೆ ಫೋನ್ ಮಾಡಿದ್ದಾರೆ, ಬಟ್ ನಾನು ಮೀಟಿಂಗಲ್ಲಿದೆ ಫಾದರ್ ಹತ್ರ, ಸೊ ಹಾಗಾಗಿ ನಾನು ಹೋಗೋಕ್ಕಾಗಲಿಲ್ಲ. ಈ ಆಳದು ಬದಾರ ಸುಳ್ಳುಗಾರ ಹಕ್ ಥಕ್, ನಮ್ಮವರು ಸೀನಿಯರ್ಸ್ ಬ್ರದರ್ ಯಾವಾಗಲೂ ಹಂಗೆ ಹೇಳೋದು ಅಷ್ಟೇ, ಬರಲ್ಲ ಟೆಪೆ ಟೆಪೆ ಬೆಳ್ಚಿಪ್ಪೆ ಮಗುತ್ತಾರೆ ಇನ್ನೂ ಕೂಡ ಮುನ್ಸ್ಕೊಳ್ಳೋದು ಸಿಟ್ಟು ಮಾಡ್ಕೊಳ್ಳೋದು. ಕರೆಕ್ಟ್, ಬಟ್ ಪ್ರೈಸ್ ಬಿ ಟು ಗಾಡ್, ಜಸ್ಟ್ ಆ ಸಹೋದರನಿಗೆ ಥ್ಯಾಂಕ್ ಗಾಡ್. ಇಲ್ಲಿ ಮಾತ್ರ ಅಲ್ಲ, ಈವನ್ ಖತ್ತರಲ್ಲಿ ಹೊರದೇಶದಲ್ಲಿರುವಾಗ ಜೋ ದೇವರ ವಾಕ್ಯಗಳನ್ನ ಏನು ಯೂಟ್ಯೂಬಲ್ಲಿ ನೋಡ್ತಾ ಇದ್ರು, ಥ್ಯಾಂಕ್ ಗಾಡ್ ದೇವರು ತರಬೇತಿನ ಕೊಟ್ಟಿದ್ರು. ಯಾವ ರೀತಿ ಅವರ ಪ್ರೀತಿ ಪಾತ್ರನ ಕೊಲೆ ಮಾಡಿರಲಿಕ್ಕೆ ಬಂದಿರುವಂತಹ ದುರಾತ್ಮನನ್ನು ಯಾವ ರೀತಿ ಕೊಲೆ ಮಾಡಿ ನಾನು ಕೊಲೆಗಾರನಾಗಿ ಜೀವಿಸಬೇಕೆಂಬುದಾಗಿ ಆಲ್ರೆಡಿ ಆ ಸಹೋದರ ತಿಳ್ಕೊಂಡಿದ್ರು. ಅದಕ್ಕೋಸ್ಕರ ಏ ಬ್ರದರ್ ನೀವು ಬಂದ್ರೆ ಸರಿ, ನೀವು ಬರೆದಿದ್ದು ಸರಿ, ಬಟ್ ಯಾವ ಕಾರಣಕ್ಕೂ ನಿಮಗೆ ಅಯ್ಯೋ ಬ್ರದರ್ ಬರಲಿಲ್ಲ ಅಂತೇಳಿ ನಾನು ಸಿಟ್ಟು ಮಾಡಿಕೊಂಡು ಚಿಂತೆ ಮಾಡ್ಕೊಂಡು ಹೋಗಿ ಪ್ರೇಯರ್ ಮಾಡೋಣ. ಖಂಡಿತವಾಗಿಯೂ ಜೋ ನಾನು ಚಿಂತೆ ಮಾಡುವಾಗ ನೆಗೆಟಿವ್ ಫೇತ್ ಕಾರ್ಯ ಮಾಡ್ತದೆ, ಆಗ ನನ್ನ ಪ್ರೀತಿ ಪಾತ್ರನೂ ಕೂಡ ಕೊಲೆ ಮಾಡಲಿಕ್ಕೆ ನಾನೇ ಅಪ್ಪಣೆ ಕೊಟ್ಟಂಗೆ ಆಗ್ತದೆ. ನೀವು ಬಂದರೂ ಸರಿ ಬರ್ತಿದ್ದು ಸರಿ, ಬಟ್ ಪ್ರೈಸ್ ಬಿ ಟು ಗಾಡ್ ನನ್ನ ಜೊತೆಯಲ್ಲಿ ನನ್ನ ಟೀಚರ್ ಇದ್ದಾರೆ. ಆ ಸಹೋದರ ಹೋದರು ಜೋಸ್ ಎರಡು ಕಿಡ್ನಿಯನ್ನು ಬಾಸಿಂತ ತೊಂದರೆಗೆ ಬಾಯಿ ತೆಗ್ದು ಆಜ್ಞೆ ಮಾಡಿದರು. ಬಟ್ ನೆಕ್ಸ್ಟ್ ಡಾಕ್ಟ್ರಿಗೆ ಆಶ್ಚರ್ಯ, ಹೇ ಯಾವ ಡಯಾಲಿಸಿಸ್ ಬೇಡ ಏನು ಬೇಡ, ಮನೆ ಕರ್ಕೊಂಡೋಗು ಆರಾಮಾಗಿ ಜೀವಿಸಲಿ. ಜಸ್ಟ್ ಆ ಕೊಲೆಗಾರನ ಕರೆಯೋಣ. ಓ ನನ್ನ ಪ್ರೀತಿಯ ಸಹೋದರ ನಾಗರಾಜ್, ನಾಗೇಂದ್ರ, ನಾಗರಾಜ, ಥ್ಯಾಂಕ್ ಗಾಡ್. ಚಪ್ಪಳಿಯೊಂದಿಗೆ ಮುಂದೆ ಕರೆಯೋಣ. ಎಸ್ ಬ್ರದರ್, ಸಮಥಿಂಗ್ ಥ್ಯಾಂಕ್ ಗಾಡ್. ನಾಗೇಂದ್ರ, ನಾಗರಾಜ, ಬಟ್ ಪ್ರೈಸ್ ಬಿ ಟು ಗಾಡ್, ಥ್ಯಾಂಕ್ ಗಾಡ್. ಬೈಬಲ್ನಲ್ಲಿ ಅದನ್ನು ಈವನ್ ಸೈತಾನನ್ನ ಸೂಸಲಿಕ್ಕೆ ಪ್ರತಿಬಿಂಬಿಸಲಾಗಿದೆ. ಬಟ್ ಪ್ರೈಸ್ ಬಿ ಟು ಗಾಡ್, ಇವತ್ತು ಈ ಹೆಸರುಗಳು ನೋಡಿದ್ರೆ ಯಾರನ್ನ ಬೈಬಲ್ ಪ್ರತಿಬಿಂಬಿಸಿದೆಯೋ ಆ ಸೈತಾನು ಇಬ್ಬರು ನೋಡಿ ಸಾಕು ಎದುರ್ತಾನೆ. ಥ್ಯಾಂಕ್ ಗಾಡ್ ಜಸ್ಟ್ ನನ್ನ ಜಸ್ಟ್ ಇಬ್ಬರು ಕೂಡ ಒಂದೇ ಕಂಪನಿಲಿ ಕೆಲಸ ಮಾಡ್ತದವರು. ಬಟ್ ಪ್ರೈಸ್ ಬಿ ಟು ಗಾಡ್, ಫಸ್ಟ್ ನಾನು ಕಂಪನಿನ ಬಿಟ್ಟೆ, ದೇವರು ನನ್ನ ಸೇವೆಗಾಗಿ ಕರೆದ್ರು. ಥ್ಯಾಂಕ್ ಗಾಡ್ ಅದಾದಮೇಲೆ ದೇವರು ಈ ಮಗನು ಕೂಡ ಅನುದಿನವು ಅಲ್ಲಿ ದೇವರ ವಾಕ್ಯವನ್ನು ಜಸ್ಟ್ ದೇವರ ವಾಕ್ಯ ಪ್ರಕಾರ ಯಾವ ಥರ ಜೀವಿಸ್ತಾ ಇದೆ, ದೇವರ ವಾಕ್ಯನ ಯಾವ ಥರ ನುಡಿತಾ ಇದೆ. ಜಸ್ಟ್ ಎಲ್ಲರೂ ಕೂಡ ಮಧ್ಯಾಹ್ನ ಊಟ ಮಾಡುವಾಗ ಒಟ್ಟಿಗೆ ಊಟ ಮಾಡಿದ್ರೆ ನಾನು ಜಸ್ಟ್ 5 ನಿಮಿಷ ಊಟ ಮಾಡಿಸ್ಕೊಂಡು ಹೋಗಿ ಕೂತ್ಕೊಂಡು ಬರೆಯುವೆ. ಕರೆಕ್ಟ್ ಸರ್? ಬಟ್ ಪ್ರೈಸ್ ಬಿ ಟು ಗಾಡ್, ಅದೆಲ್ಲವೂ ನೋಡಿ ಥ್ಯಾಂಕ್ ಗಾಡ್ ಒಂದಿನ ಇವರಿಗೆ ಚರ್ಚಿಗೆ ಬಾ ಅಂತ ಕರೀಲಿಲ್ಲ. ಬಟ್ ಪ್ರೈಸ್ ಬಿ ಟು ಗಾಡ್, ಇವತ್ತು ಚರ್ಚ್ ಬರೋರು ಕೂಡ ಇವ್ರ ಥರ ಜೀವಿಸ್ತಾ ಇಲ್ಲ. ಕೇಳೋಣ ಇವ್ರ ಬಾಯಿಂದಾನೆ. ಓಕೆ, ಏನಾಯ್ತಿಲ್ಲ, ಎಷ್ಟು ಮೈಕ್ ಕೊಡಿ ಬಿದ. ನಿಮ್ಮ ಹೆಸರು ಎಲ್ಲಿಯವರು? ಇಲ್ಲ, ಹಲೋ, ಪ್ರೈಸ್ ದ ಲಾರ್ಡ್. ನನ್ನ ಹೆಸರು ನಾಗರಾಜ್. ಬ್ರದರ್ ಹೇಳಿದ್ದಾರೆ ಇಬ್ಬರು ಒಂದೇ ಕಂಪ್ನಿಯಲ್ಲಿ ಕೆಲಸ ಮಾಡ್ತಾ ಇದ್ದೋ ಒಂದು 10 ವರ್ಷಗಳಿಂದ. ಇವಾಗ ನಾನು ಹೊರಗಡೆಯಲ್ಲಿ ಕೆಲಸ ಮಾಡಿ ಬಂದಿದ್ದೀನಿ, ಬಟ್ ಅಲ್ಲಿದ್ದಾಗ ನನಗೆ ಇಲ್ಲಿ ಪ್ರೇಯರ್ ಮೀಟಿಂಗ್ ಅಟೆಂಡ್ ಮಾಡೋಕ್ಕಾಗ್ತಿರಲಿಲ್ಲ. ಅವಾಗ ಏನು ಮಾಡ್ತಿದ್ದೆ, ಯೂಟ್ಯೂಬಲ್ಲಿ ಅಪ್ಲೋಡ್ ಮಾಡೋಂಥ ವೀಡಿಯೋಗಳನ್ನ ನೀವು ಎಲ್ಲಿ ಇಲ್ಲಿ ಧ್ಯಾನ ಕೊಟ್ಟು ಇವಾಗ ಏನು ರೆಕಾರ್ಡ್ ಮಾಡ್ತಾಯಿದ್ದಾರೆ ಅದನ್ನ ನಾನು ಅಲ್ಲಿ ಕೂತ್ಕೊಂಡು ನೋಡ್ತಾಯಿದ್ದೆ ಯಾವ ಫ್ರೀ ಸಿಗುತ್ತೆ ಆ ಟೈಮಲ್ಲಿ. ಅದು ನೋಡಿ ನಾನು ಯಾವಾಗಲೂ ದೇವರ ವಾಕ್ಯಗಳ ಜೊತೆ ಜೀವಿಸ್ತಾ ಇದ್ದೆ.
ಬಟ್ ಯಾವಾಗ ಸಮಸ್ಯೆಗಳು ಬರುತ್ತದೋ ಅವಾಗ ಏನು ಮಾಡಬೇಕಾಗಿತ್ತು, ದೇವ್ ಹೇಳ್ತಾ ಇದ್ರು ಬ್ರದರ್ ಅದೇ ಥರ ನಾನು ಹೇಳ್ತಿದ್ದೆ, ವಾಕ್ಯಗಳನ್ನ ಯೂಸ್ ಮಾಡ್ತಾ ಇದ್ದೆ. ಬಟ್ ಕಳೆದ ವಾರ ನಮ್ಮ ಅತ್ತೆಗೆ ಡಯಾಲಿಸ್ ಇದಾಗಿದೆ, ಕಿಡ್ನಿ ಫೇಲ್ಯೂರ್ ಆಗಿದೆ ಅಂತ ಹೇಳಿದ್ರು ಡಾಕ್ಟ್ರು, ಅಡ್ಮಿಟ್ ಮಾಡಿದಾರೆ. ಬಟ್ ನಾನು ಡಾಕ್ಟರ್ ಹತ್ರ ಹೋಗಿ ಮಾತಾಡಿದಾಗ ಕಿಡ್ನಿ ಬರೀ 20% ಅಷ್ಟೇ ವರ್ಕ್ ಮಾಡ್ತದೆ, 80% ಹೋಗಿದೆ, ಲಿವರ್ ಡ್ಯಾಮೇಜ್ ಆಗಿದೆ, ಎಲ್ಲ ಕೂಡ ಡ್ಯಾಮೇಜ್ ಆಗಿದೆ ಅಂತ ಹೇಳಿದ್ರು. ನಾನು ಕೇಳಿದ್ ಏನು ಇದು, ಏನು ಮಾಡೋಕ್ಕಾಗಲ್ಲ, ಡಯಾಲಿಸ್ ಮಾಡ್ತೀವಿ ಒಂದು 3-4 ಡೇಸು, ಆಮೇಲೆ ಏನು ಮಾಡೋಕ್ಕಾಗೋದಿಲ್ಲ ಅಂತ. ಸರಿ, ಒಂದಿನ ICU ರೂಮ್ ಇಟ್ಟಿದ್ದಾರೆ, 2 ದಿನ ಅವ್ರ ಮಕ್ಕಳೆಲ್ಲ ಹೇಳ್ತಾ ಇದ್ದಾರೆ ಹೊರಗಡೆ, ನನಗೆ ಏನು ಮಾಡಬೇಕಂತ ಗೊತ್ತಾಗ್ತಾ ಇಲ್ಲ. ಸೊ ಅವ್ರಿಗೆ ಇದುವರೆಗೂ ದೇವರ ವಾಕ್ಯ ಅನ್ನೋದು ಏನಂತ ಕೂಡ ಗೊತ್ತಿಲ್ಲ, ಎಲ್ಲೂ ಕೂಡ ಕೇಳಿಲ್ಲ, ಚರ್ಚ್ಗೆ ಕೂಡ ಬಂದವರಲ್ಲ. ಸೊ ನನಗೂ ಕೂಡ ಏನು ಅನಿಸ್ತದೆ, ಎಲ್ಲ ನನಗೆ ಸೊಲ್ಯೂಷನ್ ಏನಂತ ಗೊತ್ತಿದೆ, ಬಟ್ ಯಾವ ಥರ ಹೇಳಬೇಕಂತ ಗೊತ್ತಾಗ್ತಾ ಇಲ್ಲ. ನಾನು ಕಳೆದ ವಾರ ಏನು ಮಾಡಿದೆ, ಬ್ರದರ್ ಹತ್ರ ಮಾತಾಡಿದೆ, ಓಕೆ ನಾನು ಬರ್ತೀನಿ ಅಂತ ಹೇಳಿದ್ರು. ಸರಿ ಓಕೆ, ಫೋನ್ ಮಾಡಿದೆ, 2 ಸಲ ಫೋನ್ ಮಾಡಿದೆ, ರಿಂಗ್ ಆಗ್ತಾ ತೆಗಿತಾ ಇಲ್ಲ. ಬಟ್ ಅದೇ ನಾನು ಏನು ಮಾಡಿದ್ದೆ, ನಾನು ಯಾವಾಗಲೂ ಯೂಟ್ಯೂಬಲ್ಲಿ ಡೌನ್ಲೋಡ್ ಮಾಡಿ ಇಟ್ಕೊಂಡಿರ್ತೀನಿ, ಇವಾಗ ಒಂದು ಆಪ್ಷನ್ ಇರುತ್ತೆ, ಆ ವೀಡಿಯೋಗಳನ್ನ ಡೌನ್ಲೋಡ್ ಮಾಡಿ ಇಟ್ಕೋಬೋದು, ಆನ್ಲೈನ್ ನೆಟ್ ಇಲ್ಲ ಅಂದ್ರೆ ಕೂಡ ಯೂಸ್ ಮಾಡ್ಬೋದು. ಅದನ್ನು ತೊಗೊಂಡೋಗಿ ಜಸ್ಟ್ ನಮ್ಮ ಅತ್ತೆ ಹತ್ರ ಆನ್ ಮಾಡಿ ಇದನ್ನು ಕೇಳು ಅಂತ ಇಟ್ಟೆ, ಮೊಬೈಲಲ್ಲೇ ಪಕ್ಕದಲ್ಲೇ ಇಟ್ಟೆ. 1 ಅವರ್ ಆಲಿಸಿದ್ರು, ಆ 1 ಅವರಲ್ಲಿ ಅವ್ರು ನೋಡೋದಕ್ಕೆ ಸುಮಾರು ನೆಂಟರುಗಳೆಲ್ಲ ಬಂದರು, ಬಟ್ ಅವರು ಅದನ್ನು ಯಾವುದನ್ನು ಕೇರ್ ಮಾಡ್ತಾ ಇಲ್ಲ, ಈ ವಿಡಿಯೋ ಕಡೆನೇ ಕೇಳ್ತಾ ಇದ್ರು ಆಲಿಸಿ. ಒಂದಿನ ಆಯಿತು, ಅವತ್ತು ಯಾವತ್ತು ವಿಡಿಯೋ ಕೇಳಿದ್ರು ಅವತ್ತಿನ ಒಂದು ಹೇಳಿದೆ, ಯೇಸುವಿನ ಗಾಯಗಳಿಂದ ಗುಣ ಹೊಂದಿದ್ದೀನಿ ಅಂತ ಹೇಳು ಅಂತ. ಅವರು ಯಾವಾಗ ಪದೇ ಪದೇ ಅದನ್ನೇಳಕ್ಕೆ ಸ್ಟಾರ್ಟ್ ಮಾಡಿದ್ರು. ನಾನು ಯಾವತ್ತು ವಿಡಿಯೋ ಕೇಳಿದ್ ಕೊಟ್ಟೆ, ಅವತ್ತೇ ಅವ್ರದ್ದು ಲಾಸ್ಟ್ ಡಯಾಲಿಸಿಸ್. ಅದಾದಮೇಲೆ ಡಾಕ್ಟರ್ ಟ್ಯೂಬ್ ಹಾಕಿದ್ದಾರೆ, ಬಟ್ ಇವತ್ತು ಬೇಡ ಅಂತ ಹೇಳ್ತಾ ಇದ್ದಾರೆ, ಟ್ಯೂಬ್ ಹಾಕಿದ್ದಾರೆ ಇವತ್ತು ಬೇಡ ಅಂತ ಹೇಳ್ತಾರೆ. ಅದೇ ರೀತಿ 3 ದಿನ ಆಯಿತು, ಟ್ಯೂಬ್ ಆಯಿತು, ಮತ್ತೆ ಟೆಸ್ಟ್ ಮಾಡಿದ್ದಾರೆ, ಇವಾಗೆಲ್ಲ ವರ್ಕ್ ಆಗ್ತಾ ಇದೆ, ನಾಳೆ ಡಿಸ್ಚಾರ್ಜ್ ಮಾಡ್ಕೊಂಡು ಹೋಗಿ ಅಂತ ಹೇಳಿದ್ದಾರೆ. ಪ್ರೈಸ್ ದಿ ಲಾರ್ಡ್, ಹಾಲೆಲೂಯಾ, ಹಾಲೆಲೂಯಾ, ಥ್ಯಾಂಕ್ ಯು ಜೀಸಸ್. ಪ್ರೈಸ್ ದಿ ಲಾರ್ಡ್, ಹಾಲೆಲೂಯಾ. ಅದಕ್ಕೆ ಏನು ವಾಕ್ಯಗಳನ್ನೆಲ್ಲ ಕೇಳ್ತೀವೋ ಅದನ್ನು ನಾವು ಉಪಯೋಗಿಸೋಕ್ಕೆ ಸ್ಟಾರ್ಟ್ ಮಾಡಬೇಕು. ಯಾವಾಗ ಉಪಯೋಗಿಸ್ತೀವೋ ಅವಾಗಲೇ ರಿಸಲ್ಟ್ ಬರೋದು. ಸುಮ್ಮನೆ ನಾವು ಕೇಳಿ ಸುಮ್ಮನೆ ಹಾಗೆ ಇಟ್ಟು ಬುಕ್ಕಲ್ಲಿ ಬರ್ಕೊಂಡೋಗಿದ್ರೆ ನೋ ಯೂಸ್. ಯಾವಾಗ ಕಷ್ಟಗಳು ಬರಲಿ ಅಥವಾ ಪಕ್ಕದಲ್ಲಿದ್ದ ಕಷ್ಟಗಳು ಎಕ್ಸ್ಪ್ಲೇನ್ ಮಾಡ್ಬೋದು, ಯಾವ ಥರ ಸೈಂಟಿಸ್ಟ್ಗಳು ಎಕ್ಸ್ಪ್ಲೇನ್ ಮಾಡ್ತಾರೆ. ನಮ್ಮ ಕಷ್ಟ ಬರದೇ ಇರ್ಬೋದು, ಬಟ್ ಬೇರೆಯವ್ರ ಕಷ್ಟ ಬಂದಾಗ ಅದನ್ನು ಉಪಯೋಗಿಸ್ಬೋದು, ಯಾಕೆ ನಮ್ಮ ಹತ್ರ ಸೊಲ್ಯೂಷನ್ ಗೊತ್ತಿದೆ. ವಿ ನೋ ಸೊಲ್ಯೂಷನ್ಸ್, ವಿ ಕೆನ್ ಯೂಸ್ ಫಾರ್ ಎವ್ರಿಥಿಂಗ್. ನಮ್ಮ ಸೊಲ್ಯೂಷನ್ ಗೊತ್ತಿದ್ದು ಕೂಡ ಸುಮ್ಮನೆ ತಪ್ಪಾಗುತ್ತೆ. ಸಪೋಸ್ ಒಂದೊಂದ್ಸಲ ನನಗೂ ಕೂಡ ಆಗ್ತಿದ್ದು, ಫಸ್ಟ್ ಮೊದಲು ಸಂಕೋಚ ಸ್ವಭಾವ, ಎಲ್ಲ ಹೋಗಿದೆ, 80% ಹಾಳಾಗಿದೆ ಅಂತ ಡಾಕ್ಟ್ರು ಕೂಡ ಹೇಳ್ತಿದ್ದಾರೆ. ನಾನು ಹೋಗಿ ಹೇಗೆ ಹೇಳಿ ನೀವು ಬದುಕ್ತೀರಾ, ಈ ವಿಡಿಯೋ ಕೇಳಿದ್ರೆ ಅಂತ ಹೇಗೆ ಹೇಳ್ತೀರಾ? ಸಂಕೋಚ ಸ್ವಭಾವ ನಮ್ಮದ್ರಲ್ಲಿ ಇರ್ತದೆ. ನಾವು ಯಾವಾಗ ಅದನ್ನು, ನಮ್ಗೆ 2 ಆಪ್ಷನ್ ಇರ್ತದೆ, ಸೈತನ ಮಾತು ಕೇಳ್ತೀಯಾ, ದೇವ್ರ ಮಾತು ಕೇಳ್ತೀಯಾ. ನೀವು ಯಾವ ಮಾತನ್ನು ಸೆಲೆಕ್ಟ್ ಮಾಡ್ಕೋತೀರಾ? ನಾವು ದೇವ್ರ ಮಾತು ಸೆಲೆಕ್ಟ್ ಕೊಂಡ್ರೆ ವಿ ಶುಡ್ ಬಿ ನೆಗ್ಲಿಜಿಬಲ್ ಫಾರ್ ಸೈತನ ಮಾತು. ಸೈತನ ಮಾತುಗಳನ್ನ ಏನು ಮಾಡಬೇಕು? ನೆಗ್ಲಿಜಿಬಲ್ ಮಾಡಬೇಕು. ಪ್ರತಿ ಸಿಚುವೇಶನ್ಗಳು ಹಿಡಿದಿರುತ್ತೆ, ಒಂದು ಸೈತನ ಮಾತು, ಒಂದು ದೇವ್ರ ಮಾತು, ಯಾವುದು ನಂಬ್ತೀಯ? ನಾವು ಯಾವಾಗ ದೇವ್ರ ಮಾತು ನಂಬ್ತೀವೋ ಸಂಪೂರ್ಣವಾಗಿ ಯಾವಾಗ ದೇವ್ರ ಮಾತನ್ನೇ ಕೇಳಿ ದೇವ್ರ ವಾಕ್ಯಗಳನ್ನೇ ಆಲಿಸಿ ರಿಸಲ್ಟ್ ಏನೇ ಆದರೂ ಪರವಾಗಿಲ್ಲ, ನಾವು ಕಣ್ಣಲ್ಲಿ ನೋಡಿದ್ರೆ ಏನಾದರೂ ಪರವಾಗಿಲ್ಲ, ನಾನು ನಂಬೋದು ದೇವ್ರ ವಾಕ್ಯಗಳನ್ನೇ. ಆಲ್ರೆಡಿ ಹೇಳಿದ್ದಾರೆ, ಯೇಸುವಿನಾಗಿ ಗುಣ ಹೊಂದಿದ್ದಾರೆ. ಸೊ ಅವ್ರು ಏನು ಹೇಳಿದ್ರು ಕೂಡ ಇಟ್ ಇಸ್, ಯಾಕೆಂದ್ರೆ ನಾವು ದೇವ್ರ ಸೃಷ್ಟಿ ಮಾಡಿದವ್ರು, ನಾವು ದೇವ್ರು ನಮ್ಮನ್ನು ಸೃಷ್ಟಿಸಿದ್ದಾರೆ. ಸೊ ಎಲ್ಲ ಅಧಿಕಾರ ದೇವ್ರ ಮೇಲೆ ಇರುತ್ತೆ. ಸೊ ಹಾಗಾಗಿ ಅವ್ರು ರಕ್ಷಣೆ ಕೊಟ್ಟೆ ಕೊಡ್ತಾರೆ, ಅವ್ರು ವಾಗ್ದಾನ ಮಾಡಿದ ಪ್ರಕಾರ ನಮ್ಮನ್ನು ರಕ್ಷಿಸ್ತಾರೆ ಅಂತ ಹೇಳಿದು ನಾವು ಕಾನ್ಫಿಡೆಂಟ್ ಆಗಿ ದೇವ್ರು ಹೇಳಿದ ಮಾತನ್ನೇ ನಂಬ್ತೀವೋ, 100% ಗ್ಯಾರಂಟಿ ರಿಸಲ್ಟ್ ಬಂದೇ ಬರುತ್ತೆ. ಪ್ರೈಸ್ ದಿ ಲಾರ್ಡ್, ಹಾಲೆಲೂಯಾ, ಹಾಲೆಲೂಯಾ, ಥ್ಯಾಂಕ್ ಯು ಜೀಸಸ್, ಪ್ರೈಸ್ ದಿ ಜೀಸಸ್. ಪ್ರಿಯರೇ, ಸಿ ಒಂದು ಕಾರ್ಯ ಅಂತಂದ್ರೆ, 2 ಕಿಡ್ನಿ ಕೂಡ ಡಾಕ್ಟರ್ ಹೇಳ್ತಾ ಇದಾರೆ 80% ಕೆಲಸ ಮಾಡ್ತಾ, 20% ಮಾತ್ರ ಕೆಲಸ ಮಾಡ್ತಾ ಇದೆ, ICU ವಾರ್ಡಲ್ಲಿ ಅಡ್ಮಿಟ್ ಆಗಿದೆ. ನಾವು ಇಷ್ಟು ವರ್ಷಗಳು ಪ್ರಾರ್ಥನೆ ಕೊಟ್ಟು ಬರೋ, ಧ್ಯಾನ ಕೊಟ್ಟು ಬರ್ತದವೆ, ಗುಡ್. ಪ್ರಿಯ ರೋಗಿಗಳು ಹೋಗಿ ಜಸ್ಟ್ ರೋಗಿಗಳಿಗೆ ಪ್ರಾರ್ಥನೆ ಮಾಡಿಬಿಟ್ಬಿಡಿ. ಸಪೋಸ್ ನಮ್ಮ ಟೀಮಲ್ಲಿರುವಂಥ ಬ್ರದರ್ಸು ಅಥವಾ ನಾನು ಬರ್ತೀನಿ ಅಂತ ಹೇಳಿದೆ, ಬರಲಿಲ್ಲ, ನಾವು ನಿಮ್ಮ ಮನಸ್ಸು ಏನು ಆಲೋಚನೆ ಬರ್ತದೆ? ಮಗು ಹೆಂಗೆ ಚಾಕ್ಲೇಟ್ ಕೊಡ್ಸಿನಪ್ಪ ಸಾಯಂಕಾಲ ಅಂತ ಹೇಳ್ಬಿಟ್ಟು ಕೊಡಿಸಿಲ್ಲ ಅಂದರೆ ಹೋಗು. ಇವತ್ತು ಕೂಡ ಅನೇಕ ವ್ಯಕ್ತಿಗಳು ಇನ್ನೂ ಕೂಡ ದೇವರ ವಾಕ್ಯದಲ್ಲಿ ಮೆಚ್ಯೂರ್ಡ್ ಆಗದೆ, ಇನ್ನೂ ಕೂಡ ಪ್ರಬಲವಾಗದೆ, ಇನ್ನೂ ಕೂಡ ಮುನ್ಸ್ಕೊಳ್ಳೋದು, ಸಿಟ್ಟು ಮಾಡ್ಕೊಳ್ಳೋದು, ಜಸ್ಟ್ ಅದನ್ನೇ ಹೋಗಿ ಇನ್ನೊಬ್ಬರ ಹತ್ರ ಜಸ್ಟ್ ನನ್ನ ಬ್ರದರ್ ಎಷ್ಟು ನಿಮ್ಮೆಲ್ಲರ ಎದುರುಗಡೆ ಹೇಳಿಲ್ವಾ ಬರ್ತೀನಿ ಅಂತೇಳಿ? ನಾ ಅವ್ರಿಗೆ ಹೇಳುವಲ್ಲೇ ಗೊತ್ತು ಬ್ರದರ್ ನಮಗೆ, ಅವ್ರು ಸುಳ್ಪುರುಕರು ಅಂತ, ಅವ್ರು ಬರಲ್ಲ ಅಂತೇಳಿ, ಕರೆಕ್ಟ್? ಬಟ್ ಪ್ರೈಸ್ ಬಿಡಿ ಗಾಡ್. ಈ ಸಹೋದರ ಮಾಡಿದ ಏನು ಕೆಲಸ? ಬ್ರದರ್ ಬರಲಿ, ಬ್ರದರ್ ಬರದಿರಲಿ, ಬರ್ ಬ್ರದರ್ ವಿಡಿಯೋ ನಾನು ಆಲ್ರೆಡಿ ಡೌನ್ಲೋಡ್ ಮಾಡಿದ್ದೀನಿ ಮೊಬೈಲಲ್ಲಿ. ನಾನು ಪ್ರಬೋಧನೆ ಮಾಡಲಿಕ್ಕೆ ಬರದೇ ಇರ್ಬೋದು, ಬಟ್ ಶುಭ ಸಂದೇಶನ ಒತ್ಕೊಂಡು ಹೋಗುವಂಥ ಕಾರ್ಯ ನನಗೆ ಚೆನ್ನಾಗಿ ಗೊತ್ತು. ಬಟ್ ನಮ್ಮ ಮೊಬೈಲಲ್ಲಿ ಯಾವುದು ಜಸ್ಟ್ ವಿಡಿಯೋಗಳು, ಟೀಚಿಂಗ್ ವಿಡಿಯೋಗಳಿಲ್ಲ. ಹಾಡು ಎತ್ತುವೆ ಎತ್ತುವೆ ಮೇಲಕ್ಕೆತ್ತುವೆ, ಇಳಿಸುವೆ ಇಳಿಸುವೆ ಕಷ್ಟ ಇಳಿಸುವೆ ಬರಿದೆ, ಬಟ್ ನೋ ವರ್ಡ್ ಆಫ್ ಗಾಡ್, ದೇವ್ರ ವಾಕ್ಯ ಇಲ್ಲ. ಇವ್ರು ಹೋಗಿ ಹಾಡನ್ನು ತಗೊಂಡು ತೋರಿಸಿದ್ರೆ ಎತ್ತುವೆ ಎತ್ತು ಎತ್ತಾಯಿದ್ರ
ಚಟ್ಟ ಹಾಕೊಂಡು ಎತ್ಕೊಂಡು ಹೋಗ್ಬೇಕಾಗದು. ಬಟ್ ಪ್ರೈಸ್ ಬಿ ಟು ಗಾಡ್, ಯೂಟ್ಯೂಬಲ್ಲಿ ಆಲ್ರೆಡಿ ಇವರು ಡೌನ್ಲೋಡ್ ಮಾಡ್ಕೊಂಡಿದ್ದಕ್ಕಾಗಿ, ಯಾಕಂದ್ರೆ ಎಲ್ಲಿ ಕೆಲವೊಂದು ಟೈಮಲ್ಲಿ ಇಂಟರ್ನೆಟ್ ಸಿಗೋದಿಲ್ಲ, ಯೂಟ್ಯೂಬಲ್ಲಿ ವೀಡಿಯೋ ಡೌನ್ಲೋಡ್ ಮಾಡ್ಕೊಂಡಿದ್ದಕ್ಕಾಗಿ ಇವ್ರ ಕೆಲಸ ಏನು? ನನ್ನ ಕೆಲಸ ಅಷ್ಟೇ, ಜಸ್ಟ್ ನಾನೊಂದು ಮೆಸೆಂಜರ್ ಆಗಿ ಬರ್ತಾನೆ, ನಾನು ಪ್ರಬೋಧನೆ ಮಾಡ್ಲಿಕ್ಕೆ ಬರ್ದಿರ್ಬೋದು, ಯಾಕೆ ನಮ್ಮ ಸಂಬಂಧಿಕರು ಅವರು. ಅದಕ್ಕೋಸ್ಕರ ಅತ್ತೆ ಈ ವಿಡಿಯೋದಲ್ಲಿ ನೋಡ್ತಾ ರೀ, ನೆಂಟ್ರಿಷ್ ಬಂದರೂ ಕೂಡ ಅದಾದ್ಮೇಲೆ ಅನೇಕ ನೆಂಟ್ರುಗಳು ಬಂದರು, ಪ್ರಾರಂಭದಲ್ಲಿ ಆ ಕಡೆ ಈ ಕಡೆ ಗಮನ ಹೋಗ್ತಾ ಇತ್ತು, ಬಟ್ ಈ ವಿಡಿಯೋ ಕಡೆ ಯಾವ ಗಮನ ಕೊಟ್ಟರು? ಥ್ಯಾಂಕ್ ಗಾಡ್, ಅಷ್ಟು ಅನಾಯಿಂಟೆಡ್ ಪವಿತ್ರ ಆತ್ಮರು ಮಾಡಿರುವಂಥ ನಡೆಸಿರುವಂಥ ತರಗತಿ ಪ್ರಿಯರೇ, ಅದರ ಮೌಲ್ಯ ಥ್ಯಾಂಕ್ ಗಾಡ್ ದೂರದಲ್ಲಿದ್ದ ವ್ಯಕ್ತಿಗೆ ಗೊತ್ತು. ಈ ಸಹೋದರ ಬ್ರಾದ ಎಷ್ಟು ವರ್ಷ ಇದ್ರು ಬ್ರಾದ ಕತ್ತರಲ್ಲಿ? ಮೂರುವರೆ ವರ್ಷ. ಇಲ್ಲಾದರೆ ಪ್ರಾರ್ಥನೆ ಗುಡುಗೆ ಬರ್ತಾ ಇದ್ರು, ಇವರ ಸಹೋದರರು ಕೂಡ ಬರ್ತಾ ಇದ್ರು, ಬಟ್ ಇವ್ರು ದೂರ ಹೋದಾಗ ಗೊತ್ತಾಯ್ತು ಆ ದೇವರ ವಾಕ್ಯದ ಮಹತ್ವ ಏನು ಎಂಬುದಾಗಿ. ಹತ್ರ ಇದೆ ಗೊತ್ತಾಗ್ತಲಿಲ್ಲ, ಬಿಡು ಈ ವಾರ ಅಲ್ಲ ಮುಂದಿನ ವಾರ ಓದಾಯಿತು, ಇವತ್ತು ಪ್ರೇಯರ್ ಮಾಡಲಿಲ್ಲ ಮುಂದಿನ ವಾರ ಪ್ರೇಯರ್ ಮಾಡೋದಾಯ್ತು, ಈ ವಾರ ಹೋಗಲಿಲ್ಲ ಅಂದರೆ ಚರ್ಚ್ಗೆ ಮುಂದಿನ ವಾರ ಓದ್ರಾಯ್ತು. ಬಟ್ ಕತ್ತರಲ್ಲಿ ಎಲ್ಲೂ ಚರ್ಚೂ ಇಲ್ಲ ಪರ್ಚೂ ಇಲ್ಲ, ಅಲ್ಲಿಗೆ ಹೋದಾಗ ಗೊತ್ತಾಯ್ತು ವಾಕ್ಯದ ಮಹತ್ವ ಏನು ಎಂಬುದಾಗಿ. ಬಟ್ ಪ್ರೈಸ್ ಬಿಟ್ಟು ಗಾಡ್, ಜಾಸ್ಟ್ ಅಲ್ಲಿ ಚರ್ಚ್ಗಳನ್ನು ಕಟ್ಟಲಿಕ್ಕೆ ಸೈತನ್ ಬಿಡದಿರ್ಬೋದು, ಬಟ್ ಪ್ರೈಸ್ ಬಿಟ್ಟು ಗಾಡ್, ಯೂಟ್ಯೂಬಲ್ಲಿ ದೇವರ ವಾಕ್ಯನ ಆಲಿಸಲಿಕ್ಕೆ ಯಾವ ಸೈತನ್ ಕೂಡ ತಡೆಗಟ್ಟಲಿಕ್ಕೆ ಸಾಧ್ಯ ಇಲ್ಲ. ಹಾಲೆಲೂಯಾ, ಹಾಲೆಲೂಯಾ, ಹಾಲೆಲೂಯಾ. ಬಟ್ ಅದನ್ನು ತಡೆಗಟ್ಟಬೇಕಾ ಅಥವಾ ಅದನ್ನು ತಡೆಗಟ್ಟಲಿಕ್ಕೆ ಬರುವಂತಹ ಸಮಸ್ಯೆನ ತಡೆಗಟ್ಟಬೇಕಾ, ಡಿಸೈಡ್ ಮಾಡೋದು ನೀವು. ಯಾವತ್ತೂ ಕೂಡ ಇವರು ಕನಸು ಕಂಡ್ರಿಲ್ಲ ನಾನು ಹೋಗ್ಬಿಟ್ಟು ಕಿಡ್ನಿ ಪೇಷಂಟ್ನ ಗುಣಪಡಿಸ್ತೇನೆ ಎಂಬುದಾಗಿ. ಬಟ್ ಪ್ರೈಸ್ ಬಿಟ್ಟು ಗಾಡ್, ವಿಡಿಯೋ ತೊಗೊಂಡೋಗಿ ಕೊಟ್ಟರು. ಸೇಮ್ ವಿಡಿಯೋ ನೀವು ಎಷ್ಟೋ ಸಲ, ಈವನ್ ನೀವು ವಿಡಿಯೋ ನೋಡಿರೋದಲ್ಲ, ಇಲ್ಲಿ ಬಂದು ಕೂತ್ಕೊಂಡು ಆ ವಾಕ್ಯ ಆಲಿಸಿದಿರಿ, ನಿಮ್ಮ ಜೀವನದಲ್ಲಿ ಆ ವಾಕ್ಯಲನ್ನು ಚೇಂಜ್ ಮಾಡಿಲ್ಲ. ಬಟ್ ಹಾಸ್ಪಿಟಲಲ್ಲಿ ಸಾವಿನ ಹಾಸಿಗೆ ಮೇಲೆ ಮಲಗಿದಂಥ ಇವರ ಅತ್ತೆಯನ್ನು ಆ ವಿಡಿಯೋ ಗುಣಪಡಿಸ್ತು, ವ್ಯತ್ಯಾಸ ಏನು? ವ್ಯತ್ಯಾಸ ಏನು? ಚೆಕ್ ಮಾಡ್ಕೊಳ್ಳಿ ಪ್ರೇರೆ ವ್ಯತ್ಯಾಸ. ಯಾಕಂದರೆ ಅವರನ್ನು ಗುಣಪಡಿಸಿದ ಮೇಲೆ ಥ್ಯಾಂಕ್ ಗಾಡ್ ನನ್ನನ್ನು ಗುಣಪಡಿಸಲೇಬೇಕು. ನನ್ನ ಕಿಡ್ನಿಯನ್ನು, ಎಸ್, ನನ್ನ ಬ್ರದರ್ ಕಿಡ್ನಿಯನ್ನು ದೇವರ ವಾಕ್ಯ ಗುಣಪಡಿಸಿದ ಮೇಲೆ 100% ಗ್ಯಾರಂಟಿ ನನ್ನ ಕಿಡ್ನಿಯನ್ನಾಗಲಿ ನನ್ನ ಅತ್ತೆಯನ್ನು ಕಿಡ್ನಿ ಆಗಲಿ ಗುಣಪಡಿಸಲೇಬೇಕು. ಯಾಕೆ ಸಾಧ್ಯವಾಗ್ತಾಯಿಲ್ಲ? ಕಾರಣ ಒಂದೇ ಒಂದು, ಒಂದು ಜಸ್ ಮನಸ್ಸಿನಲ್ಲಿ ದುರಾತ್ಮ ಏನು ನುಡಿತಾ ಇದನೋ ಆ ಸಮಸ್ಯೆಗಳಿಗೆ ಜಸ್ಟ್ ಒಂದು ಪ್ಲಾಟ್ಫಾರ್ಮ್ ಥರ ರೆಡಿ ಮಾಡಿಕೊಟ್ಟಿರೋದು ಮಾತ್ರವಲ್ಲ, ಪ್ಲಾಟ್ಫಾರ್ಮ್ ಮೇಲೆ ಪ್ಲಾಟ್ಫಾರ್ಮ್ ರೆಡಿ ಮಾಡಿ ಇಡೀ ಮನಸ್ಸನ್ನು ಬರೀ ಬೇಡದಿರೋ ಕಾರ್ಯಗಳನ್ನ ತುಂಬಿಕೊಂಡು ಈ ವಾಕ್ಯಗಳನ್ನ ಧ್ಯಾನಿಸ್ತೀನಿ ಅಂತ ಹೇಳುವಾಗ ಬೇಡದಿರೋ ಕಾರ್ಯಗಳು ಬರೋದು. ಅಯ್ಯೋ ಅವ್ರು ಹೇಳಿರೋದ ಡಡ ಡಡ ಡ ಡ ಬೇಡ ಬಿಡಿ, ಸರಿಲ್ಲ, ನೆಕ್ಸ್ಟ್ ವೀಡಿಯೋ ಹೋಗೋಣ ಬೇರೆಯವ್ರದ್ದು. ಕರೆಕ್ಟ್. ಬಟ್ ಥ್ಯಾಂಕ್ ಗಾಡ್ ಇವತ್ತೊಂದು ನಿರ್ಧಾರ ತೆಗೆದುಕೊಳ್ಳಿ ಪ್ರೇರೆ. ಅದಕ್ಕಾಗಿ ನಾನು ಕರೆದಿದ್ದು, ಯಾಕಿದ್ರೆ ಬಂದು ಮಧ್ಯಾಹ್ನ ಹೇಳುವಾಗ ನಿನ್ನ ನನಗೆ ಆಶ್ಚರ್ಯ, ನಾನು ಹೇಳಿದೆ ಸಾರಿ ಬ್ರದರ್ ನಾನು ಬರೋಕ್ಕಾಗಲಿಲ್ಲ, ನೀವು ಫೋನ್ ತೆಗೆಯಂಥ ಪರಿಸ್ಥಿತಿ ರಿಸೀವ್ ಮಾಡಿದೆ ಅಷ್ಟೇ. ಬಟ್ ಸಡನ್ನಾಗಿ ನಾನು ಈ ಕಡೆಯಿಂದ ಫಾದರ್ ಹತ್ರ ಏನು ಮಾತಾಡ್ತಿದ್ದೋ ಅಂತೇಳಿ ಬೇಡ ಫಾದರ್ ನೋಡ್ತಾರೆ ಅಂದ್ಬಿಟ್ಟು ನಾನು ಕಟ್ ಮಾಡಿದೆ. ಅದಕ್ಕೆ ಏ ಬ್ರದರ್ ನೀವು ಬರೆದಿರೋದೆ ಒಳ್ಳೆಯದಾಯ್ತು. ಹಾಂ, ಏನಾಯಿತು? ಇಲ್ಲ ಬ್ರದರ್, ನೀವು ಬರಲ್ಲ ಅಂದರೆ ನಿಮ್ಮ ವಿಡಿಯೋ ಇತ್ತು, ವಿಡಿಯೋ ತೋರಿಸಿದೆ, ನೀವು ಬಂದು ಏನು ಕೆಲಸ ಆಗಬೇಕಿತ್ತು ಆ ಕೆಲಸವನ್ನು ಥ್ಯಾಂಕ್ ಗಾಡ್ ನಿಮ್ಮ ವಿಡಿಯೋ ಮಾಡಿ ಮುಗಿಸ್ತು. ಹಾಲೆಲೂಯಾ, ದೇವರ ಚಪ್ಪಲ ತೊಡೆದು ಗನಪಡಿಸೋಣ ಪ್ರೇ. ಹಾಲೆಲೂಯಾ, ಥ್ಯಾಂಕ್ ಯು ಲಾರ್ಡ್, ಥ್ಯಾಂಕ್ ಯು ಜೀಸಸ್, ಪ್ರೈಸ್ ಜೀಸಸ್, ಹಾಲೆಲೂಯಾ, ಹಾಲೆಲೂಯಾ. ಏ ಬ್ರದರ್, ನಿಮಗೆ ಹೆಂಗೆ ಕತ್ತರಲ್ಲಿ ಜಾಬ್ ಸಿಗ್ತದೆ ಅದೊಂದು ನನಗೆ ಆ ಟೆಸ್ಟಿಮನಿ ಬೇಕು. ಹೇಗೆ ಕತ್ತರಲ್ಲಿ ಜಾಬ್ ಸಿಕ್ಕೊಂಡ್ರಿ? ಯಾಕಂದ್ರೆ ನಾವು 4 ಜನ ಮೊದಲು ಮಾತಾಡ್ಲಿಕ್ಕೆ ಬರ್ತಾಲಿಲ್ಲ. ಬಟ್ ಪ್ರೈಸ್ ಬಿಟ್ಟು ಹೆಂಗೆ ಇಂಟರ್ವ್ಯೂ ಫೇಸ್ ಮಾಡಿದ್ರಿ? ಹೇಗೆ ಇಂಟರ್ವ್ಯೂ ಇಂಟರ್ವ್ಯೂ ಇವನು ಒಂದ್ಸರಿ ಫೇಲ್ ಆಗಿದ್ರು ಕೂಡ ಹೆಂಗೆ ಮತ್ತೆ ಪಾಸ್ ಆದ್ರಿ? ಅದು ಒಂದೇ ದಿನದಲ್ಲಿ ಯಾವುದೇ ಇಂಟರ್ವ್ಯೂ ಇಲ್ದೇ ಇಂಟರ್ವ್ಯೂ ಫೇಲ್ ಆಗಿದೆ, ನಿಮ್ಮ ಅಪ್ಲಿಕೇಶನ್ ಸೈಡಿ ಬಿಸಾಕಲಾಗಿದೆ. ಬಟ್ ಹೇಗೆ ಆ ಅಪ್ಲಿಕೇಶನ್ ಮತ್ತೆ ದೇವರು ಅದೇ ಟೇಬಲ್ ಮೇಲೆ ತರಿಸಿ ಜಸ್ಟ್ ಎಲ್ಲರಿಗಿಂತ ಮುಂಚೆ ನಿಮ್ಮನ್ನು ಸೆಲೆಕ್ಟ್ ಮಾಡಿದ್ರು? ನಾನು ಮೆಕ್ಯಾನಿಕಲ್ ಇಂಜಿನಿಯರ್. ಮೆಕ್ಯಾನಿಕಲ್ ಇಂಜಿನಿಯರ್ ನಾನು. ಫಸ್ಟ್ ಪ್ರೊಡಕ್ಷನ್ ಫೀಲ್ಡಲ್ಲಿ ಕೆಲಸ ಮಾಡ್ತಿದ್ದವನು. ನನಗೆ ಹೊರಗಡೆ ಅಬ್ರೋಡ್ಗೆ ಹೋಗ್ಬೇಕಂತ ತುಂಬ ಆಸೆ ಇತ್ತು. ಸೊ ಯಾರೋ ಒಬ್ರು ಹೇಳಿದ್ರೆ ಇಂಟರ್ವ್ಯೂ ನಡೀತಾ ಇದೆ, ಬಟ್ ಅಲ್ಲೋದ್ರೆ ಇಂಟರ್ವ್ಯೂಗೆ ಅದು ಮೆಕ್ಯಾನಿಕಲ್ ಆದರೂ ಕೂಡ ಅದು ಡಿಸೈನ್ ಫೀಲ್ಡ್, ನಾನು ಮಾಡ್ತಿರೋ ಪ್ರೊಡಕ್ಷನ್ ಫೀಲ್ಡು. ಸೊ ನನಗೆ ಡಿಸೈನ್ ಫೀಲ್ಡಲ್ಲಿ ಎಕ್ಸ್ಪೀರಿಯೆನ್ಸ್ ಇಲ್ಲ. ನಾನು ಫಸ್ಟ್ ಕೂಗಿದ್ರು ಸುಮಾರು ಒಂದು 700-800 ಜನ ಬಂದಿದ್ದಾರೆ ಮಂಗಳೂರಲ್ಲಿ ಇಂಟರ್ವ್ಯೂಗೆ. ಹೋದೆ, ನನ್ನೊಂದು 10:30 ಕರೆದ್ರು ಒಳಗಡೆ. ಹೋದರೆ ಹೇಗೆ ಇಂಟರ್ವ್ಯೂ ಮಾಡಿದ್ರು, ಇಂಟರ್ವ್ಯೂ ಮಾಡ್ತಿರೋ ಯುರೋಪ್ ಅವರು. ಸೊ ಅವ್ರಿಗೆ ಏನು ನನ್ನ ಡಾಕ್ಯುಮೆಂಟ್ಸ್ ಎಲ್ಲ ನೋಡಿದ್ರು, ಅವ್ರಿಗೆ ಏನು ಅನಿಸ್ತಾ ಗೊತ್ತಿಲ್ಲ, ನನ್ನ ಎದುರುಗಡೆ ನನ್ನ ರೆಸ್ಯೂಮ್ಗೆ ರಿಜೆಕ್ಟೆಡ್ ಅಂತ ಬರೆದುಬಿಟ್ರು. ರಿಜೆಕ್ಟೆಡ್ ಅಂತ ಹೇಳಿ ಅಲ್ಲೇ ಡಸ್ಟ್ಬಿನ್ಗೆ ಹಾಕ್ಬಿಟ್ರು. ಸರಿ, ನಾನು ಹೇಳಿದೆ 10:30 ಮತ್ತೆ ಪಾಸ್ಪೋರ್ಟ್ ಕೇಳ್ತೀನಿ, ಕೊಡ್ತಾ ಇಲ್ಲ ಇವರು, ಯಾಕೆಂದರೆ ಸಂಜೆ ಕೊಡ್ತೀವಿ ಸರ್ ಒಟ್ಟಿಗೆ ನಿಮಗೆ. ಸರಿ, ಹೋಗಿದೆ ಹೊರಗಡೆ, ಇನ್ನೇನು ಮಾಡ್ತೀರಿ, ಮನೆಗೂ ಬರೋಂಗಿಲ್ಲ, ಇಲ್ಲ ಅಲ್ಲೇ ಕೂರಬೇಕು. ಸರಿ, ನಾನು ಆ ಕಡೆ ಸ್ವಲ್ಪ ಜಾಗ ಹೋಗಿ ಕೂತು ಊಟ ಗೀಟ ಮಾಡಿ ಮತ್ತೆ 3:30 ಬಂದು ಕೇಳ್ಬಿಡೋಣ, ಕೇಳಿಬಿಟ್ರೆ ಕೊಟ್ಟರೆ ತೊಗೊಂಡೋಗ್ಬಿಡೋಣ. 4:30 ಬಸ್ ಇದೆ ಮಂಗಳೂರಿಂದ, ಬಂದುಬಿಟ್ರೆ ಒಂದು 12 ಗಂಟೆಗಳು ಬಂದುಬಿಡ್ತೀನಿ ಅಂತ ನಂದು ಇದು. ಸರಿ, ಬಂದೆ, ಹೋಟೆಲ್ ಪಕ್ಕ ಒಂದು ಜ್ಯೂಸ್ ಇತ್ತು ಕುಡಿತಾ ಇದೆ. ಬಟ್ ನಂಗೆ ಪವಿತ್ರ ಆದ್ಮೇಲೆ ಹೇಳ್ತಾ ಇದ್ದಾರೆ ಮತ್ತೆ ಹೋಗು,
ನಾನು ಏನಂತ ಹೋಗ್ಲಿ, ಆಲ್ರೆಡಿ ರಿಜೆಕ್ಟ್ ಅಂತ ಬರ್ದಾಗಿದೆ, ನಾನು ಏನಂತ ಹೋಗ್ಲಿ ಒಳಗಡೆ, ಜಸ್ಟ್ ಇನ್ ಹೋಗು. ಅಲ್ಲಿ 700-800 ಜನ ಇನ್ನೂ ಇಂಟರ್ವ್ಯೂ ಇದ್ದಾರೆ, ನಾನು ಎರಡನೇ ಸಲ ಫಸ್ಟ್ ಒಂದು ರೌಂಡ್ ಕೂಡ ಆಗದಿರೋ ಸುಮಾರು ಜನ ಇದ್ದಾರೆ, ನಾನು ಎರಡನೇ ಸಲ ಹೇಗೆ ಹೋಗಲಿ? ಸರಿ, ಒಳಗಡೆ ಹೋದೆ. ನಾನು ಹೇಳ್ತಿದ್ರೆ ನೀನು ಒರಿಜಿನಲ್ ಡಾಕ್ಯುಮೆಂಟ್ ಅವ್ರಿಗೆ ತೊಗೊಂಡೋಗಿ ತೋರಿಸು. ಸರಿ, ಒಳಗಡೆ ಹೋದೆ, ಬಿಟ್ಟರು ಒಳಗಡೆ ಗೇಟ್ಗೆ ಹೋಗ್ತೀನಿ, ಮತ್ತೆ ನಾನು ಡಾಕ್ಯುಮೆಂಟ್ ತೋರಿಸ್ತೀವಿ ಯೂರೋಪರಿಗೆ. ನಾನು ಹೇಳಿದೆ ಅವ್ರಿಗೆ, ನಾನು ಬೆಳಿಗ್ಗೆ ಬಂದಿದ್ದೆ, ನೀವು ರಿಜೆಕ್ಟ್ ಅಂತ ಮಾಡಿದ್ರಿ, ಬಟ್ ನಾನು ಒರಿಜಿನಲ್ ಸರ್ಟಿಫಿಕೇಟ್ ನಿಮ್ಗೆ ತೋರಿಸ್ಬೇಕು ನಾನು. ಸರಿ, ಅವ್ರಿಗೇನಂತ ಗೊತ್ತಿಲ್ಲ, ಸುಮಾರು ಆಲ್ರೆಡಿ 400 ರೆಸ್ಯೂಮ್ಗಳು ಆಲ್ರೆಡಿ ಹೊರಟೋಗ್ಬಿಟ್ಟಿದೆ. ಮತ್ತೆ ಅಸಿಸ್ಟೆಂಟ್ನ ಕರೆದು 400 ರೆಸ್ಯೂಮಿಂದ ಡಸ್ಟ್ಬಿನ್ ಹುಡುಕಿಸ್ತಾ ಇದ್ದಾರೆ. ಅದಕ್ಕಿಂತ ಮೊದಲು 3 ಗಂಟೆ ಅವ್ನು ಕೂತಿದ್ದಾಗ ದೇವ್ರ ವಾಕ್ಯ ಹೇಳ್ತಾ ಇದ್ದೆ, 91 ಕೀರ್ತನೆ ಇದೆಯಲ್ಲ, 1,000 ಹೆಣಗಳು ಎಡಗಡೆ ಬಿದ್ದರು, 10,000 ಹೆಣಗಳು ಬಳಗಡೆ ಬಿದ್ದರು ಅಂತ ಒಂದು ಕೇಳು, ಅದೊಂದು ಕೇಳು ನಿಮ್ಗೆ ಬಾರದೊಂದು. ಸೊ ಇಲ್ಲಿ ನನಗೆ ಎಷ್ಟೇ 1,000 ಜನ ಇಂಟರ್ವ್ಯೂ ಕಾಂಪಿಟೇಟ್ ಇರ್ಬೋದು, ಬಟ್ ಅದು ವಾಕ್ಯ ಹೇಳಿದ್ದಾರೆ, ಬಟ್ ನಾನು ಸೋಲಕ್ಕೆ ಚಾನ್ಸೇ ಇಲ್ಲ. ಯಾಕೆಂದ್ರೆ ವಾಕ್ಯ ಹಾಲೇ ಹೇಳ್ಬಿಟ್ಟಿದ್ದಾರೆ, 1,000 ಹೆಣಗಳು ಬಿದ್ದರು, 10,000 ಹೆಣ್ಣು ಪಕ್ಕದಲ್ಲಿ ಬಿದ್ದರು, ನಿನಗೆ ಆ ಥರ ಬರೋದಿಲ್ಲ ಅಂತ. ಸೊ ನಾನು ಫೇಲಾಗ ಚಾನ್ಸೇ ಇಲ್ಲ ಅಂತ ಅದನ್ನು ಕಂಟಿನ್ಯೂ ಮಧ್ಯಾಹ್ನ 3 ಗಂಟೆ ತನಕ ಅದನ್ನು ಹೇಳ್ತಾ ಇದ್ದೆ. ಮತ್ತೆ ಇಂಟರ್ವ್ಯೂಗೆ ಹೋದಾಗ ಮತ್ತೆ ಅವರು ಡಸ್ಟ್ಬಿನ್ ಅದನ್ನು ತೆಗೆದು ಅಸಿಸ್ಟೆಂಟ್ ಕೈಲಿ ಹುಡುಕಿಸಿ ಮತ್ತೆ ಆಗಿ ಮತ್ತೆ ಓಕೆ ಮಾಡಿ ಜಾಬ್ನ, ಆಮೇಲೆ ನನ್ನ ಸೆಲೆಕ್ಟ್ ಮಾಡಿದ್ರು. ಮತ್ತೆ ಅಲ್ಲಿ ಹೋಗಿ 3 ವರ್ಷ ಕೆಲಸ ಮಾಡಿ ಅಲ್ಲಿ ಬೆಸ್ಟ್ ಪರ್ಫಾರ್ಮರ್ ಆಫ್ ದ ಅವಾರ್ಡ್ ತೊಗೊಂಡು, 3 ವರ್ಷ ಕೆಲಸ ಮಾಡಿ ಬೆಸ್ಟ್ ಪರ್ಫಾರ್ಮೆನ್ಸ್ ಅವಾರ್ಡ್ ತೊಗೊಂಡ ಕಂಪ್ನಿಯಿಂದ ಮತ್ತೆ ಇಲ್ಲಿ ಬಂದು ಕೆಲಸ ಮಾಡ್ತಾ ಇದ್ದೀನಿ. ಇವಾಗ ಇನ್ನೊಂದು ಸ್ವಲ್ಪ ದಿನದಲ್ಲಿ ಸೌತ್ ಅಮೆರಿಕಾ ಹೋಗ್ತಾ ಇದ್ದೀನಿ, ಅಲ್ಲಿ ಜಾಬ್ ಇದಾಗಿದೆ. ವಾವ್. 20 ಡೇಸಲ್ಲಿ ವೆರಿ ವೆರಿ ಇಂಪಾರ್ಟೆಂಟ್. ಸೌತ್ ನಾನು ಫಸ್ಟು ಚಿಂತೆ ಮಾಡ್ತಿದ್ದೆ ಲೈಫ್ ಬಗ್ಗೆ, ಏನು ಮಾಡಬೇಕು ಮುಂದೆ, ನೆಕ್ಸ್ಟ್ ಏನು ಮಾಡಬೇಕು, ಏನು ಮಾಡಬೇಕು ಅಂತ. ಬಟ್ ಯಾವಾಗ ದೇವರು ಹೇಳಿದ್ರು, ನಮ್ಮ ಚಿಂತನೆ ಅಂದರೆ ನಮ್ಮ ಯೋಚನೆ ಇಲ್ಲಿ ತನಕ ಇರುತ್ತೆ ಅಷ್ಟೇ. ನನಗೆ ಇವಾಗ ಅಬ್ರೋಡ್ ಹೇಗಿರುತ್ತೆ ಗೊತ್ತಿಲ್ಲ, ನನ್ನ ಮೈಸೂರು ಮಾತ್ರ ಗೊತ್ತು, ಕೆಲವೊಂದು ಎಕ್ವಿಪ್ಮೆಂಟ್ಗಿಂತ ಮೈಸೂರು ಮಾತ್ರ ಸಿಗುತ್ತೆ. ನಾನು ಅನ್ಕೊಂಡು ಅದೇ ಬೆಸ್ಟ್ ಅಂತ. ನಮಗೆ ಗೊತ್ತಿಲ್ಲದೇ ಬೆಸ್ಟ್ಗಳು ಇನ್ನೂ ತುಂಬ ಇರುತ್ತೆ, ಬಟ್ ಅದು ನಮಗೆ ಗೊತ್ತಿರಲ್ಲ. ದೇವರ ಯೋಜನೆ ಏನಾಗಿರ್ತದೆ ಅದಕ್ಕಿಂತ ಬೆಸ್ಟ್ ಕೊಡಬೇಕು ಅನ್ನೋದು. ಅದಕ್ಕೆ ಅದು ನಮ್ಮ ಚಿಂತೆ ಯೋಜನೆ ಅಂತ, ದೇವರ ಚಿತ್ತ ಯೋಜನೆ ಅಂತಲೇ ನಡೀಲಿ ಅಂದರೆ ಐ ಆಮ್ ಗೆಟಿಂಗ್ ದ ಬೆಸ್ಟ್. ಪ್ರೈಸ್ ದಿ ಲಾರ್ಡ್. ಹಾಲೆಲೂಯಾ, ಹಾಲೆಲೂಯಾ. ಸುಮಾರು 700-800 ಜನ ಇಂಟರ್ವ್ಯೂ ಇದ್ದಾರೆ. ಇವರು ಕೂಡ ಫಸ್ಟ್ ರೋಲ್ ಇದ್ದಾರೆ. ಹೋದ್ರು ಕ್ವಶನ್, ಅವ್ರೇನೇನೋ ಕ್ವಶನ್ ಕೇಳಿದ್ರು. ಯಾಕಂದರೆ ಇಂಡಿಯಾದವರೆಲ್ಲ ಭಾರತ ದೇಶದಲ್ಲಿ ಇಂಟರ್ವ್ಯೂ ಮಾಡ್ತಾರೆ, ಯುರೋಪ್ ಕಂಟ್ರಿಯವರು, ಹೊರದೇಶದವರು. ಇಂಟರ್ವ್ಯೂ ಮಾಡುವಾಗ ಫೇಲ್, ರಿಜೆಕ್ಟೆಡ್ ಅಂತ ಬರೆದ್ರು, ಡಸ್ಟ್ಬಿನ್ಗೆ ಹಾಕಿದ್ರು. ಅದೇ ಥರ ಸುಮಾರು 400 ರಿಜೆಕ್ಟ್ಗಳಾಗಿದೆ. ಇನ್ನು ಮಧ್ಯಾಹ್ನ ಮೇಲೆ ಬೇರೆಯವ್ರಿಗೆ ಇಂಟರ್ವ್ಯೂ ಇದೆ. ಈ ಸಹೋದರಿ ಏನು ಯೋಚನೆ ಮಾಡಿದ್ದು, ನಾನು ಹೆಂಗೆ ರಿಜೆಕ್ಟ್ ಆಯಿತು, ಫೇಲ್ ಆಯಿತು, ನಾನು ಪಾಸ್ಪೋರ್ಟ್ ಕೊಟ್ಬಿಡಿ ಸರ್, ನಾನು ಇಸ್ಕೊಂಡು ಹೋಗ್ತೇನೆ. ಇಲ್ಲ ಇಲ್ಲ ಇಲ್ಲ, ಪಾಸ್ಪೋರ್ಟ್ ಮಧ್ಯ ಕೊಡಲಿಕ್ಕಾಗಲ್ಲ, ಸಾಯಂಕಾಲ ಕೊಡ್ತೀವಿ, 5:30 ಮೇಲೆ ಸಾಯಂಕಾಲ ಆದಮೇಲೆ ಅದಾದ್ಮೇಲೆ ತೊಗೊಂಡು ಹೋಗಿ. ಸರಿ ಆಯಿತು, ಇವರು ಆಯ್ತು ಸರ್ ಅಂತೇಳಿ ಹೋದರು. ಊಟ ಗೀಟ ಮಾಡಿಕೊಂಡು ಜ್ಯೂಸ್ ಕುಡಿಯುವಾಗ ಥ್ಯಾಂಕ್ ಗಾಡ್ ಪವಿತ್ರಾತ್ಮರು ತಿಳಿಸಿದ್ರು. ಇವ್ರು ಕೂತ್ಕೊಂಡು ದೇವ್ರ ವಾಕ್ಯ ಹೇಳಲಿಲ್ಲ, ಪವಿತ್ರಾತ್ಮರು ಆ ವಾಕ್ಯನ ತಿಳಿಸಿದ್ರು. ನಾವೇನು ಮಾಡ್ತೇವೆ ಅಂದರೆ ಸಮಸ್ಯೆ ಮೊದಲಲ್ಲಿ ಬರೀ ಬೈಬಲ್ ಓ ಸಮಸ್ಯೆ ಬಂದಾಗ ಮಾತ್ರ ಬಾಯ್ಕಿ ದೇವ್ರ ವಾಕ್ಯ ಹೇಳ್ತೇವೆ. ನೋ, ನಾನು ಎಷ್ಟೋ ಸಲ ಹೇಳಿದ್ದೇನೆ, ಸಮಸ್ಯೆ ಬಂದಾಗ ದೇವರ ವಾಕ್ಯ ಹೇಳೋದ್ರಿಂದ ಸಮಸ್ಯೆ ಪರಿಹಾರ ಆಗೋದಿಲ್ಲ. ಸಮಸ್ಯೆ ಇಲ್ದನಿರೋ ಸಂದರ್ಭದಲ್ಲಿ ನೀವು ದೇವರ ವಾಕ್ಯವನ್ನು ಪದೇ ಪದೇ ನುಡಿತಾ, ನೀವು ಸ್ಟೋರ್ ಮಾಡಿ ಇಟ್ಕೊಂಡಿದ್ರೆ, ಶೇಖರಿಸಿ ಇಟ್ಕೊಂಡಿದ್ರೆ, ಸಮಸ್ಯೆ ಮಧ್ಯದಲ್ಲಿ ಆ ವಾಕ್ಯ ನಿಮ್ಮ ಜೊತೇಲಿ ಮಾತಾಡ್ತದೆ, ಆ ವಾಕ್ಯ ನಿಮ್ಮ ಜೊತೇಲಿ ಮಾತನಾಡ್ತದೆ. ಇವರು ಜ್ಯೂಸ್ ಕುಡಿತಾದರೆ, ಜ್ಯೂಸ್ ಕುಡಿಯುವಾಗ ಪವಿತ್ರ ಏನು ತಿಳಿಸಿದ್ರು, ಯಾವ ಆಧಾರದ ಮೇಲೆ, ಹೇ ಒಳಗೆ ಹೋಗು ಅಂತ ತಿಳಿಸಿದ ಮಾತ್ರ ಅಲ್ಲ, ಅದಕ್ಕೆ ಅವ್ರ ಕಾನ್ಫಿಡೆನ್ಸ್ ದೇವರ ವಾಕ್ಯದ ಮೇಲೆ. ದೇವಾನ ಒಳಗೆ ಹೋಗು, ನಾನು ಹೆಂಗೆ ಹೋಗಲಿ, ಎಡಗಡೆ 1,000 ಹೆಣಗಳು ಬಲಗಡೆ 10,000 ಹೆಣಗಳು ಬಿದ್ದರೂ ಕೂಡ ಅಂತ ಕೇಳೋದು ನಿನಗೆ ನಿನ್ನ ಬಳಿಗೆ ಬಾರದು. ಪ್ರಿಯರೇ, ಆ ವಾಕ್ಯವನ್ನು ಅನೇಕ ಸಂದರ್ಭದಲ್ಲಿ ನಾವು ಸೈತನ ಕ್ರಿಯೆಗಳು ಅಥವಾ ಎಲ್ಲಾದರೂ ಹೋಗಬೇಕಾದ್ರೆ, ನಮ್ಮ ಸಂರಕ್ಷಣೆ ಬೇಕಾದ್ರೆ ಆ ವಾಕ್ಯ ಉಪಯೋಗಿಸ್ತೇವೆ ಅಷ್ಟೇ. ಬಟ್ ಥ್ಯಾಂಕ್ ಗಾಡ್, ಸಿ ನೀವು, ನಮ್ಮ ಮನುಷ್ಯನ ಜ್ಞಾನ ಚಿಕ್ಕದು ಈ ವಾಕ್ಯ ಇಂಥದಕ್ಕೆ ಮಾತ್ರ. ನೋ, ಆ ವಾಕ್ಯ ಪ್ರತಿಯೊಂದು ಏರಿಯಾದಲ್ಲೂ ಕೂಡ ಯಾವ ರೀತಿ ಕಾರ್ಯ ಮಾಡಬೇಕು ಎಂಬುದಕ್ಕೆ ಪವಿತ್ರಾತ್ಮ ನಿಮಗೆ ಜ್ಞಾನ ಕೊಡೋದ್ರಿಂದ, ಥ್ಯಾಂಕ್ ಗಾಡ್, ಈ ಸಹೋದರನಿಗೆ ಎಡಗಡೆ 1,000 ಹೆಣಗಳು ಬಲಗಡೆ 10,000 ಹೆಣಗಳು ಬಿದ್ದರೂ ಕೂಡ ಅಂತ ಕೇಳೋದು ಬಾರದು. ಯಾಕೆ ಆ ಕೀರ್ತನೆ ಬರೆದಿರೋದು ಗೊತ್ತಾ, ದಾವಿದ ಇಸ್ರೇಲ್ ಮಕ್ಕಳ ಪರಿಸ್ಥಿತಿ ನೆನೆಸ್ಕೊಂಡು, ಎಡಗಡೆ 1,000 ಜನಗಳು ಸತ್ತು ಹೋಗ್ತಾಯಿದ್ರೆ ಈಜಿಪ್ಟ್ ದೇಶದಲ್ಲಿ, ಬಲಗಡೆ 1,000 ಜನ ಸತ್ತು ಹೋಗ್ತಾಯಿದ್ದಾರೆ ಅಂತ ಕೇಳು. ಇಸ್ರೇಲ್ ಮಕ್ಕಳ ಮನೆಗೆ ಬರ್ತಾ ಇರಲಿಲ್ಲ, ಯಾಕೆಂದರೆ ಆ ಮನೆಯ ನಿಲುವು ಕಂಬಗಳ ಮೇಲೆ ಯೇಸುವಿನ ರಕ್ತವನ್ನು, ಕುರಿಮರಿ ರಕ್ತವನ್ನು ಹಚ್ಚಿದ್ದರಿಂದ, ಅದು ಆ ವಾಕ್ಯದ ಅರ್ಥ. ಬಟ್ ಪ್ರೈಸ್ ಬಿ ಟು ಗಾಡ್, ಆ ವಾಕ್ಯ ಅವತ್ತಿನ ಕಾಲಕ್ಕೆ ಆಗೋಯ್ತು. ಬಟ್ ಇವತ್ತಿನ ಪರಿಸ್ಥಿತಿಯ ಮಧ್ಯದಲ್ಲಿ ದೇವರು ಪವಿತ್ರಾತ್ಮರು ಆ ವಾಕ್ಯವನ್ನು ಯಾವ ರೀತಿ ಪರಿಸ್ಥಿತಿಯ ಮಧ್ಯದಲ್ಲಿ ಉಪಯೋಗಿಸ್ಕೊಳ್ಬೇಕೆಂಬ ಜ್ಞಾನ ಕೊಡೋದು ಪವಿತ್ರಾತ್ಮರು. ಅದಕ್ಕಾಗಿ ಪವಿತ್ರಾತ್ಮರ ಜ್ಞಾನ ಇಲ್ಲದೆ ಇವತ್ತಿನ ಜನರು ಹಾಳಾಗ್ತಿರೋದು. ವಾಕ್ಯ ಗೊತ್ತು, ಜ್ಞಾನ ಗೊತ್ತಿಲ್ಲ. ಆ ವಾಕ್ಯದ ಅರ್ಥ ಏನು? ಇವರು ಯಾಕೆ ಪರಿಶುದ್ಧಾತ್ಮರ ವಾಕ್ಯ ಕೊಟ್ಟರು? ಹೇ ಮಗನೇ, ನಿನ್ನ ಹಿಂದೆ ನಿನ್ನ ಮುಂದೆ ಹೋದವರು 1,000 ಜನ ಫೇಲ್ ಆಗಿರ್ಬೋದು, ನಿನ್ನ ಹಿಂದೆ ಇರೋರು 10,000 ಜನ ಫೇಲ್ ಆಗ್ಬೋದು,
ಅಂತ ಗತಿ ನಿನಗೆ ಬರ್ಲಿಕ್ಕೆ ಸಾಧ್ಯ ಇಲ್ಲ. ಬಟ್ ಅವ್ರು ರಿಜೆಕ್ಟೆಡ್ ಪೀಸ್ ಅಂತ ಬಿಸಾಕಿರ್ಬೋದು, ಬಟ್ ಪ್ರೈಸ್ ಬಿಟ್ಟು ಗಾಡ್ ಬೇಡ ಎಂಬುದಾಗಿ ಬಿಸಾಡಿರುವಂತ ಕಲ್ಲನ್ನೇ ಮೂಲಗಲ್ಲಾಗಿ ನಾನು ಉಪಯೋಗಿಸ್ಕೊಳ್ತೇನೆ. ಹೋಗು, ಜಸ್ಟ್ ನಿನ್ನ ಪ್ಲಾನನ್ನ ನಾನು ನಿನ್ನ ಜೀವನ ನೆರವೇರಿಸ್ಕೊಡ್ತೇನೆ. ನಮ್ಮಲ್ಲಿ ಅನೇಕರು ಏನು ಗೊತ್ತಾ, ವಾಕ್ಯ ಗೊತ್ತಾಗ್ಬಿಡ್ತ, ವಾಕ್ಯ ಗೊತ್ತು ಬಿಡು, ವಾಕ್ಯ ಗೊತ್ತು ಬಿಡು, ವಾಕ್ಯ ಗೊತ್ತು ಬಿಡು. ಬಟ್ ಯಾವತ್ತಾದರೂ ಆ ವಾಕ್ಯ ನಮ್ಮ ಜೊತೆ ಮಾತನಾಡಿದ್ಯಾ? ಕ್ಯಾನ್ಸರ್ ಇದೆ ಅಂತ ಗೊತ್ತು, ರಿಪೋರ್ಟ್ ಹೇಳ್ತದೆ. ಆ ಕ್ಯಾನ್ಸರ್ ಯಾವ ರೀತಿ ನಮ್ಮ ಜೊತೆ ಮಾತನಾಡ್ತದೋ ಅದೇ ರೀತಿ ಪ್ರೇರೆ ಎಷ್ಟು ಮಂದಿಗೆ ದೇವ್ರ ವಾಕ್ಯ ನಮ್ಮ ಜೊತೆ ಮಾತಾಡ್ತದೆ. ನಾವು ದೇವ್ರ ವಾಕ್ಯ ನುಡಿತಾದವೆ, ಗುಡ್, ಅದ್ರಲ್ಲಿ ಚಾಂಪಿಯನ್ಗಳು. ಬಟ್ ಸಮಸ್ಯೆ ಮಧ್ಯದಲ್ಲಿ ಸಿಳ್ಕೊಳ್ಳುವಾಗ ಆ ವಾಕ್ಯ ನನ್ನ ಜೊತೆಲಿ ಮಾತಾಡುವಂಥ ಸ್ವರವನ್ನು ಕೇಳಿಸ್ಕೊಳ್ಳಿಕ್ಕೆ ನಿಜವಾಗಿಯೂ ನನಗೆ ಆಲ್ರೆಡಿ ನಾನು ನನ್ನ ಮನಸ್ಸಿಗೆ ತರಬೇತಿನ ಮಾಡ್ಕೊಂಡಿದ್ದೇನೆ. ಇವ್ರ ಆಲೋಚನೆ ಏನು, ನನ್ನ ಸರ್ಟಿಫಿಕೇಟ್ ಕೊಟ್ಬಿಟ್ರೆ ಸಾಕು, ನನ್ನ ಪಾಸ್ಪೋರ್ಟ್ ಕೊಟ್ಬಿಟ್ರೆ ಸಾಕು, ಪಾಸ್ಪೋರ್ಟ್ನ ಚೆಕ್ ಮಾಡ್ಲಿಕ್ಕೆ ಇಸ್ಕೊಂಡಿದ್ದಾರೆ, ಪಾಸ್ಪೋರ್ಟ್ ಕೊಟ್ಬಿಟ್ರೆ ನನಗೆ ಬಸ್ ಇದೆ, ಬಸ್ ಹತ್ಕೊಂಡು ಹೋಗ್ತಾನೆ. ಕೊಡಲ್ಲ. ಅದಾಮೇಲೆ ಏನಾಯ್ತು, ಥಕ್ ಡಟ 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 ಕೊಟ್ಟಿದ್ರೆ ಬೇಗ ಹೋಗ್ತಾ ಡಲ್ಲ. ತನ್ನ ಮನಸ್ಸಿಗೆ ಸಮಾಧಾನ ಕೊಡದೆ ಪ್ರೇರೆ, ನಿಜಕ್ಕೂ ಇವ್ರ ಮನಸ್ಸಿಗೆ ಸಮಾಧಾನ ಕೊಡದೇ ಇದ್ರೆ ಹೋಗಿ ಜ್ಯೂಸ್ ಕೊಡೋಕ್ಕಾಗ್ತೈತಾ? ಕೂಲ ತಂಪಾಗಿ ಬಸ್ಸು ನಾಲ್ಕುವರೆಗೆ, ಇನ್ನೊಂದ್ಸಲ ಹೋಗಿ ಕೇಳಬೇಡಣ. ಹೋಗಿ ಕೇಳಿದ್ರು ಪಾಸ್ಪೋರ್ಟ್ ಕೊಡೋದಿಲ್ಲ. ಆಮೇಲೆ ಏನಾದರೂ ಶಪ್ಸ್ಕೊಂಡು ಬಂದ್ರೆ, ನನ್ನ ಪಾಸ್ಪೋರ್ಟ್ ನನಗೆ ಕೊಡಿ, ಶಪ್ಸ್ಕೊಂಡು ಬಂದ್ರೆ ಇಲ್ಲ. ನಾವು ಅಂದ್ಕೊಂಡ ರೀತಿಯಲ್ಲಿ ಕಾರ್ಯಗಳಾಗದೆ ಹೋದಲ್ಲಿ ಎಷ್ಟು ಸಲ ಪ್ರಿಯರೇ, ದೇವರ ಯೋಜನೆಗಳು ಇನ್ನೇನು ನೆರವೇರುವಂಥ ಹಂತದಲ್ಲಿ ಇರ್ತದೆ. ನಾವು ಆ ವ್ಯಕ್ತಿಗೆ ವಿರುದ್ಧವಾಗಿ ಮಾತನಾಡಿಬಿಟ್ಟು ಆ ದೇವರು ನಮಗೆ ಯಾವ ಹಂತ ಕರ್ಕೊಂಡು ಹೋಗಬೇಕು ಆ ಹಂತವನ್ನು ನಷ್ಟಪಡಿಸ್ಕೊಳ್ತವೆ. ಇನ್ನೇನು ನೆಕ್ಸ್ಟ್ ಮೂಮೆಂಟ್, ಒಂದೇ ಒಂದು ಸೆಕೆಂಡ್, ನನ್ನ ಇನ್ನು ಕೆಲವೇ ನಿಮಿಷಗಳಿದೆ ಆ ಲೆವೆಲ್ನ ಟಚ್ ಮಾಡಲಿಕ್ಕೆ, ಆ ಗುರಿಯನ್ನು ಮುಟ್ಲಿಕ್ಕಾಗಿ ಮಧ್ಯದಲ್ಲಿ ಯಾವುದ್ರ ವ್ಯಕ್ತಿಯನ್ನು ದುರಾತ್ಮನ ಕರ್ಕೊಂಡು ನಮ್ಗೆ ವಿರೋಧವಾಗಿ ಮಾತನಾಡಿಸುವಾಗ, ನನಗೆ ಇಷ್ಟ ಇಲ್ಲದಿರೋ ಪ್ರಕಾರ ಮಾತನಾಡಿಸುವಾಗ ಎಷ್ಟು ಮಂದಿ ಮುನ್ಸ್ಕೊಂಡು, ಎಷ್ಟು ಮಂದಿ ಸಿಟ್ಟು ಮಾಡಿಕೊಂಡು, ಎಷ್ಟು ಮಂದಿ ಆ ವ್ಯಕ್ತಿಗೆ ವಿರೋಧವಾಗಿ ಮಾತನಾಡಿ ಆ ಹಂತವನ್ನು ಸೈತನ ಕೈಗೆ ಒಪ್ಪಿಸ್ಕೊಟ್ಬಿಟ್ಟು ನಾವು ಅನುಭವಿಸಿದಂತೆ ನಮ್ಮ ಮೇಲೆ ದಬ್ಬಾಳಿಕೆ ಮಾಡಲಿಕ್ಕಾಗಿ ಅವನಿಗೆ ಅಪ್ಪಣೆ ಕೊಟ್ಬಿಡ್ತವೆ. ಕರೆಕ್ಟ್? ಹಾಲೆಲೂಯಾ, ಹಾಲೆಲೂಯಾ, ಹಾಲೆಲೂಯಾ. ಜೋರಾಗಿ ಚಪ್ಪಳೆ ತಟ್ಟಿ ಯೇಸುವಿನ ಘನಪಡಿಸೋಣ. ಹಾಲೆಲೂಯಾ. ಥ್ಯಾಂಕ್ ಯು ಬ್ರದರ್. ಗಾಡ್ ಬ್ಲೆಸ್ ಯು, ಗಾಡ್ ಬ್ಲೆಸ್ ಯು, ಗಾಡ್ ಬ್ಲೆಸ್ ಯು, ಗಾಡ್ ಬ್ಲೆಸ್ ಯು. ಅದಕ್ಕೆ ಈ ನಾನು ಪ್ರಾರಂಭದಲ್ಲಿ ಹೇಳಿದ್ದು, ಮನಸ್ಸಲ್ಲಿ ರಿಜೆಕ್ಟ್ ರಿಜೆಕ್ಟ್ ರಿಜೆಕ್ಟ್. ಆ ರಿಜೆಕ್ಟ್ ಎಂಬ ಪದವನ್ನು ಯಾವಾಗ ಅವ್ರು ರಿಜೆಕ್ಟ್ ಮಾಡಿದ್ರು, ಥ್ಯಾಂಕ್ ಗಾಡ್, ಆ ಪದವನ್ನು ಯಾರು ನುಡಿತಾ ಇದ್ನೋ ಆ ವ್ಯಕ್ತಿಯನ್ನು ಕೊಲೆ ಮಾಡಿ ಇವತ್ತು ಕೊಲೆಗಾರರಾಗಿ ಜೀವಿಸ್ತಾ ಇದ್ದಾರೆ. ಅಲ್ಲಿ ಮಾತ್ರ ಅಲ್ಲ, ಕೊಲೆಗಾರರಾಗಿ ಯಾವಾಗ ಆ ಅವರ ಮನಸ್ಸಲ್ಲಿ ಬಂದಂಥ ಸಮಸ್ಯೆನ ಕೊಲೆ ಮಾಡಿದ್ರು, ಯಾವ ದೇಶಕ್ಕೆ ಹೋಗ್ಲಿಕ್ಕೆ ನಿನಗೆ ಯೋಗ್ಯತೆ ಇಲ್ಲ ರಿಜೆಕ್ಟ್ ಎಂಬುದಾಗಿ ದುರಾತ್ಮ ನುಡಿತಾ ಇದ್ನೋ ಅದೇ ದೇಶದಲ್ಲಿ ಹೋಗಿ ಮೂರುವರೆ ವರ್ಷಗಳ ಕಾಲ ಸೇವೆ ಬರುವಾಗ ಜಸ್ಟ್ ಭಾರತ ದೇಶದಿಂದ ಬಂದಿರುವಂತಹ ನಾಗರಾಜ ಬೆಸ್ಟ್ ಅವಾರ್ಡ್ ತೆಗೆದುಕೊಂಡು ಕತ್ತರಿಂದ ಮೈಸೂರಿಗೆ ಆಗಮಿಸಿ ಬಂದರು. ಹಾಲೆಲೂಯಾ, ಹಾಲೆಲೂಯಾ. ನನ್ನ ಪ್ರೀತಿಯ ಸಹೋದರ ಸಹೋದರಿ, ನಿಮ್ಮ ಜೀವನದಲ್ಲೂ ಅಷ್ಟೇ ದುರಾತ್ಮ ನಿಮ್ಮ ನೋಡಿ ಹೇಳ್ತಾ ಇರ್ಬೋದು, ರಿಜೆಕ್ಟ್ ರಿಜೆಕ್ಟೆಡ್. ನೀನು ಯಾರಿಗೂ ಬೇಕಾಗಿಲ್ಲ, ನೀನು ಯಾರಿಗೂ ಬೇಕಾಗಿಲ್ಲ, ನೀನು ಯಾರಿಗೂ ಬೇಕಾಗಿಲ್ಲ, ನಿನ್ನಿಂದ ಏನೂ ಪ್ರಯೋಜನ ಇಲ್ಲ, ನಿನ್ನಿಂದ ಏನೂ ಪ್ರಯೋಜನ ಇಲ್ಲ. ಬಟ್ ಪ್ರೈಸ್ ಬಿಟ್ ಗಾಡ್, ಪ್ರಯೋಜನಕ್ಕೆ ಬಾರದಂತಹ ವ್ಯಕ್ತಿಯಾದ ನನ್ನನ್ನೇ ಪ್ರಭೇಸು ಕೃಷ್ಣರು ಉಪಯೋಗಿಸಿಕೊಂಡು 16 ವರ್ಷಗಳಿಂದ ಅವಾರ್ಡ್ ಮೇಲೆ ಅವಾರ್ಡ್, ಅವಾರ್ಡ್ಗಳ ಮೇಲೆ ಅವಾರ್ಡ್, ಪ್ರಮೋಷನ್ ಮೇಲೆ ಪ್ರಮೋಷನ್ ನಾನು ಕೊಡ್ತಾ ಇದ್ರೆ ಅಂತ ಹೇಳೋದಾದ್ರೆ, ನಿಮ್ಮನ್ನು ಕೂಡ ಪ್ರೇರೆ ಇವು ದೇವರು ಉಪಯೋಗಿಸ್ಕೊಳ್ಳಿ ರೆಡಿ ಇದ್ದಾರೆ. ಬಟ್ ಎಷ್ಟು ಮಂದಿ ರೆಡಿ ಇದ್ದೀರಿ? ನಿಮ್ಮ ಮನಸ್ಸಲ್ಲಿ ಬಂದು ಸಮಸ್ಯೆಗಳು ಮಾತನಾಡುವಾಗ, ನಿಮ್ಮ ಮನಸ್ಸಲ್ಲಿ ಬಂದು ಇನ್ನೊಬ್ಬರ ವಿರುದ್ಧವಾಗಿ ಆಲೋಚನೆಗಳು ಬರುವಾಗ, ಆ ಆಲೋಚನೆಗಳನ್ನು ಕೊಲೆ ಮಾಡುವಂತಹ ಕೊಲೆಗಾರರಾಗಿ ನೀವು ಜೀವಿಸ್ತಾ ಇದ್ದೀರಿ. ನೀವೆಷ್ಟು ಮಟ್ಟಿಗೆ ಪ್ರೇರೆ ದೇವರ ವಾಕ್ಯಕ್ಕೆ ವಿರುದ್ಧವಾಗಿ ಬರುವಂತಹ ಆಲೋಚನೆಗಳನ್ನು ಕೊಲೆ ಮಾಡುವಂತ ವಿಷಯದಲ್ಲಿ ಚಾಂಪಿಯನ್ಗಳಾಗ್ತೀರಿ. ಅವಾರ್ಡ್ ಮೇಲೆ ಅವಾರ್ಡ್, ಅವಾರ್ಡ್ ಮೇಲೆ ಅವಾರ್ಡ್, ಬೆಸ್ಟ್ ಅವಾರ್ಡ್ ನಿಮ್ಮದಾಗ್ತದೆ. ಕೂತ್ಕೊಳ್ಳಿ. ಆಮೇಲೆ 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 ಕರೀತೇನೆ, ಆಮೇಲೆ ಕರೀತೇನೆ, ಆಮೇಲೆ ಕರೀತೇನೆ, ಆಮೇಲೆ ಕರೀತೇನೆ, ಆಮೇಲೆ ಕರೀತೇನೆ. ನಾನು ಟೀಚ್ ಮಾಡಬೇಕು, ಪ್ರೀಚ್ ಮಾಡಬೇಕು, ಪ್ರೀಚ್ ಮಾಡಬೇಕು. ಓಕೆ, ಮಾರ್ಕನ ಶುಭ ಸಂದೇಶ. ಆಮೇಲೆ ಆಮೇಲೆ ಕರೀತೇನೆ, ಆಮೇಲೆ ಕರೀತೇನೆ. ಮಾರ್ಕ್ ಸೇಮ್, ಬೆಳಿಗ್ಗೆ ಎಲ್ಲಿ ನಿಲ್ಲಿಸಿದ್ವಿ ಅಲ್ಲಿಗೆ ಮುಂದೆ ಹೋಗೋಣ. ಹಾಲೆಲೂಯಾ, ಹಾಲೆಲೂಯಾ. ಥ್ಯಾಂಕ್ ಯು ಜೀಸಸ್, ಪ್ರೈಸ್ ಜೀಸಸ್. ಓಕೆ, ಯೇಸುಸ್ವಾಮಿ ತನ್ನೊಂದಿಗೆ ಮಾತನಾಡಿದಂತಹ ಆ ಮರಕ್ಕೆ ಯಾವ ರೀತಿ ಉತ್ತರ ಕೊಟ್ಟರು? ಮಾರ್ಕನ ಶುಭ ಸಂದೇಶ 11 ವಾಕ್ಯ 14.
ಆದ್ದರಿಂದ ಯೇಸು ಆ ಮರಕ್ಕೆ ಇನ್ನು ಮೇಲೆ ನಿನ್ನ ಅಣ್ಣನ್ನು ಯಾರು ತಿನ್ನದಂತಾಗಲಿ ಎಂದನು. ಯೇಸುವಿನ ಶಿಷ್ಯರಿಗೂ ಈ ಮಾತು ಕೇಳಿಸಿತು. ಪ್ರೈಸ್ ದಿ ಲಾರ್ಡ್. ಹಾಲೆಲೂಯಾ 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 ಹಾಲೆಲೂಯಾ. ಪ್ರಿಯರೇ, ಆ ಮರ ಜಸ್ಟ್ ನಾನು ನಿನ್ನ ಮೋಸ ಮಾಡಿಬಿಟ್ಟೆ, ನನ್ನ ಎಲೆ ನೋಡ್ಕೊಂಡು ಬಂದ, ಜಸ್ಟ್ ನನ್ನ ಹತ್ರ ಹಣ್ಣು ಹುಡುಕ್ಲಿಕ್ಕೆ ಬಂದ, ಈ ರೀತಿಯೆಲ್ಲ ಮಾತನಾಡುವಾಗ ಯೇಸು ಯಾವ ರೀತಿ ಮರಕ್ಕೆ ಉತ್ತರ ಕೊಟ್ಟರು? ಏನಂತ ಉತ್ತರ ಕೊಟ್ಟರು? ಇನ್ನು ಮೇಲೆ ನಿನ್ನ ಹಣ್ಣನ್ನು ಯಾರು ತಿನ್ನದಂತಾಗಲಿ ಎಂಬುದಾಗಿ ಹೇಳಿದರು. ಶಿಷ್ಯರು ಅದನ್ನು ಕೇಳಿಸ್ಕೊಂಡ್ರು. ಹಾಗಾದ್ರೆ ಪ್ರಶ್ನೆ, ಅದು ಇವರ ಜೊತೆಯಲ್ಲಿ ಮನಸ್ಸಿನಲ್ಲಿ ಇದಿದ್ದು ಇದ್ದಿದ್ದು ಎಂಬುದಾಗಿ ಮಾತನಾಡುವಾಗ ಏ ಸ್ವಾಮಿ ಅದಕ್ಕೆ ಏನು ನುಡಿದ್ರು? ಅದು ಶಿಷ್ಯರಿಗೆ ಕೇಳಿಸ್ತಾ ಕೇಳಿಸ್ಲಿಲ್ವಾ? ಹಾಗಾದ್ರೆ ಏನು ಸ್ವಾಮಿ ಮನಸ್ಸಲ್ಲಿ ಮಾತಾಡ್ಕೊಂಡಿದ್ದಾರಾ? ಬಾಯಿ ತೆಗೆದು ಜೋರಾಗಿ ನುಡಿದಿದ್ದಾರಾ? ಪ್ರಶ್ನೆ, ನಿಮ್ಮ ಮನಸ್ಸಲ್ಲಿ ಅದು ಇದು ಎಲ್ಲ ಬಂದು ನಿಮ್ಮ ಒಳಗಡೆ ಅದು ಇದು ಇದಿದ್ದು ಎಂಬುದಾಗಿ ನುಡಿಯುವಾಗ ನೀವು ಅದು ಇದಕ್ಕೆ ಬಾಯಿ ನುಡಿತಾ ಇದ್ದೀರಾ ಅಥವಾ ಮನಸ್ಸು ನುಡಿತಾ ಇದ್ದೀರಾ? ಹಾ 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 ಹಾ, ಏಳು ವರ್ಷದಿಂದ ನಿನ್ನ ಜೊತೆಲಿ ಇದ್ದಾನೆ, ಈಗ ಏಸಪ್ಪನ ಬಳಿಗೆ ಹೋದ್ರೆ ಬಿಟ್ಬಿಡ್ತೀನಿ ತಿಳ್ಕೊಂಡಿದ್ಯಾ? ಬೇಡಲ್ಲ, ನಾನು ಏಳು ವರ್ಷದಿಂದ ನಿಮ್ಮ ಮಗಳ ಜೊತೆಲೇ ಇದ್ದಾನೆ, ನಿಮ್ಮ ಮಗಳನ್ನ ಬಿಟ್ಟೋಯ್ತೀನಿ ತಿಳ್ಕೊಂಡಿದ್ಯಾ? ಬಿಡಲ್ಲ. ನೀವು ಅದು ಕೇಳಿಸ್ಕೊಂಡು ಹೌದು ಹೌದು ಅಂತ ಹೇಳ್ತಾ ಇದ್ದೀರಾ, ಅಥವಾ ಹೇ ನಾನು ಬಂದಿರೋದು ಯೇಸುವಿನ ಬಳಿಗೆ, ಅವರು ಆಲ್ರೆಡಿ ನಿನ್ನನ್ನು ಈಗಾಗಲೇ ಸೋಲಿಸ್ಬಿಟ್ಟಿದ್ದಾರೆ, ನಾನು ಯೇಸುವಿನಿಂದ ಯಾವಾಗ ನಂಬಿದ್ನು? ಪ್ರೈಸ್ ಬಿ ಟು ಗಾಡ್, ನನಗೆ ಜಯ ಸಿಕ್ಕಿದ ರೀತಿಯಲ್ಲಿ. ಈಗ ನನ್ನ ಕೆಲಸ ಏನಂದ್ರೆ, ಥ್ಯಾಂಕ್ ಗಾಡ್ ನಾನು ನೀನು ಇದುವರೆಗೂ ಏನೆಲ್ಲ ಹೇಳ್ತಾ ಇದೆಯೋ, ನಿನ್ ಬಿಟ್ಟೋಗೋದಿಲ್ಲ ಎಂಬುದಾಗಿ ನನ್ನ ಮಗಳ ಹತ್ರ ಏನೆಲ್ಲ ಮಾತನಾಡ್ತಾ ಇದೆಯೋ, ನನ್ನ ಹತ್ರ ಕೂಡ ನಿನ್ನ ಮಗಳನ್ನ ಬಿಟ್ಟೋಗೋದಿಲ್ಲ, ನಿನ್ನ ಮಗಳನ್ನ ಬಿಟ್ಟೋಗೋದಿಲ್ಲ ಎಂಬುದಾಗಿ ಏಳು ವರ್ಷದಿಂದ ನಿನ್ನ ಮನೆ ಮಾಡ್ಕೊಂಡಿರ್ಬೋದು. ಬಟ್ ಪ್ರೈಸ್ ಬಿ ಟು ಗಾಡ್, ಈ ಮನೆಯ ಒಳಗಡೆ ಯಾವಾಗ ಯೇಸುವಿ ಬಂದ್ರು, ಹೇ ನೀನು ಬಿಟ್ಟು ಓಡಿ ಹೋಗ್ಲೇಬೇಕು, ಓಡಿ ಹೋಗಿದ್ದೀಯ. ನಿಮ್ಮ ಮನಸ್ಸಲ್ಲಿ ಏನು ನುಡಿತಾ ಇದೆ ಪ್ರಿಯರೇ? ಏನು 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 ಮಾತನಾಡ್ತಾ ಇದೆ? ಆ ಮಾತಾಡುವಂಥ ನುಡಿಗಳಿಗೆ ನೀವೆಲ್ಲಿಯ ತನಕ ಬಾಯಿ ತೆಗೆದು ನುಡಿಯೋದೆ, ಬರೀ ಬಾಯಿ ಮುಚ್ಕೊಂಡು ಆಲೋಚನೆ ಮಾಡ್ತೀರಿ? ನೀವು ಆಲ್ರೆಡಿ ಪರ್ಮಿಷನ್ ಕೊಟ್ಟಿದ್ದೀರಿ ನಿಮ್ಮ ಜೀವನದ ಮೇಲೆ ಅಧಿಕಾರ ಚಲಾಯಿಸಲಿ ಎಂಬುದಾಗಿ. ಆ ಮರ ಏನಂತ ಮಾತನಾಡ್ತಾ ಇದೆಯೋ, ನಾನು ನಿನಗೆ ಮೋಸ ಮಾಡಿಬಿಟ್ಟೆ, ಮುಗೀತು, ಶಿಷ್ಯರು ನೋಡು ನಿನ್ನನ್ನು ಹುಚ್ಚ ಅಂತ ಕರೀತಾ ಇದ್ದಾರೆ, ಈ ರೀತಿ ಮಾತುಗಳನ್ನು ಹೇಳುವಾಗ ಮರ ಯೇಸುವಿ ಅದನ್ನು ಅದೇನು ಹೇಳ್ತಾ ಇದೆಯೋ ಅದನ್ನ ಹಂಗೆ ಸ್ವೀಕಾರ ಮಾಡಿದ್ರ ಅಥವಾ ಅದನ್ನು ತಡೆಗಟ್ಟಿ ಅದಕ್ಕೆ ವಿರುದ್ಧವಾಗಿ ನೋಡಿದ್ರ? ಹಾ, ವಿರುದ್ಧವಾಗಿ ನೋಡಿದ್ರ ಅಥವಾ ಮರ ಹೇಳೋದನ್ನ ಕೇಳಿಸ್ಕೊಂಡು ಅಳ್ತಾ ಕೂತ್ಕೊಂಡ್ರ? ಬಟ್ ನಾವೇನು ಮಾಡ್ತಾಯಿದ್ದೇವೆ? ಹಾ, ನಿಮ್ಮ ನೀವು ಪರೀಕ್ಷೆ ಮಾಡ್ಕೊಳ್ಳಿ ಪ್ರಿಯರೇ. ನಿಮ್ಮ ಜೀವನದಲ್ಲಿ ಸಮಸ್ಯೆಗಳು ನಿಮ್ಮ ಮನಸ್ಸು ನುಡಿಯುವಾಗ, ನಿಮ್ಮ ಮೇಲೆ ಬೆದರಿಕೆ ಹುಟ್ಟುವಾಗ, ನಿಮ್ಮ ಮನಸ್ಸಲ್ಲಿ ಭಯವನ್ನು ಉತ್ಪತ್ತಿ ಮಾಡುವಾಗ, ನಿಮಗೆ ನಿಮ್ಮನ್ನು ಹೆದರಿಸುವಾಗ, ನೀವು ಕಡೆಯದಾಗಿ ಪ್ರಿಯರೇ ಎದುರಿಸುವಂತಹ ಆ ಸಮಸ್ಯೆಗೆ ನೀವು ಅದಕ್ಕೆ ವಿರುದ್ಧವಾಗಿ ಮಾತನಾಡಿ ಎಷ್ಟು ವರ್ಷಗಳು ಕಳೆದಿದೆ? ಅದಕ್ಕೆ ಅನುಗುಣವಾಗಿ ಮಾತನಾಡಿ ಈಗಲೂ ಕೂಡ ಮಾತನಾಡ್ತಾ ಇದ್ರಿ, ಮಧ್ಯಾಹ್ನ ಕೂಡ ಊಟಕ್ಕೆ ಹೋದಾಗ ಮಾತಾಡ್ತಾ ಇದ್ರಿ, ಮತ್ತೆ ಒಬ್ಬೊಬ್ಬರ ಜೊತೆ ಸಮಸ್ಯೆಗಳನ್ನು, ನಾನು ಅದ್ರ ಬಗ್ಗೆ ಹೇಳ್ತಲ್ಲ, ಆ ಸಮಸ್ಯೆಗಳು ನಿಮ್ಮ ಮನಸ್ಸಲ್ಲಿ ಬಂದು ಮಾತನಾಡುವಾಗ ಅದು ಹೇಳೋದನ್ನ ಕೇಳಿಸ್ಕೊಳ್ಳದೆ ಅದು ನಿಮಗೆ ಎಷ್ಟೇ ಭಯವನ್ನು ಹುಟ್ಟಿಸ್ಬೋದು. ಜಾಸ್ ಈಗ ತಾನೇ ಸಹೋದರ ಹೇಳಿದರು, ನಿಮ್ಮ ಅತ್ತೆ ಕತೆ ಮುಗೀತು, ಎರಡು ಕಿಡ್ನಿ ಹೋಯ್ತು, ಕಿಡ್ನಿ ಹೋಗಿದ್ದು ಮಾತ್ರ ಅಲ್ಲ ಡಯಾಲಿಸಿಸ್ ಮಾಡಬೇಕು, ನಿಮ್ಮ ಅತ್ತೆ ಮಕ್ಕಳು ಅನಾಥರ ಆಗ್ತಾರೆ, ಈ ರೀತಿ ಅನೇಕ ಆಲೋಚನೆ ತಂದುಡುವಾಗ ಆ ಸಹೋದರ ಅದನ್ನು ಸ್ವೀಕಾರ ಮಾಡಿದ್ರ ಅಥವಾ ಅದಕ್ಕೆ ವಿರುದ್ಧ ನೋಡಿದ್ರ? ಕತ್ತರಿಂದ ಬಂದಿರುವಂತ ಸಹೋದರ, ಪ್ರೈಸ್ ಬಿ ಟು ಗಾಡ್, ಅಲ್ಲಿ ದೇವರ ವಾಕ್ಯ ಅಲ್ಲ, ಅಲ್ಲಿಂದ ಬಂದಿರುವ ಸಹೋದರ, ಥ್ಯಾಂಕ್ ಗಾಡ್ ತನ್ನ ಮನಸ್ಸಲ್ಲಿ ಯೇಸುಸ್ವಾಮಿ ಮಾಡಿರುವಂತ ಕಾರ್ಯಕ್ಕೆ ವಿರುದ್ಧವಾಗಿ ದುರಾತ್ಮನ ಬಂದು ನುಡಿಯುವಾಗ ಅದನ್ನು ಯಾವ ರೀತಿ ವಿರೋಧಿಸಬೇಕು, ಅದಕ್ಕೆ ವಿರುದ್ಧವಾಗಿ ಏನನ್ನು ನುಡಿಬೇಕು ಎಂಬುದಾಗಿ ಆ ಸಹೋದರನು ಗೊತ್ತು. ಬಟ್ ಪ್ರತಿ ತಿಂಗಳು ನಾವು ಪ್ರಾರ್ಥನೆ ಕೂಡಿಗೆ ಬರ್ತದವೆ, ಪ್ರತಿ ವಾರ ಪ್ರಾರ್ಥನೆ ಕೂಡಿಗೆ ಬರ್ತದವೆ, ಪ್ರತಿ ದಿನ ದೇವರ ವಾಕ್ಯ ನುಡಿತದವೆ, ಬಟ್ ಸಮಸ್ಯೆ ಬಂದು ನಮ್ಮ ಜೊತೆ ಮಾತನಾಡುವಾಗ ಅದಕ್ಕೆ ವಿರುದ್ಧವಾಗಿ ಏನು ನುಡಿಬೇಕು ಅಂತ ನಮಗೆ ಗೊತ್ತಿಲ್ಲ. ಅದೇಳದನ್ನೇ ಕೇಳಿಕೊಂಡು ಹೌದಲ್ವಾ ಹೌದಲ್ವಾ ಹೌದಲ್ವಾ
ಎಂಬುದಾಗಿ ಅದನ್ನು ಆಹ್ವಾನಿಸ್ತದವ. ಪ್ರೈಸ್ ದ ಲಾರ್ಡ್, ಹಾಲೆಲೂಯಾ, ಹಾಲೆಲೂಯಾ, ಥ್ಯಾಂಕ್ ಯು ಜೀಸಸ್, ಪ್ರೈಸ್ ದ ಜೀಸಸ್. ಪ್ರಿಯರೇ, ನಿಮ್ಮ ಮನಸ್ಸಲ್ಲಿ ಆ ಸಮಸ್ಯೆಗಳು ಬಂದು ಪದೇ ಪದೇ ನಿಮ್ಮಲ್ಲಿ ನುಡಿದು ನಿಮ್ಮನ್ನು ಬೆದರಿಸುವಾಗ, ನಿಮಗೆ ಭಯವನ್ನು ಉತ್ಪತ್ತಿ ಮಾಡಲಿಕ್ಕೆ ಪ್ರಯತ್ನ ಪಡುವಾಗ, ನಿಮ್ಮನ್ನು ಹೆದರಿಸಲಿಕ್ಕೆ ಪ್ರಯತ್ನ ಪಡುವಾಗ, ನೀವೇನಾದರೂ ಬಾಯಿ ತೆಗೆದು ಅದು ಏನು ಹೇಳ್ತಾ ಇದೆಯೋ ಅದಕ್ಕೆ ವಿರುದ್ಧವಾಗಿ ದೇವರ ವಾಕ್ಯವನ್ನು ಉಪಯೋಗಿಸಿ ಅದಕ್ಕೆ ನೀವು ಬಾಯಿ ತೆಗೆದು ನುಡಿಯದೆ ಹೋದಲ್ಲಿ ಅದು 100% ಗ್ಯಾರಂಟಿ ನಿಮ್ಮನ್ನು ಕೊಲೆ ಮಾಡಿಬಿಡ್ತದೆ. ಹಾಗಾದರೆ ನಿಮ್ಮ ವಿರುದ್ಧವಾಗಿ ಆ ಸಮಸ್ಯೆ ಬಂದು ನಿಮ್ಮ ಮನಸ್ಸಿನಲ್ಲಿ ಪದೇ ಪದೇ ನುಡಿಯುವಾಗ ನೀವು ಹೇಗೆ ಅದನ್ನು ಕೊಲೆ ಮಾಡಲಿಕ್ಕೆ ಸಾಧ್ಯ? ಅದೇಳದ ನೀವು ನಂಬದೆ ಅದಕ್ಕೆ ವಿರುದ್ಧವಾಗಿ ಬಾಯಿ ತಿ ನುಡಿಯೋದ್ರಿಂದ, ಸಪೋಸ್ ರಿಪೋರ್ಟ್ ಹೇಳ್ತದೆ 2 ಕಿಡ್ನಿ ಕೂಡ ಫೇಲ್ಯೂರ್ ಆಗಿದೆ, ಡಾಕ್ಟರ್ ಹೇಳ್ತಾದ್ರೆ ನಾವೇನು ಮಾಡ್ಲಿಕ್ಕೆ ಸಾಧ್ಯ ಇಲ್ಲ, ಡಯಾಲಿಸಿಸ್ ಮಾಡಬೇಕು, 2 ಕಿಡ್ನಿ ಹೊರಟೋಗಿದೆ, 80% ಹೊರಟೋಗಿದೆ, ಇನ್ನಿರೋದು 20%. ಆ ನುಡಿಗಳು ಇವರ ಮನಸ್ಸಿನಲ್ಲಿ ಪದೇ ಪದೇ ನುಡಿಯುವಾಗ ಅವರೇನು ಮಾಡಿದರು, ಅದು ನಂಬದೆ ಕಿಡ್ನಿ ಹೊರಟೋಗಿದೆ, ಕಿಡ್ನಿ ಹೊರಟೋಗಿದೆ ಎಂಬುದಾಗಿ ಹೇಳೋದನ್ನು ನಂಬದೆ ಅದಕ್ಕೆ ವಿರುದ್ಧವಾಗಿ ಕಿಡ್ನಿ ಹೊರಟೋಗಿಲ್ಲ, ಕಿಡ್ನಿ ಫಸ್ಟ್ ಕ್ಲಾಸ್ ಕೆಲಸ ಮಾಡ್ತದೆ, ಯಾಕೆಂದರೆ ನನ್ನ ಅತ್ತೆ ಯೇಸುವಿನ ಗಾಯಗಳಿಂದ ಗುಣ ಹೊಂದಿದ್ದಾರೆ, ನನ್ನ ಅತ್ತೆ ಯೇಸುವಿನ ಗಾಯಗಳಿಂದ ಗುಣ ಹೊಂದಿದ್ದಾರೆ, ನನ್ನ ಅತ್ತೆ ಯೇಸುವಿನ ಗಾಯಗಳಿಂದ ಗುಣ ಹೊಂದಿದ್ದಾರೆ. ಏನು ನುಡಿತಾ ಇದೆಯೋ ಅದಕ್ಕೆ ವಿರುದ್ಧವಾಗಿ ನುಡಿಯುವಂಥದ್ದು. ಸ್ವಲ್ಪ ನನ್ನ ವಿರುದ್ಧವಾಗಿ ನನ್ನ ಸಹೋದರ ಏನೋ ಮಾತನಾಡಿದರು, ಕರೆಕ್ಟ್, ನನ್ನ ವಿರುದ್ಧವಾಗಿ ಸಹೋದರ ಏನೋ ನನ್ನ ವಿರುದ್ಧವಾಗಿ ಮಾತನಾಡಿದರು. ಈಗ ಪ್ರಶ್ನೆ, ನನ್ನ ವಿರುದ್ಧವಾಗಿ ಆ ಸಹೋದರ ನನಗೆ ಮಾತನಾಡುವಾಗ ನಾನು ಯಾರ ವಿರುದ್ಧವಾಗಿ ನುಡಿತಾ ಇದ್ದಾನೆ, ಆ ಸಹೋದರನ ವಿರುದ್ಧವಾಗಿನ ಅಥವಾ ಸಹೋದರನಲ್ಲಿ ನನಗೆ ವಿರುದ್ಧವಾಗಿ ಕರ್ಕೊಂಡು ಬಂದಿರುವಂತಹ ದುರಾತ್ಮನ ವಿರುದ್ಧವಾಗಿನ? ನೀವು ಬಂದು ನನಗೆ ಹಿಂಗೆ ಹೇಳಿದ್ರಲ್ವಾ, ನಿಮ್ಗೆ ಪಾಠ ಕಲಿಸ್ತಾನೆ, ಯಾರ ವಿರುದ್ಧವಾಗಿ ಮಾತಾಡ್ತದವೆ? ವ್ಯಕ್ತಿಗಳ ವಿರುದ್ಧವಾಗಿ. ನೀವ್ಯಾವಾಗ ಪ್ರಿಯರೇ ವ್ಯಕ್ತಿಗಳನ್ನ ಶತ್ರುಗಳಾಗಿ ಮಾಡ್ಕೊಳ್ತೀರಿ, ಸೈತಾನಿಗೆ ನಿಮ್ಮ ಮಿತ್ರನಾಗ್ತಾನೆ. ಹಲೋ, ಇದು ಸದಾಕಾಲ ಗೋಲ್ಡನ್ 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 ನಗೆಟ್ಸ್, ಅಂದರೆ ಗೋಲ್ಡನ್ ಚಿನ್ನದ ಅಕ್ಷರಗಳು. ನೀವು ಜನರನ್ನ, ನಿಮ್ಮ ಪ್ರೀತಿ ಪಾತ್ರನ್ನ ಯಾವಾಗ ಶತ್ರು ಮಾಡ್ಕೊಳ್ತೀರಿ, ದುರಾತ್ಮನು ನಿಮಗೆ ಮಿತ್ರನಾಗ್ತಾನೆ. ನೀವು ಯಾವಾಗ ಜನಗಳು ನಿಮಗೆ ವಿರುದ್ಧವಾಗಿ ಏನೇ ಬಂದರೂ ಕೂಡ, ನಿಮಗೆ ವಿರುದ್ಧವಾಗಿ ಏನೇ ಮಾತನಾಡಿದರೂ ಕೂಡ ಜನಗಳ ಜೊತೆಯಲ್ಲಿ ಮಿತ್ರತ್ವವನ್ನು ಪ್ರೀತಿಯನ್ನು ಪ್ರೀತಿಯ ಪಾತ್ರದಲ್ಲಿ ಮುನ್ನಡೀತೀರಿ, ಪ್ರೀತಿಯಲ್ಲಿ ಮುನ್ನಡೀತೀರಿ, 100% ಗ್ಯಾರಂಟಿ ಸೈತಾನನು ನಿಮಗೆ ಶತ್ರು ಆಗ್ತಾನೆ. ಪಕ್ಕದಲ್ಲೂ ಕೇಳಿ, ಯಾರು ನಿಮಗೆ ಶತ್ರು, ಯಾರು ನಿಮಗೆ ಮಿತ್ರರು? ಜನರ ಸೈತಾನ ಕೇಳಿ. ಓಕೆ 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 ಓಕೆ, ಸಾಕು ಸಾಕು, ಒಂದ್ಸಲ ಕೇಳಿ ಅಂದ್ರೆ ನೀವು ಪದೇ ಪದೇ ಅದನ್ನೇ ಕೇಳ್ತಾ ಇದ್ದೀರಿ. ದೇವ್ರ ವಾಕ್ಯ ಬಾಯ್ತಿದೆ ಹೇಳಿ ಆಗಲ್ಲ, ಬಾಯಿ ನೋವು ಬಂದ್ಬಿಡ್ತದೆ, ಒಂದು 2 ಸಲ ಹೇಳೋಷ್ಟರಲ್ಲಿ. ಬಟ್ ಪಕ್ಕದಲ್ಲಿ ಈ ವಿಷಯ ಕೇಳಿ, ಹೇಳಲೇಬೇಕು, ನೀನು ಹೇಳು. ಹಾಲಲ್ಲಯ್ಯ, ಓಕೆ ಓಕೆ ಓಕೆ. ಇಲ್ಲಿ ಅಂಜೂರದ ಮರ ನೋಡೋದಾದ್ರೆ, ಅಂಜೂರದ ಮರ ನೋಡೋದಾದ್ರೆ, ಅಂಜೂರದ ಮರ ಕಣ್ಣಿಗೆ ಕಾಣುವಂಥ ಮರನ ಅಥವಾ ಕಣ್ಣಿಗೆ ಕಾಣದಿರುವಂಥ ವಸ್ತುವನ? ಕಣ್ಣಿಗೆ ಕಾಣುವಂಥ ವಸ್ತುನ ಅಥವಾ ಕಣ್ಣಿಗೆ ಕಾಣದಿರುವಂಥ ವಸ್ತುನ? ಕಣ್ಣಿಗೆ ಕಾಣುವಂಥ ವಸ್ತು, ಯಾಕೆ ಕಣ್ಣರ ಆ ಮರ ನೋಡ್ತಾ ಇದ್ದಾರೆ. ಆದರೆ ಆ ಮರ 24 ಗಂಟೆಗಳ ಒಳಗಡೆ ಏನು ಒಣಗೋಗ್ಲಿಲ್ಲ, ಕರೆಕ್ಟ್? ಯಾಕಂದ್ರೆ ವಾಕ್ಯ ಹೇಳ್ತದೆ, ಓದಿ 11:20. ಮರುದಿನ ಬೆಳಿಗ್ಗೆ ಯೇಸು ತನ್ನ ಶಿಷ್ಯರೊಂದಿಗೆ ಹೋಗುತ್ತಿದ್ದರು. ಈಗ ಮರುದಿನ ಅಂದ್ರೆ 24 ಗಂಟೆ ಕಳೆದಿದೆ, ಇಂದು ದಿನ ಅಲ್ಲ, ಈಗ ಮರುದಿನ 24 ಗಂಟೆ ಕಳೆದಿದೆ. ಮರುದಿನ ಯೇಸು ತನ್ನ ಶಿಷ್ಯರೊಂದಿಗೆ ಹೋಗುತ್ತಿದ್ದರು. ಇಂದಿನ ದಿನ ಯೇಸು ಶಪಿಸಿದ ಅಂಜೂರದ ಮರವನ್ನು ಶಿಷ್ಯರು ನೋಡಿದರು. ಅಂಜೂರದ ಮರವು ಬೇರು ಸಹಿತ ಒಣಗಿ ಹೋಗಿತ್ತು. ಪೇತ್ರನು ಆ ಮರವನ್ನು ಜ್ಞಾಪಿಸಿಕೊಂಡು ಯೇಸುವಿಗೆ, ಗುರುವೇ ನೋಡಿ, ನಿನ್ನೆ ನೀವು ಶಪಿಸಿದ ಅಂಜೂರದ ಮರ ಒಣಗಿ ಹೋಗಿದೆ ಎಂದನು. ಈಗ
ಪ್ರಿಯರೇ, ಈ ಕಣ್ಣಿಗೆ ಕಾಣುವಂತ ಈ ಒಂದು ಸ್ವಾಭಾವಿಕದ ಮರ ಯೇಸು ಹಿಂದಿನ ದಿನ ಬಾಯ್ಕಿ ನುಡಿದಿದ್ದಾರೆ. ನುಡಿದ ತಕ್ಷಣ ಒಣಗೋಗ್ಲಿಲ್ಲ, ಅದು ನುಡಿದ 24 ಗಂಟೆಗಳು ಒಳಗಡೆ ಕೂಡ ಒಣಗಲಿಲ್ಲ. ಇಲ್ಲಿ ನೋಡ್ತದವೆ, ಮರುದಿನ ಅದೇ ರಸ್ತೆಯಲ್ಲಿ ನಡ್ಕೊಂಡು ಬರುವಾಗ ಶಿಷ್ಯರು ಮರವನ್ನು ನೋಡ್ತಾ ಇದ್ದಾರೆ, ಮರ ಒಣಗೋಗಿದೆ. ಪ್ರಿಯರೇ, ಯೇಸು ಸ್ವಾಮಿ ಬಾಯಿ ತೆಗೆದು ನುಡಿಯನ್ನು ನುಡಿದಾಗ ತಕ್ಷಣ ಮರ ಒಣಗದೇ ಇರ್ಬೋದು, ಅಥವಾ 24 ಗಂಟೆಗಳ ಒಳಗಡೆ ಒಣಗದೇ ಇರ್ಬೋದು. ಆದರೆ ಯೇಸುವು ವಿಶ್ವಾಸ ತುಂಬಿದ ನುಡಿಯೊಂದಿಗೆ ನುಡಿದಾಗ ಆ ನುಡಿ ಪೂರ್ಣವಾಗಿ ಚೆನ್ನಾಗಿ ಗಟ್ಟಿಮುಟ್ಟಾಗಿ ಬೆಳೆದಂಥ ಮರವನ್ನು ಒಣಗಿಸಿಬಿಡಲಿಕ್ಕೆ ಶಕ್ತಿಯನ್ನು ಹೊಂದ್ಕೊಂಡಿತ್ತು. ಕರೆಕ್ಟ್ ಅಲ್ಲ? ಮತ್ತೊಂದ್ಸರಿ ಹೇಳ್ತೇನೆ ಈ ಕಡೆಯವರಿಗೆ, ಆ ಮರ ಗಟ್ಟಿಮುಟ್ಟಾಗಿ ಅನೇಕ ವರ್ಷಗಳನ್ನು ಬೆಳೆದು ನಿಂತಿದೆ. ಕರೆಕ್ಟ್, ಗಟ್ಟಿಮುಟ್ಟಾಗಿದೆ, ಆರೋಗ್ಯವಂತ ಮರ, ಯಾಕೆಂದರೆ ಎಲೆಗಳೆಲ್ಲ ಬಿಟ್ಟಿದೆ, ಅಚ್ಚ ಹಸಿರಾಗಿದೆ. ಆದರೆ ಯೇಸುಮಿ ಯಾವಾಗ ಇನ್ನೆಂದಿಗೂ ನಿನ್ನಿಂದ ಬರುವಂಥ ಫಲವನ್ನು ಯಾರು ತಿನ್ನದಂತಾಗಲಿ ಎಂಬುದಾಗಿ ಬಾಯಿ ತೆಗೆದು ನುಡಿದ್ರೋ, ಆ ನುಡಿ ಗಟ್ಟಿಮುಟ್ಟಾಗಿ ಬೆಳೆದಿರುವಂಥ ಮರವನ್ನು ಬೇರು ಸಮೇತ ಒಣಗಿಸಿಬಿಡಲಿಕ್ಕೆ ಶಕ್ತಿಯನ್ನು ಹೊಂದ್ಕೊಂಡಿದ್ದು. ಕರೆಕ್ಟ್, ಹಲ್ಲೆಲೂಯಾ. ಈಗ ಪ್ರಶ್ನೆ ಏನಂತಂದರೆ, ಯೇಸುವಿನ ವಿಶ್ವಾಸ ತುಂಬಿರುವಂಥ ಮಾತುಗಳು, ಆ ನುಡಿಗಳು ಆ ಮರದ ಮೂಲ ಬೇರಿನ ಹುಡುಕಿಕೊಂಡು ಮೂಲ ಬೇರಿನ ಕಡೆಗೆ ಹೋಗಿ ಅದನ್ನು ನಾಶಗೊಳಿಸಿದೆ ಅಂತ ಹೇಳಿದ ಮೇಲೆ ನಿಮ್ಮ ಬಾಯಿಂದ ಬರುವಂತಹ ವಿಶ್ವಾಸದ ನುಡಿಗಳು, ನಿಮ್ಮ ಶರೀರದಲ್ಲಿ ಒಂದು ವೇಳೆ ಕ್ಯಾನ್ಸರ್ ಇದ್ರೆ ಆ ಕ್ಯಾನ್ಸರ್ ಮೂಲ ಬೇರನ್ನು ಹುಡುಕಿ ಆ ಮೂಲ ಬೇರಿನಿಂದ ಬುಡ ಸಮೇತ ಕ್ಯಾನ್ಸರ್ ಅನ್ನ ಒಣಸಲಿಕ್ಕೆ ನಾಶಗೊಳಿಸಲಿಕ್ಕೆ ಸಾಧ್ಯ ಇಲ್ವಾ? ನಿಮ್ಮ ಬಾಯಿಯಿಂದ ಬರುವಂತಹ ವಿಶ್ವಾಸದ ನುಡಿಗಳು, ಡೈವರ್ಸ್, ವಿವಾಹ ವಿಚ್ಛೇದನೆ ಎಂಬ ಅದಕ್ಕೆ ಮೂಲ ಕಾರಣವನ್ನು, ಆ ಮೂಲ ಬೇರನ್ನು ಹೋಗಿ ಅದನ್ನು ನಾಶಗೊಳಿಸಿ ಅದನ್ನು ಬುಡ ಸಮೇತ ಒಣಸಿಬಿಡ್ಲಿಕ್ಕೆ ಸಾಧ್ಯ ಇಲ್ವಾ? ಡೈವರ್ಸ್ ಎಂಬ ವಿಷ ಮರವನ್ನ ನಿಮ್ಮ ಬಾಯಿಯಿಂದ ಬರುವಂತಹ ವಿಶ್ವಾಸ ತುಂಬಿರುವಂತಹ ನುಡಿಗಳು, ನಿಮ್ಮ ಜೀವನದಲ್ಲಿರುವಂತಹ ಸಾಲದ ಹೊರೆ, ಬಡತನ ಎಂಬ ಆ ಮೂಲ ಬೇರನ್ನ ನಾಶಗೊಳಿಸಿ ಬಡತನವನ್ನ ಬುಡ ಸಮೇತ ಕಿತ್ತು ಬಿಸಾಕ್ಲಿಕ್ಕೆ ಸಾಧ್ಯ ಇಲ್ವಾ? ನಿಮ್ಮ ಬಾಯಿಂದ ಬರುವಂತಹ ವಿಶ್ವಾಸ ಎಂಬ ನುಡಿಗಳು, ನಿಮ್ಮ ಕುಟುಂಬದಲ್ಲಿ ಯಾರಾದರೂ ದುಶ್ಚಟಕ್ಕೆ ಒಳಗಾಗಿದ್ರೆ, ಕುಡಿಯುವಂಥ ಚಟಕ್ಕೆ ಒಳಗಾಗಿದ್ರೆ, ನಿಮ್ಮ ಬಾಯಿಯಿಂದ ಬರುವಂತಹ ವಿಶ್ವಾಸ ತುಂಬಿರುವಂಥ ನುಡಿಗಳು ಆ ದುಶ್ಚಟದ ಬೇರನ್ನ, ಮೂಲ ಬೇರನ್ನ ಹುಡುಕಿ ಆ ಮೂಲ ಬೇರನ್ನ ನಾಶಗೊಳಿಸಿ ದುಶ್ಚಟವಾದ ಆ ಮರವನ್ನ ಅದು ಫಲ ಬಿಡದಂತೆ ನಾಶಗೊಳಿಸಲಿಕ್ಕೆ ಸಾಧ್ಯ ಇಲ್ವಾ? ನಿಮ್ಮ ಬಾಯಿಯಿಂದ ಬರುವಂತಹ ವಿಶ್ವಾಸ ತುಂಬಿರುವಂಥ ನುಡಿಗಳು ನಿಮ್ಮ ಜೀವನದಲ್ಲಿ ಅನೇಕ ವಿಷಯಗಳಲ್ಲಿ, ಅನೇಕ ಕಾರ್ಯಗಳಲ್ಲಿ ದುರಾತ್ಮನು ಅವನ ಕಾರ್ಯಗಳನ್ನು ಮಾಡ್ತಾ ಇರ್ಬೋದು. ಅನೇಕ ವರ್ಷಗಳಿಂದ ದುರಾತ್ಮನು ನಿಮ್ಮ ಕುಟುಂಬವನ್ನು ಅನೇಕ ರೀತಿಯಲ್ಲಿ ಬಾಧನೆ ಮಾಡ್ತಾ ಇರ್ಬೋದು. ಆ ದುರಾತ್ಮನ ಕಾರ್ಯಗಳ ಆ ಮೂಲ ಬೇರನ್ನು ಹುಡುಕಿ ನಿಮ್ಮ ಬಾಯಿಂದ ಬರುವಂಥ ವಿಶ್ವಾಸ ನುಡಿಗಳು ಆ ಬೇರನ್ನು ನಾಶಗೊಳಿಸಿ ದುರಾತ್ಮನ ಕಾರ್ಯಗಳನ್ನು ನಾಶಗೊಳಿಸಲಿಕ್ಕೆ ಸಾಧ್ಯ ಇಲ್ವಾ? ನನ್ನ ಪ್ರೀತಿಯ ಸಹೋದರ ಸಹೋದರಿಯರೇ, ನಿಮ್ಮ ಬಾಯಿಯಿಂದ ಬರುವಂತಹ ವಿಶ್ವಾಸ ತುಂಬಿರುವಂಥ ನುಡಿಗಳು ನಿಮ್ಮ ವಿರುದ್ಧವಾಗಿ ಬಂದಿರುವಂತಹ ದುರಾತ್ಮನ ಪ್ರತಿಯೊಂದು ಕ್ರಿಯೆಗಳನ್ನು ಬೇರು ಸಮೇತ ನಾಶಗೊಳಿಸಿ ಅವುಗಳನ್ನು ಇಲ್ಲದಂತೆ ಮಾಡುವಂತಹ ಶಕ್ತಿಯನ್ನು ನಿಮ್ಮ ಬಾಯಿಂದ ಬರುವಂಥ ವಿಶ್ವಾಸ ನುಡಿಗಳು ತುಂಬಿಕೊಂಡಿವೆ. ಅದೇ ರೀತಿ ನಿಮ್ಮ ಬಾಯಿಂದ ಬರುವಂತಹ ಚಿಂತೆಯ ನುಡಿಗಳು, ನಿಮ್ಮ ಬಾಯಿಂದ ಬರುವಂತಹ ಭಯದ ನುಡಿಗಳು ನಿಮ್ಮ ಜೀವನವನ್ನು ಮತ್ತು ನಿಮ್ಮನ್ನು ಕೊಲೆ ಮಾಡುವಂಥ ಶಕ್ತಿಯನ್ನು ಹೊಂದಿಕೊಂಡಿವೆ. ಪ್ರಶ್ನೆ, ವಿಶ್ವಾಸ ತುಂಬಿರುವಂಥ ನುಡಿಗಳು ನುಡಿತಾ ಇದಾವ ಪ್ರತಿದಿನ? ಭಯದ ಅಥವಾ ಚಿಂತೆಯ ನುಡಿಗಳನ್ನ ಹೆಚ್ಚಿನ ನುಡಿತಾ ಇದಾವ? ನಿಮ್ಮನ್ನು ನೀವು ಪರೀಕ್ಷೆ ಮಾಡ್ಕೊಳ್ಳಿ. ಹಾಲೆಲೂಯಾ, ಹಾಲೆಲೂಯಾ, ಥ್ಯಾಂಕ್ ಯು ಜೀಸಸ್, ಪ್ರೈಸ್ ಜೀಸಸ್. ಹಾಗಾದರೆ ಪ್ರಿಯರೇ, ಹಾಗಾದರೆ ನಮ್ಮ ಜೀವನದಲ್ಲಿ ಏನಾದರೂ ಸಮಸ್ಯೆಗಳು ಬರುವಾಗ ಆ ಸಮಸ್ಯೆಗಳ ಮೇಲೆ ಅಧಿಕಾರ ಚಲಾಯಿಸುವಂಥ ಉಸ್ತುವಾರಿಯನ್ನು ಯಾರು ವಹಿಸ್ಕೊಳ್ಬೇಕು, ನಾನ ಅಥವಾ ಸೈತಾನನ? ನಮ್ಮ ಮೈಸೂರಿಗೆ ಥ್ಯಾಂಕ್ ಗಾಡ್ ರಾಜಕೀಯದಲ್ಲಿ ಕೂಡ ನೋಡ್ತೇವೆ, ಜಿಲ್ಲಾ ಉಸ್ತುವಾರಿ ಸಚಿವರು, ಅವ್ರ ಕೆಲಸ ಏನು? ಅವರ ಅಂಡರ್ಲಿ ಇಡೀ ಜಿಲ್ಲೆ ಇರ್ತದೆ, ಅವರ ಅಧೀನದಲ್ಲಿ.
ಅವರು ಅಧಿಕಾರ ವಹಿಸ್ ಚಲಾಯಿಸುವವರು. ಇನ್ ದ ಸೇಮ್ ವೇ, ಹೇ, ನನ್ನ ಜೀವನದಲ್ಲಿ ಏನೇ ಸಮಸ್ಯೆಗಳು ಬರಲಿ, ಬಟ್ ಸಮಸ್ಯೆಗಳು ತರುವಾಗ ದುರಾತ್ಮ ಅನ್ಕೊಂಡಿದ್ದಾನೆ ನಾನು ಇವನ ಮೇಲೆ, ಇವನ ಜೀವನದ ಮೇಲೆ ಉಸ್ತುವಾರಿ ಸಚಿವನಾಗಿ ಕಾರ್ಯ ಮಾಡ್ತಾನೆ. ಬಟ್ ಪ್ರೇಸ್ ಬಿ ಟು ಗಾಡ್, ಯೇಸುವಿನ ವಾಕ್ಯ ನನ್ನ ಜೊತೆಲಿರುವಾಗ, ಯೇಸುವಿನ ಜೊತೆಲಿ ನನ್ನ ಕಾಲ ಕಳೆಯುವಾಗ, ನನ್ನ ಮೈಂಡ್ ಸೆಟ್ಟಿಂಗ್ ಅನ್ನು, ನನ್ನ ಮನಸ್ಸನ್ನು ಸದಾಕಾಲ ದೇವರ ವಾಕ್ಯದ ಪ್ರಕಾರ ನವೀಕರಿಸಿಕೊಂಡು ಮುನ್ನಡೆಯುವಾಗ, ಯಾವುದೇ ಸಮಸ್ಯೆಗಳು ಬಂದರೂ ಕೂಡ ಸಮಸ್ಯೆಗಳು ನನ್ನ ಮೇಲೆ ಅಧಿಕಾರ ಚಲಾಯಿಸುವಂತಹ ಉಸ್ತುವಾರಿಯನ್ನು ವಹಿಸಿಕೊಳ್ಳಿಕ್ಕೆ ಸಾಧ್ಯ ಇಲ್ಲ. ನಾನಾಗಿದ್ದೇನೆ ಆ ಸಮಸ್ಯೆಗಳ ಮೇಲೂ, ಆ ಸಮಸ್ಯೆಗಳನ್ನು ತಂದಿರುವಂತಹ ಸೈತಾನನ ಮೇಲೂ ಉಸ್ತುವಾರಿ ನಡೆಸುವಂತಹ ಉಸ್ತುವಾರ ಸಚಿವನಾಗಿ ಕೆಲಸ ಮಾಡ್ತಾನೆ. ಹಾಲೆಲೂಯಾ, ಹಾಲೆಲೂಯಾ, ಥ್ಯಾಂಕ್ ಯು ಜೀಸಸ್, ಹಾಲೆಲೂಯಾ. ಹಾಗಾದ್ರೆ ಪ್ರಿಯರೇ, ಸಮಸ್ಯೆ ಬಂದು ನಿಮ್ಮ ಜೊತೆಲಿ ಮಾತನಾಡುವಾಗ, ಆ ಸಮಸ್ಯೆ ಜೊತೆಯಲ್ಲಿ ನೀವು ಮಾತಾಡಬೇಕಾ ಅಥವಾ ನಿಮ್ಮ ಬ್ರದರ್ಗಳು, ನಿಮ್ಮ ಸಿಸ್ಟರ್ಗಳು, ನಿಮ್ಮ ಫಾದರ್ಗಳು, ನಿಮ್ಮ ಪಾಸ್ಟರ್ಗಳು ಮಾತಾಡಬೇಕಾ? ಬಟ್ ಇದುವರೆಗೂ ಸಮಸ್ಯೆ ನಿಮ್ಮ ಜೊತೆಲಿ ಮಾತನಾಡಿ ನಿಮ್ಮ ಜೀವನವನ್ನು ಸಂಕಟಕರಕ್ಕೆ ಒಳಪಡಿಸ್ಬೇಕಾ ಅಥವಾ ಸಮಸ್ಯೆಗಳಿಗೆ ನೀವು ಮಾತನಾಡಿ ಸಮಸ್ಯೆಗಳಿಗೆ ಸಂಕಟ ಕೊಡಬೇಕಾ? ಹಾ ಹಾ, ಓ ಥ್ಯಾಂಕ್ ಯು ಜೀಸಸ್. ಯಾ, ಸಮಸ್ಯೆಗಳು ಬಂದಿರೋದೆ ನಿಮ್ಗೆ ಸಂಕಟಕ್ಕೆ ಒಳಪಡಿಸ್ಲಿಕ್ಕಾಗಿ, ನಿಮ್ಗೆ ಚಿತ್ರಹಿಂಸೆ ಕೊಡಲಿಕ್ಕಾಗಿ. ಬಟ್ ಪ್ರಶ್ನೆ ಏನಂತಂದರೆ, ಆ ಸಮಸ್ಯೆಗಳು ಬರುವಾಗ ಆ ಸಮಸ್ಯೆಗಳು ನಿಮ್ಮನ್ನು ಸಂಕಟಕರವಾದಂಥ ಪರಿಸ್ಥಿತಿಗೆ ಒಳಪಡಿಸ್ಬೇಕಾ ಅಥವಾ ಬಂದಂಥ ಸಮಸ್ಯೆಗಳಿಗೆ ನೀವು ಮಾತನಾಡಿ ಅವುಗಳಿಗೆ ಸಂಕಟ ಜಾಸ್ತಿ ಮಾಡಬೇಕಾ? ಅವುಗಳಿಗೆ ಮಾಡಬೇಕು. ಬಟ್ ಯಾರು ಯಾರು ಮಾಡ್ತದವೆ? ಹಾಲೆಲೂಯಾ, ಹಾಲೆಲೂಯಾ, ಥ್ಯಾಂಕ್ ಯು ಜೀಸಸ್, ಪ್ರೈಸ್ ಯು ಜೀಸಸ್. ನೀವು ಯಾವಾಗ ಪ್ರಿಯರೇ ನಿಮ್ಮ ಸಂಕಟವನ್ನು ಜಾಸ್ತಿ ಮಾಡಲಿಕ್ಕಾಗಿ, ನಿಮ್ಮ ತೊಂದರೆಯನ್ನು ಜಾಸ್ತಿ ಮಾಡಲಿಕ್ಕಾಗಿ, ನಿಮ್ಮನ್ನು ಇನ್ನೂ ಕೂಡ ಅಧೋಗತಿ ಕರ್ಕೊಂಡು ಹೋಗ್ಲಿಕ್ಕಾಗಿ ಆ ಸಮಸ್ಯೆ ಬಂದಿರ್ಬೋದು. ಬಟ್ ಪ್ರೈಸ್ ಬಿ ಟು ಗಾಡ್, ಅದು ನಿಮ್ಮನ್ನು ಸಂಕಟಕರವಾದ ಪರಿಸ್ಥಿತಿಗೆ ಒಳಪಡಿಸಲಿಕ್ಕೆ ನೀವು ಅಪ್ಪಣೆ ಕೊಡದೆ, ಅನುಮತಿ ಕೊಡದೆ, ನೀವು ಬಾಯಿ ತೆಗೆದು ಅದಕ್ಕೆ ವಿರುದ್ಧವಾಗಿ ದೇವರ ವಾಕ್ಯ ನುಡಿಯೋದಾದರೆ, ಪ್ರೈಸ್ ಬಿ ಟು ಗಾಡ್, ನೀವು ಅದನ್ನು ಸಂಕಟಕರಕ್ಕೆ ಒಳಪಡಿಸೋದು ಮಾತ್ರವಲ್ಲ, ಸಂಪೂರ್ಣವಾಗಿ ಅದನ್ನು ಸಂಪೂರ್ಣ ನಾಶಗೊಳಿಸಿ ಅದನ್ನು ಕೊಲೆ ಮಾಡಿ ಅದರ ಮೇಲೆ ವಿಜಯಶಾಲೆಯಾಗಿ ನಿಂತುಕೊಂಡು ಆ ಸಾಕ್ಷಿನ ಜನಗಳ ಮುಂದೆ ಪ್ರಕಟಪಡಿಸಿ ಜನಗಳು ಕೂಡ ಯಾವ ರೀತಿ ಕೊಲೆ ಮಾಡಬೇಕೆಂಬುದಾಗಿ, ಸಮಸ್ಯೆಗಳನ್ನು ಕೊಲೆ ಮಾಡಬೇಕೆಂಬುದಾಗಿ ನೀವು ಕಲಿಸ್ಕೊಡ್ತೀರಿ. ನೀವು ಬರೀ ಯಾವಾಗ ಸಮಸ್ಯೆ ಬಂದಾಗ ಪ್ರೇಯರ್ ಮಾಡಿ ಪ್ರೇಯರ್ ಮಾಡಿ ಪ್ರೇಯರ್ ಮಾಡಿ ಆಗ ಜನಗಳಿಗೆ ಏನು ಕಲಿಸ್ಕೊಡ್ತೀರಿ? ಸಮಸ್ಯೆ ಬಂದ ಬ್ರದರ್ ತ್ರೂ ಪ್ರೇಯರ್ ಮಾಡಿಸ್ಕೊಳ್ಳಿ, ಇದನ್ನೇ ಕಲಿಸ್ಕೊಡ್ತೀರಿ. ಹಾಂ, ನನ್ನ ಪ್ರೀತಿಯ ಸಹೋದರ ಜಸ್ಟ್ ಆಸನ್ ಬ್ರದರ್, ಸಪೋಸ್ ನಿಮಗೋಸ್ಕರ ಖಂಡಿತವಾಗಿ ನಿಮ್ಮ ಪ್ರೀತಿ ಪಾತ್ರ, ನಿಮ್ಮ ಕುಟುಂಬದಲ್ಲೂ ಕೂಡ ಅನೇಕ ವರ್ಷಗಳಿಂದ ಪ್ರಾರ್ಥನೆ ಮಾಡ್ತಾಯಿದ್ರು. ಯಾಕಂದ್ರೆ ಹುಟ್ಟಿದಾಗಿಂದ ನಾವು ಕ್ರೈಸ್ತರು, ಕಥೋಲಿಕ್ ಕ್ರೈಸ್ತರು. ಬಟ್ ನಿಮಗೆ ಅನೇಕ ವರ್ಷಗಳಿಂದ ಸಾಹಿತ್ಯನ ಏನೆಲ್ಲ ತೊಂದರೆ ಕೊಡ್ತಾ ಇದ್ದ ಲೋಕದ ಕಾರ್ಯದಲ್ಲಿ, ಅದರಿಂದ ಏನಾದ್ರು ಬಿಡುಗಡೆ ಆಗ್ಲಿಕ್ಕೆ ಸಾಧ್ಯವಾಗಿತ್ತ? ಜೋರಾಗಿ ಹೇಳಿ ಬ್ರದ. ಇಲ್ಲ ಬ್ರದ, ನಿಮ್ಮ ಹೆಂಡತಿ ಕೂಡ ನಿಮಗೋಸ್ಕರ ಪ್ರಾರ್ಥನೆ ಮಾಡ್ತಾಯಿದ್ರು, ನಿಮ್ಮ ಮನೆಯವರೆಲ್ಲರೂ ಕೂಡ ಒಟ್ಟಿಗೆ ಸೇರಿ ಪ್ರಾರ್ಥನೆ ಮಾಡ್ತಾಯಿದ್ರು, ನಿಮಗೋಸ್ಕರ ಮಧ್ಯಸ್ಥಿಗೆ ಪ್ರಾರ್ಥನೆ ಮಾಡ್ತಾಯಿದ್ರು. ಬಟ್ ಪ್ರೈಸ್ ಬಿ ಟು ಗಾಡ್, ಎಲ್ಲಿ ತನಕ ನಿಮಗೆ ಸತ್ಯ ಗೊತ್ತಾಗಲಿಲ್ಲ, ದೇವರ ವಾಕ್ಯದ ಸತ್ಯ ಗೊತ್ತಾಗಲಿಲ್ವೋ ಅಲ್ಲಿ ತನಕ ಅವರ ಪ್ರಾರ್ಥನೆ ಏನು ಕೂಡ ನಿಮ್ಮ ಜೀವನದಲ್ಲಿ ಪ್ರಯೋಜನ ತರ್ತಾಯಿರಲಿಲ್ಲ. ಬಟ್ ಯಾವಾಗ ಸತ್ಯ ಗೊತ್ತಾಯಿತು, ಥ್ಯಾಂಕ್ ಗಾಡ್, ಆ ಸತ್ಯ ನಿಮ್ಮನ್ನು ಆ ಬಂಧನದಿಂದ ಬಿಡುಗಡೆ ಮಾಡಿತು. ಅದಕ್ಕಾಗಿ ನನ್ನ ಪ್ರೀತಿಯ ಸಹೋದರ ಸಹೋದರಿಯರೇ, ನಮ್ಮನ್ನು ಪ್ರತಿ ವಾರ ಪ್ರತಿ ತಿಂಗಳು ಇಲ್ಲಿ ಕರ್ಕೊ ಬರ್ತಾ ಇರೋದು, ಇಲ್ಲಿ ಬಂದು ಚಪ್ಪಾಳೆ ಹೊಡ್ಕೊಂಡು ಕೂತ್ಕೊಳ್ಳಿ ಎಂಬುದಾಗೆಲ್ಲ, ಬದಲಾಗಿ ಥ್ಯಾಂಕ್ ಗಾಡ್ ಮನೆಗೆ ಹೋಗ್ಬಿಟ್ಟು ಕೂತ್ಕೊಂಡು ಪ್ರೇಯರ್ ಮಾಡಲಿ ಎಂಬುದಾಗೆಲ್ಲ, ಏಸು ಹೇಳಿದ್ದು ಥ್ಯಾಂಕ್ ಗಾಡ್, ನೀವು ಹೋಗಿ ಮನೇಲಿ ಕೂತ್ಕೊಂಡು ಬರ್ರಿ, ಅವ್ರಿಗೋಸ್ಕರ ಇವ್ರಿಗೋಸ್ಕರ ಪ್ರೇಯರ್ ಮಾಡಿ ಕೂತ್ಕೊಳ್ಬೇಡಿ, ಹೋಗಿರಿ, ನನ್ನ ಶುಭ ಸಂದೇಶವನ್ನು ಜನಗಳಿಗೆ ಸಾರಿರಿ, ಜನಗಳು ಬಿಡುಗಡೆ ಹೊಂದ್ತಾರೆ, ಜನಗಳು ರಕ್ಷಣೆ ಹೊಂದ್ಕೊಳ್ತಾರೆ, ಜನಗಳು ಆರೋಗ್ಯನ ಕಂಡುಕೊಳ್ತಾರೆ. ನಾನೇನಾದರೂ ಆ ಸಹೋದರನಿಗೆ, ಏ ಬ್ರದರ್ ನನಗೆ ಫ್ರೀ ಇಲ್ಲ, ನನ್ನ ಹತ್ರ ಬರಬೇಡಿ, ನಾನು ಇಲ್ಲೇ ಇದ್ದುಕೊಂಡು ಪ್ರೇಯರ್ ಮಾಡ್ತೇನೆ, ಪ್ರೇಯರ್ ಮಾಡಿದ್ರೆ ಆ ಸಹೋದರಿ ಇಲ್ಲಿ ಇರ್ತಾಲಿಲ್ಲ, ಮತ್ತೆ ಸಾಯ್ತು ಏನೆಲ್ಲ ಪ್ಲ್ಯಾನ್ ಹಾಕ್ಕೊಂಡಿದ್ದಾನೋ, ಪ್ಲ್ಯಾನ್ ಹಾಕ್ಕೊಂಡು ಅದರ ಅಧೀನದಲ್ಲಿ ಅವರ ಕಥೆನ ಮುಗಿಸ್ಬಿಡ್ತಾದ. ಎಸ್ ಬ್ರದರ್, ನಾನಿರೋದು ನಿಮಗೆ ಪ್ರೇಯರ್ ಮಾಡಲಿಕ್ಕಲ್ಲ, ಶುಭ ಸಂದೇಶ ಸಾರಲಿಕ್ಕಾಗಿ ಬನ್ನಿ.
ಬಟ್ ಯಾವಾಗ ಬಂದರು? ಬಂದು ಒಂದೇ ದಿನದಲ್ಲಿ ಥ್ಯಾಂಕ್ ಗಾಡ್ ಬರುವಾಗ ಗಂಡ್ರ ಮುಖ ಹೆಂಡ್ತಿ ನೋಡ್ತಲ್ಲ, ಹೆಂಡ್ತಿ ಮುಖ ಗಂಡ ನೋಡ್ತಲ್ಲ, ಡ ಡ ಡ ಡ ಡ ಡ ಡ ಅವರೇನು ಮಾತಾಡ್ತಲ್ಲ, ಇಬ್ಬರು ಕೈ ಕಿಡ್ಕೋ ಬರ್ತಾಯಿದ್ದಾರೆ. ಬಟ್ ಮನಸ್ಸಲ್ಲಿ ಬಟ್ ಈ ಕಡೆಯಿಂದ ಹೋಗುವಾಗ ಸಿಸ್ಟರ್ ಬಾಯಿ ಮೇಲೆ ಆ ದೊಡ್ಡ ಬೆರಳು ಹಾಕೊಂಡಿದ್ದಾರೆ. ಹಾಲೆಲೂಯಾ, ಹಾಲೆಲೂಯಾ, ಚಪ್ಪಳ ತೊಟ್ಟು ನನ್ನ ದೇವರನ್ನ ಗನಪಡಿಸೋಣ ಪ್ರಿಯರೇ. ಹಾಲೆಲೂಯಾ, ಗ್ಲೋರಿ ಗ್ಲೋರಿ, ಓ ಥ್ಯಾಂಕ್ ಯು ಲಾರ್ಡ್ ಜೀಸಸ್, ಪ್ರೈಸ್ ದಿ ಲಾರ್ಡ್ ಜೀಸಸ್. ಹಾಲೆಲೂಯಾ, 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 ಥ್ಯಾಂಕ್ ಯು ಲಾರ್ಡ್, ಥ್ಯಾಂಕ್ ಯು ಜೀಸಸ್, ಪ್ರೈಸ್ ಜೀಸಸ್, ಹಾಲೆಲೂಯಾ, ಥ್ಯಾಂಕ್ ಯು. ಹಾಗಾದ್ರೆ ಹಾಗಾದ್ರೆ ನಿಮ್ಮ ಜೀವನದಲ್ಲಿ ಬರುವಂತಹ ಸಮಸ್ಯೆಗಳಿಗೆ ಆ ಸಮಸ್ಯೆಯನ್ನು ಕೊಲೆ ಮಾಡುವಂಥ ಶಕ್ತಿ ಇರೋದೆಲ್ಲಿ? ಯಾ ನಿಮ್ಮ ನಾಲಿಗೆಯಲ್ಲಿ. ನೀವು ನಾಲಿಗೆನ ಬಂದ್ ಮಾಡಿಕೊಂಡ್ರಿ, ಆ ಸಮಸ್ಯೆ ಬಂದು ನಿಮ್ಮ ಮನಸ್ಸಿನಲ್ಲಿ ಪ್ಲಾಟ್ಫಾರ್ಮ್ಗಳ ಥರ ರೆಡಿ ಮಾಡಿಕೊಂಡು ಒಳಗಡೆ ಬಂದು ನೆಲೆಗೊಳ್ಬಿಡ್ತದೆ. ಅಲ್ಲಿ ಬಂದು ಆರೋಂಡು ಪೋ ಪೋ, ನಾನು ಎಚ್ಚರಾಗಿದ್ದೇನೆ, ರಾತ್ರಿ ಮಲ್ಕೊಂಡ್ರು ಬಿಡೋದಿಲ್ಲ, ಪೋ ಆ ನಾನು ಎಚ್ಚರಾಗಿದ್ದೀನಿ. ಯಾಕಂದ್ರೆ ಟ್ರೈನ್ ಬಂದು ನಿಂತ್ಕೊಳ್ಳುವಾಗ ಗೊತ್ತಾಗೋದಿಲ್ಲ, ಬಟ್ ಟ್ರೈನ್ ಓಡುವಾಗ ಬೋ ಎಲ್ಲ ಹತ್ಕೊಳ್ಳಿ ಎಂಬುದಾಗಿ. ಅದೇ ಥರ ಜಸ್ಟ್ ನೀವು ರಾತ್ರಿ ಮಲಗಿರ್ತೀರಿ, ಅದೇ ಏ ನಾನು ಮಲಗಿಲ್ಲ, ನಾನು ರೆಡಿ ಇದ್ದೇನೆ, ಓಡ್ತಾ ಇದ್ದೆ, ನೀನು ಬೇರೆ ಬೇರೆ ಕಡೆ ಕರ್ಕೊಂಡು ಹೋಗ್ಬೇಕು, ನಿನ್ನ ನಿನ್ನ ಜೀವನ ಹಾಳು ಮಾಡ್ತಾನೆ ಬಿಡೋದಿಲ್ಲ. ಓ ಹೌದು, ಇನ್ನೂ ಇಲ್ಲೇ ಇದೆಯಾ, ಇನ್ನೂ ಇಲ್ಲೇ ಇದೆಯಾ, ಇನ್ನೂ ಸಮಸ್ಯೆ ಪರಿಹಾರ ಆಗಿಲ್ಲ, ಇನ್ನೂ ಸಮಸ್ಯೆ ಪರಿಹಾರ ಆಗಿಲ್ಲ, ಪೂ ಅಂತ ಸ್ಟಾರ್ಟ್ ಮಾಡ್ಕೊಂಡು ಗಾಡಿ ಮುನ್ನಡೆಸ್ಕೊಂಡ್ರಿಗೆ ಯಾರು ಅಪ್ಪಣೆ ಕೊಟ್ಟಿರೋದು? ಅಲ್ಲಿರುವಂಥ ಸ್ಟೇಷನ್ ಮಾಸ್ಟರ್. ಅವು ಬನ್ನಿ, ಪ್ಲಾಟ್ಫಾರ್ಮ್ ಖಾಲಿ ಇದೆ, ನಿಮ್ಮ ಗಾಡಿ ತಂದು ನಿಲ್ಲಿಸ್ಬೋದು ನಿಮ್ಮ ಟ್ರೈನನ್ನು. ಅದು ಸ್ಟಾರ್ಟ್ ಮಾಡ್ಕೊಂಡು ಮುಂದೆ ಹೋಗುವಾಗ ಆರು ನೋಡಿಯುವಂಥದ್ದು. ಇನ್ ದ ಸೇಮ್ ವೇ ನೀವು ನಿಲ್ಸೋಕ್ಕೆ ಅಪ್ಪಣೆ ಕೊಡದೆ ಹೋದರೆ, ಸಮಸ್ಯೆ ಬಂದು ನಿಮ್ಮ ಜೊತೆಲಿ ಮಾತನಾಡುವಾಗ ಫಾಸ್ಟ್ ನೀವು ಅಪ್ಪಣೆ ಕೊಡದೆ ಹೋದರೆ ನೋ ಪೂ ಪೂ ನೋ ಯಾವುದು ಇರೋದಿಲ್ಲ. ಎಸ್ ಬ್ರದರ್, ಎಸ್. ಅನೇಕ ಮಕ್ಕಳಿಗೆ ಆ ಶಬ್ದ ಒಂದು ಮಧ್ಯರಾತ್ರಿ ಒಂದ್ಸಲ ಅಲ್ಲ, ಇಡೀ ರಾತ್ರಿ ಹಾಗಲು ರಾತ್ರಿ ಭೂ ಭೂ ಅಂದ್ರೆ ಬ್ರದರ್ ನಿದ್ರೆ ಮಾಡ್ತಲ್ಲ ಬ್ರದರ್, ದಯವಿಟ್ಟು ಪ್ರೇಯರ್ ಮಾಡಿ ಬ್ರದರ್, ನಾನು ಪ್ರೇಯರ್ ಮಾಡಿದ್ರಿಂದ ನಿಮ್ಗೆ ನಿದ್ರೆ ಬರಲ್ಲ ಪ್ರೇಯರೇ, ಪೂ 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 ಅನ್ನೋದನ್ನ ಫಸ್ಟ್ ನೀವು ಕ್ಯಾನ್ಸಲ್ ಮಾಡಬೇಕಾದ್ರೆ ನೀವು ಬಾಯಿ ತೆಗೆದು ದೇವರ ವಾಕ್ಯ ನುಡಿಯೋದ್ರ ಮೂಲಕ ಆ ಪ್ಲಾಟ್ಫಾರ್ಮಿಂದ ಆ ಟ್ರೈನನ್ನು ಓಡಿಸ್ಬೇಕು. ಹಾಲೆಲೂಯಾ, ಹಾಲೆಲೂಯಾ, ಥ್ಯಾಂಕ್ ಯು ಜೀಸಸ್, ಪ್ರೈಸ್ ಜೀಸಸ್. ಅದಕ್ಕೆ ಪ್ರಿಯರೇ ಆ ಸಮಸ್ಯೆನ ಒದ್ದು ಓಡಿಸುವಂಥ ಶಕ್ತಿ ಇರುವಂಥದ್ದು ನಿಮ್ಮ ನಾಲಿಗೆಯಲ್ಲಿ. ಬಟ್ ಆ ಸಮಸ್ಯೆ ಬಂದು ನಿಮ್ಮ ಜೊತೆಲಿ ಮಾತನಾಡುವಾಗ ಅಷ್ಟು ಪವರ್ಫುಲ್ ಆದಂತಹ ಆಯುಧನ ಹೊಂದಿರುವಂಥ ನಿಮ್ಮ ನಾಲಿಗೆಯನ್ನು ಆ ಸಮಸ್ಯೆಗೆ ಮಾತನಾಡಲಿಕ್ಕೆ ಉಪಯೋಗಿಸ್ತಿದ್ದೀರಾ, ಅಥವಾ ಸಮಸ್ಯೆ ಹೇಳೋದನ್ನ ಕೇಳಿಸ್ಕೊಂಡು ಅದನ್ನು ಚೂಯಿಂಗ್ ಥರ ಚೂಯಿಂಗ್ ಗಮ್ಮ ಥರ ಪದೇ ಪದೇ ಅಗ್ದು ಅಗ್ದು ಅದನ್ನು ಆಲೋಚನೆ ಮಾಡಿ ಮಾಡಿ ಕೊನೆಗೆ ಒಂದು ದಿನ ಅದೇ ಅಂಥ ಅತ್ಯದ್ಭುತವಾದ ಶಕ್ತಿನ ಹೊಂದಿರುವಂಥ ನಾಲಿಗೆಯನ್ನು ಉಪಯೋಗಿಸಿಕೊಂಡು ಏನು ನುಡಿತಾ ಇದೆಯೋ ದುರಾತ್ಮನು ಅದನ್ನೇ ಬಾಯ್ಕಿ ನುಡಿಲಿಕ್ಕೆ ಹೆಚ್ಚು ಉಪಯೋಗಿಸ್ತಿದ್ದೀವ. ಹಾಲೆಲೂಯಾ, ಹಾಲೆಲೂಯಾ, ಥ್ಯಾಂಕ್ ಯು ಜೀಸಸ್, ಪ್ರೈಸ್ ಜೀಸಸ್, ಹಾಲೆಲೂಯಾ, ಹಾಲೆಲೂಯಾ. ಹಾಗಾದರೆ ನಿಮ್ಮ ಮನಸ್ಸಲ್ಲಿ ದುರಾತ್ಮನ ಬಂದು ಅಥವಾ ಸಮಸ್ಯೆಗಳ ನುಡಿಗಳು ಬಂದು ಈವನ್ ಕ್ಯಾನ್ಸರ್ ಆಗಿರ್ಬೋದು ನಿಮ್ಮ ಜೊತೆಲಿ ಪದೇ ಪದೇ ಮಾತನಾಡುವಾಗ ನಿನ್ನನ್ನು ಕೊಲೆ ಮಾಡಿಬಿಡ್ತೇನೆ, ನಿನ್ನ ನಾಶಗೊಳಿಸ್ತೇನೆ, ನಿನ್ನನ್ನು ಕೊಲೆ ಮಾಡಿಬಿಡ್ತೇನೆ, ನಿನ್ನ ಕತೆ ಮುಗಿಸ್ತೇನೆ, ಈ ರೀತಿ ನುಡಿಯುವಾಗ ಅದನ್ನು ಕೇಳಿಸ್ಕೊಂಡು ಅದ್ರ ಪ್ರಕಾರ ಹೋಗಿ ಸೆಕೆಂಡ್ ಒಪಿನಿಯನ್ ಥರ್ಡ್ ಒಪಿನಿಯನ್ ಕೇಳ್ಕೊಳ್ಳೋಕೆ ಈ ಲೋಕದ ಡಾಕ್ಟರ್ ಹುಡುಕ್ಬೇಕಾ ಅಥವಾ ಪರಲೋಕದ ಡಾಕ್ಟರ್ ವೈದ್ಯರಿಗೆಲ್ಲ ಮಹಾವೈದ್ಯರು ಪ್ರಭು ಯೇಸು ಕ್ರಿಸ್ತರು ಏನಂತ ಮೆಡಿಸಿನ್ ಕೊಟ್ಟಿದ್ದಾರೋ ಔಷಧಿಯನ್ನ ಕೊಟ್ಟಿದ್ದಾರೋ ದೇವರ ವಾಕ್ಯದಲ್ಲಿ ಆ ವಾಕ್ಯನ ಬಾಯ್ಕಿ ನುಡಿದು ಆ ಸಮಸ್ಯೆಗೆ ನುಡಿದು ಆ ಸಮಸ್ಯೆನ ಬಾಯಿ ಮುಚ್ಚಿಸ್ಬೇಕಾ ಅಥವಾ ಅದು ನಿಮ್ಮ ಬಾಯಿನ ಮುಚ್ಚಿಸ್ಬೇಕಾ ಪ್ರಿಯರೇ? ಬಟ್ ಯಾರು ಯಾರು ಬಾಯಿನ ಮುಚ್ಚಿಸೋದವ? ಅಮ್ಮ ನಿಮ್ಮ ಮನೆಗೆ ಹೋಗೋಷ್ಟರಲ್ಲಿ ಮಧ್ಯೆ ನನ್ನ ಹತ್ರ ಹೇಳ್ತಾ ಇದ್ರಿ ಡಡ 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 ಮನೇಲಿ, ಬಟ್ ಹೋಗೋಷ್ಟರಲ್ಲಿ ಎಲ್ಲರೂ ಬಾಯಿ ಬಂದಾಗಿರ್ತದೆ. ನಾನು ಸಂಜೆ ಫೋನ್ ಮಾಡಿ, ಯಾಕೆ ನೀವು ಬಂದಿರೋದು ನಿಮ್ಮಲ್ಲಿ ಯಾರಿಗೂ ಇಷ್ಟ ಇಲ್ಲ. ಬಟ್ ಈವನ್ ಮಧ್ಯಾಹ್ನ ಹೋಗಬೇಕು, ಮಧ್ಯಾಹ್ನ ಹೋಗಬೇಕು ಅಂತ ನಿಮ್ಮ ಶರೀರ ಹೇಳ್ತಾ ಇತ್ತು. ಬಟ್ ನಾನು ಹೇಳ್ತಾ ಇದ್ದೆ, ಹೇ ಅಮ್ಮ ಖಂಡಿತ ನೀವು ದೇವರ ಪ್ರಸನ್ನದಲ್ಲಿ ಕಾಲ ಕಳೆಯುವಾಗ ಸಂಜೆ ಹೋಗುವಷ್ಟರಲ್ಲಿ ಅಲ್ಲಿರುವ ಸಮಸ್ಯೆಗಳು ಮೇಡದಂತೆ ಕರಗೋಗಿರ್ತದೆ. ಡೋಂಟ್ ವರಿ, ದೇವರ ಪ್ರಸನ್ನದಲ್ಲಿ ಕಾಲ ಕಳೀರಿ. ಹಾಲೆಲೂಯಾ, ಹಾಲೆಲೂಯಾ. ಪ್ರಿಯರೇ
ಜಸ್ಟ್ ನಮ್ಮ ಜೀವನ ಯಾವ ರೀತಿ ಇದೆ ಅಂದರೆ, ನಿಮ್ಮ ಕೈಯಲ್ಲಿ ಆತೆ ಹುಳ, ಆತೆ ಹುಳ ನೋಡಿದ್ದೀರಾ? ಆತೆ ಹುಳ ಏನಂಗಂದ್ರೆ ಜಿರಳೆ ಜಿರಳೆ ಜಿರಳೆ, ಕಾಕ್ರೋಚ್ ಕಾಕ್ರೋಚ್. ಆತೆ ಹುಳ ಗೊತ್ತಾ? ಓಕೆ, ಆತೆ ಹುಳ ನಮಗೆಲ್ಲ ಗೊತ್ತು. ಆತೆ ಹುಳ ಓಕೆ, ಸಿಟಿಯವ್ರಿಗೆ ಹೇಳ್ತಾನೆ ಜಿರಳೆ, ಇಂಗ್ಲೀಷ್ ಕನ್ನಡ ಅರ್ಥ ಆಗದಿರೋ ಹೇಳ್ತಾನೆ ಕಾಕ್ರೋಚ್. ಓಕೆ 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 ಓಕೆ. ಈಗ ಸಪೋಸ್ ನೀವು ನಿಮ್ಮ ಮನೇಲಿ ಡೈನಿಂಗ್ ಟೇಬಲ್ ಮೇಲೆ, ಊಟ ಮಾಡೋ ಟೇಬಲ್ ಮೇಲೆ, ಅಥವಾ ನಿಮ್ಮ ಮನೇಲಿ ಎಲ್ಲೋ ಜಿರಳೆ ಇದೆ. ಓಕೆ, ಜಿರಳೆ ಅದು ದಪ್ಪ ಜಿರಳೆ. ಈಗಿನ ಅದು ಹೆಂಗೆ ಗೊತ್ತಿಲ್ಲ, ಮೊದಲು ನಮ್ಮ ಕಾಲದಲ್ಲಿ ಜಿರಳೆಗಳು ಹಾರಾಡ್ತಾ ಇರಲಿಲ್ಲ, ಈಗೆಲ್ಲ ಮೈಸೂರಲ್ಲಿ ಜಿರಳು ಹಾರಾಡೋದೇ ಜಾಸ್ತಿ ನೋಡಿದ್ದೀರಾ? ನಾವು ಹಳ್ಳಿರುವಾಗ ನೋಡಲೇ ಇಲ್ಲ. ನಮ್ಮ ಅಮ್ಮನ ಕೇಳಬೇಕಾದ್ರೆ ನಮ್ಮಲ್ಲಿ ಜಿರಳೆಗಳಿದ್ವು ಬಟ್ ಹಾರಾಡ್ತಾರಲಿಲ್ಲ, ಈಗೆಲ್ಲ ಹಾರಾಡೋದೆ. ಅದಕ್ಕೆ ಇವತ್ತೆಲ್ಲ ಯೂತ್ಸ್ ಎಲ್ಲ ಅಷ್ಟೇ, ಮೊದಲು ನಾವೆಲ್ಲ ಯೂತ್ಸು, ನಾವೆಲ್ಲ ಯುವಕ ಯೌವನಸ್ಥರು, 7 ಗಂಟೆ ಆದರೆ ನಮ್ಮ ಅಪ್ಪ ಕುಂಡಿ ಮೇಲೆ ಹೊಡಿತಾನೆ ಅಂತೇಳಿ 7 ಗಂಟೆ ಓಡ ಮನೆ ಬರಬೇಕು. ಈಗ ಯೂತ್ಸ್ ಎಲ್ಲೇನು 7 ಗಂಟೆ ಹೊರಡನ್ನ ಹಾರಾಡ್ತಾ ಇರ್ತಾರೆ, ಜಿರಳೆಳ್ತಾರ ಮನೆ ಬಂದಾಗ ಅಪ್ಪ ಅಮ್ಮನ ಹಾರಾಡಿಸ್ತಾರೆ. ಅದೇ ಜಿರಳೆಗಳು ಕೂಡ ಪಾಠ ಕಲ್ತ್ಕೊಟ್ಟಿವೆ. ಮೊದಲು ಯಾವ ಈ ರೀತಿ ಕಾರಿಲ್ಲ. ಈಗ ಬ್ರದರ್ ನಮ್ಮ ಮಕ್ಕಳು ಕಂಟ್ರೋಲ್ ಮಾಡೋದೇ ಕಷ್ಟ. ಯಾಕೆ? ಜಿರಳೆ ಥರ ಹಾರಾಡ್ತಾರೆ ಬ್ರ, ರೆಕ್ಕೆಗಳು ಬಂದ್ಬಿಟ್ಟಿದೆ. ಆಗ ನಮ್ಮ ತಂದೆ ತಾಯಿ ನಮ್ಮನ್ನು ಕಂಟ್ರೋಲ್ ಮಾಡೋಕ್ಕೆ ಏನು ಕಷ್ಟಪಡ್ತಾರಲ್ಲ, ಏ ಸಾಯಂಕಾಲ 6:30 ಮನೇಲಿರಬೇಕು, ಮುಂಚ್ಕೊಳ್ಳೋಂಗಿಲ್ಲ, ಏನೋ ಮುಂಚ್ಕೋತಾ ಇದೆಯಾ, ಇಲ್ಲ ಬಿಡಿ, ಏನು ಡ್ಯಾಡಿ, ಇಲ್ಲ ಡ್ಯಾಡಿ, ಸಾರಿ ಡ್ಯಾಡಿ, ಇಲ್ಲ. ಈಗ ನೀನು ಯಾರು ಕೇಳೋಕ್ಕೆ? ಯಾಕೆ ಅವ್ರು ಕೇಳೋ ಅಷ್ಟಲ್ಲ, ಏ ಯಾರು ಕೇಳಕ್ಕೆ ನೀನು ಕರೆಕ್ಟ್. ಆಗ ಅಪ್ಪನಿಗೆ ಗೊತ್ತು, ಅಪ್ಪನಿಗೆ ಗೊತ್ತು, ನಾನು ಎಕ್ಸ್ರೇ ಏನಾದ್ರು ಮಾತಾಡಿದ್ರೆ ನಾನು ಕತೆ ಮುಗಿಸ್ಬಿಡ್ತೇನೆ. ಆಯ್ತಪ್ಪ, ಜೀಸಸ್ ಈ ಜಿರಳೆ ಯಾವತ್ತೂ ರೆಕ್ಕೆಗಳು ಕಟ್ಟಾಗ್ತದೆ ಗೊತ್ತಿಲ್ಲ. ಓಕೆ 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 ಓಕೆ, ಹಿಂದೆ ಬರೋಣ, ಹಿಂದೆ ಬರೋಣ, ಹಿಂದೆ ಬರೋಣ. ನಿಮ್ಮ ಮನೇಲಿ ಜಿರಳೆಗಳಿದೆ, ಜಿರಳೆಗಳು ಓಡಾಡ್ತದೆ ಆ ಕಡೆ ಕಡೆ, ಬಟ್ ನಿಮ್ಮ ಕೈಯಲ್ಲಿ ಜಿರಳೆಗೆ ಹೊಡೆಯುವಂಥ ಹಿಟ್ ಇದೆ, ಹಿಟ್ ಸ್ಪ್ರೇ ಇದೆಯಲ್ಲ, ಹೊಡೆದ ತಕ್ಷಣ ಅಲ್ಲೇ ಮಲಗಿದೆ ಕರೆ. ಅದೇ ಥರ ನಿಮ್ಮ ಕೈಯಲ್ಲಿ ಹಿಟ್ಟಿದೆ, ಹಿಟ್ಟು ಬಾಟ್ಲ್ ಇದೆ ಜಿರಳೆ ಬಂದರೆ ಹೊಡಿಲಿಕ್ಕೆ, ಬಟ್ ನಿಮ್ಮ ಕೈಯಲ್ಲಿ ಆ ಹಿಟ್ಟು ಬಾಟ್ಲ್ ಇಟ್ಕೊಂಡಿದ್ದೀರಿ ಬಟ್ ಜಿರಳೆ ಓಡಾಡ್ತದೆ. ನೀವು ಸಡನ್ನಾಗಿ ಜಿರಳೆಗಳು 5-6 ಜಿರಳು ನೋಡಿದ್ರಿ, ನೋಡಿದ ತಕ್ಷಣ ನೀವೇನು ಮಾಡ್ತೀರಂದ್ರೆ ಜೀಸಸ್ ಜೀಸ್, ನಿಮ್ಮ ನಾಮದಲ್ಲಿ ಅಸಾಧ್ಯದ ಯಾವುದೂ ಇಲ್ಲ, ನಿಮ್ಮ ಕೈಯಲ್ಲಿ ಅಸಾಧ್ಯದ ಯಾವುದಿಲ್ಲ, ಜೀಸಸ್ ಜೀಸಸ್ ಈ ಜಿರಳನ್ನು ಓಡಿಸು, ಜಿರಳನ್ನು ಓಡಿಸು. ಓ ಬ್ರದರ್, ನೀವು ಕೂಡ ಮಧ್ಯಸ್ಥಿಗೆ ಪ್ರೇಯರ್ ಮಾಡಿ ಬ್ರದರ್, ನನ್ನ ಮನೆಯಲ್ಲಿರೋ ಜಿರಳೆ ಓಡಲಿ ಬ್ರದರ್, ಜಿರಳೆ ಜೀಸಸ್. ಆ ಜಿರಳೆಲ್ಲ ಒಟ್ಟೋಗಿರ್ತದೆ ಕರೆಕ್ಟ್. ಹೊಟ್ಟೋಗಿರ್ತದ ಬ್ರದರ್? 5 ಇತ್ತು 4 ಹೊಟ್ಟೋಗಿ, ಇನ್ನೊಂದಿದೆ, ಇನ್ನೊಂದ್ಸರಿ ಪ್ರೇಯರ್ ಮಾಡಿ ಬಿಡದೆ. ಹಲೋ ಸಿಸ್ಟರ್, ನಾನು ಪ್ರೇಯರ್ ಮಾಡ್ತಿದ್ದೇನೆ ಸಿಸ್ಟರ್, ಇನ್ನೊಂದಿದೆಯಾ? 4 ಹೋಗಿರೋದು ಸುಮ್ಮನೆ ಅಲ್ಲ, 4 ಹೋಗಿ ಜೊತೆಗೆ 7 ಕರ್ಕ ಬರಕ್ ಹೋಗಿದೆ. ವೆರಿ ವೆರಿ ಡೇಂಜರಸ್, ವೆರಿ ವೆರಿ ಭಯಂಕರವಾದ ಪರಿಸ್ಥಿತಿ. ನಿಮ್ಮ ಕೈಯಲ್ಲಿ ಹಿಟ್ಟಿಟ್ಕೊಂಡು ನೀವೇನು ಪ್ರೇಯರ್ ಮಾಡ್ಬೇಕಾ, ಈ ಥರ ಎಲ್ಲ ನಾಟಕ ಮಾಡ್ಬೇಕಾ, ಡ್ಯಾನ್ಸ್ ಮಾಡ್ಬೇಕಾ? ಬ್ರದರ್, ನಾನು ಜಿರಳೆಗೋಸ್ಕರ ಪ್ರೇಯರ್ ಮಾಡೋ ದೇವ್ರ ಶಕ್ತಿ ಇಳಿದು ಬತ್ತು ನೋಡಿ, ಜಸ್ಟ್ 4 ಜಿರಳೆಗಳು ಪೆಟಾರ್ ಕಣ್ ಮುಚ್ಚಿಬಿಡ ಅಷ್ಟು ಹೊಟ್ಟೋಗಿದೆ ಸಿಸ್ಟರ್. ಆನ್ ದಿ ವೇ ನಾಳೆ ಒಂದೊಂದು ಹೋಗಿ 7 ದುರಾತ್ಮನ ಕರ್ಕ ಬರಕ್ಕೆ ಹೋಗಿದೆ. ವೆಯ್ಟ್ 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 ವೆಯ್ಟ್, ಆಮೇಲೆ ಬಟ್ಟೆ ಕೊಳೆ ಆಯ್ತು ಅಂತ ಹೋದ್ರು. ನಮ್ಮ ಮನೇಲಿ ಏನು ಮಾಡೋಂಗಿಲ್ಲ ಗುಡ್, ಯಾಕಂದ್ರೆ ಹಿಟ್ಟೆಲ್ಲ ಹೊಡ್ಕೊಂಡಿರ್ತೀರಿ, ಹಿಟ್ಟೆಲ್ಲ ಚಲೋ ಇರ್ತದೆ, ನೀವು ಕೂತ್ಕೊ ಪ್ರೇಯರ್ ಮಾಡೋ ಅಸಲು, ಅದು ಕೂಡ ಹಿಂಗೆ ಅಲ್ಲಾಡಿ ಎಲ್ಲ ಸ್ಪ್ರೇ ಆಗಿಬಿಟ್ರೆ ಕೊನೆ ನಿಮಗೆ ಸ್ಪ್ರೇ ಆಗಿರ್ಬೋದು. ಹಿಟ್ಟು ಪ್ರೆಸ್ ಮಾಡೋಕ್ಕಂತ ಇಟ್ಕೊಂಡಿದ್ದೀರಿ, ಅಭಿಷೇಕ ನಿಮ್ಮ ಹೇಳ್ದು ಬಂದ್ಬಿಟ್ಟು ಅಲ್ಲಲ್ಲ ಯಾ ಬ್ರದರ್. ಹಾಲೆಲೂಯಾ ಹಾಲೆಲೂಯಾ, ಥ್ಯಾಂಕ್ ಯು ಜೀಸಸ್, ಹಾಲೆಲೂಯಾ ಹಾಲೆಲೂಯಾ.
ಜೀಸಸ್ ನನ್ನ ಮನೆಯಲ್ಲಿರುವ ಜೀವಗಳನ್ನು ಸಾಯಿಸಿ, ನನ್ನ ಮನೆಯಲ್ಲಿರುವ ಜೀವನ ಸಾಯಿಸಿ, ನಾನು ಒಬ್ಬಳೇ ಇದ್ದೇನೆ, ನನ್ನ ಗಂಡ ಕೆಲಸ ಕೊಟ್ಟೋಗಿದ್ದಾರೆ, ನನ್ನ ಮಕ್ಕಳು ಟ್ಯೂಷನ್ ಕೊಟ್ಟೋಗಿದ್ದಾರೆ, ಸ್ಕೂಲ್ಗೆ ಹೋಗಿದ್ದಾರೆ, ನಾನು ಒಬ್ಬಳೇ ಇದ್ದೇನೆ, ಜೀಸಸ್ ಇದನ್ನು ಸಾಯಿಸಿ, ಇದನ್ನು ಸಾಯಿಸಿ. ಪ್ರಿಯರೇ, ಆ ಜೀವಗಳನ್ನ ಸಾಯಿಸ್ಬೇಕಾ ಅಥವಾ ಜೀವಗಳು ನಿಮಗೆ ತೊಂದರೆ ಕೊಡೋದನ್ನು ನಿಮ್ಮ ಗಂಡ ಬರೋ ತನಕ ಅನುಭವಿಸ್ಬೇಕಾ? ನಿರ್ಧಾರ ಮಾಡೋದು ಯಾರು? ಯಾಕೆ ರೀ ಬೇಗ ಬಂದ್ಬಿಡ್ರಿ, ಮನೇಲಿ ಜಿರಳೆಗಳು ಜಾಸ್ತಿ. ದರಿದ್ರು ನನ್ನ ಮಗಳು ಹೆಂಗ್ ನೀ ಅಲ್ಲಿ ಇಟ್ಟಿಲ್ವಾ? ಹಿಟ್ಟು ತಗೊಂಡು ನೋಡಿ, ಹಿಟ್ಟು ಕೈಲಿ ಹಿಡ್ಕೊಂಡಿದ್ದೀನಿ ಬ್ರದರ್. ರೀ ಹಿಟ್ಟು ಕೈಲಿ ಹಿಡ್ಕೊಂಡಿದ್ದಾನೆ, ಯಾಕೆ ಬರ್ತಾನೆ ಇಲ್ಲ. ಜೀಸಸ್ ಹತ್ರ ಪ್ರೇಯರ್ ಮಾಡ್ತಾನೆ. ಇನ್ನೊಂದ್ಸರಿ ಎಲ್ಗೂ ಪ್ರೇಯರ್ಗೆ ಹೋಗ್ಬೇಡ, ಸುಮ್ಮನಿರು ಮನೇಲೆ. ಅದು ಯಾವ ರೀತಿ ಅಂದರೆ, ಸಪೋಸ್ ನೀವು ಒಂದು ಮನೆಗೆ ಹೋಗಿದ್ದೀರಿ, ಒಂದು ಮನೆಗೆ ಹೋಗ್ಬಿಟ್ಟು ಅವರು ನಿಮಗೆ ಕಾಫಿ ಪಕ್ಕದಲ್ಲಿ ಒಂದು ಲೋಟದಲ್ಲಿ ಸಕ್ಕರೆ, ಯಾಕಂದ್ರೆ ಈಗಿನ ಕಾಲದಲ್ಲಿ ಯಾರು ಮನೆಗೆ ಹೋದ್ರೂ ಕೂಡ ಸಕ್ಕರೆ ಕೊಡಲ್ಲ. ನಾನು ನೋಡ್ದಂಗೆ ಪಕ್ಕದಲ್ಲಿ ಬಂದು ಸಕ್ಕರೆ ತಂದಿಟ್ಟಿರ್ತಾರೆ ಒಂದು ಬೌಲಲ್ಲಿ, ಯಾಕಂದರೆ ನಿಮ್ಮನ್ನು ಡೈರೆಕ್ಟಾಗಿ ಸಕ್ಕರೆ ಶುಗರ್ ಪೇಷೆಂಟ ನೀವು ಕೇಳೋಕ್ಕೆ ಅವ್ರಿಗೆ ಬೇಸರ, ಅದಕ್ಕೋಸ್ಕರ ಪಕ್ಕದಲ್ಲಿ ಕಪ್ಪಲ್ಲಿ ಇಟ್ಟುಬಿಟ್ಟಿರ್ತಾರೆ. ಬೇಕಾದ್ರೆ ಹಾಕೊಳ್ಳಿ, ಬೇಡದಿರಿ. ನೀವು ಹಾಕೊಳ್ಳಿಲ್ಲ ಅಂದ್ರೆ ನನಗೆ ಗೊತ್ತು ನೀವು ಶುಗರ್ ಪೇಷೆಂಟ್. ಕರೆಕ್ಟ್. ಅದಕ್ಕೋಸ್ಕರ ಈಗೇನಂತ ಎಲ್ಲ ಯಾರು ಮನಸ್ಸು ನೋಯಿಸೋದಿಲ್ಲ, ಎಲ್ಲರೂ ಕ್ರೈಸ್ತ ಮಕ್ಕಳಾಗ್ಬಿಟ್ಟಿದ್ದಾರೆ. ಕೇಳಿರ್ತಾನೆ ನೋವು, ಅದಕ್ಕೆ ಸಪ್ಪೆಟ್ಟಿ ತಂದಿಟ್ಬಿಟ್ಟು ಪಕ್ಕದಲ್ಲಿ ಸ್ಪೂನು ಸಕ್ಕರೆ, ಒಂದು ಬೌಲಲ್ಲಿ ಸಕ್ಕರೆ ಸ್ಪೂನ್. ಅದಾದಮೇಲೆ ಥ್ಯಾಂಕ್ ಯು ಜೀಸಸ್ ಕುಡಿದ್ರಿ ಸಪ್ಪೆ. ಜೀಸಸ್ ಇವರ ಮನೋನೇತ್ರನ ತೆರೆಸು, ನನ್ನ ಶುಗರ್ ಪೇಷೆಂಟ್ ಅಂತ ತಿಳಿಸ್ಕೊಬಿಟ್ಟಿದ್ದಾರೆ, ಇಲ್ಲ ನಾನು ಹೆಚ್ಚಿಗೆ ಸಕ್ಕರೆ ಕುಡಿಯೋನು. ಥ್ಯಾಂಕ್ ಯು ಜೀಸಸ್, ಈ ಇದು ನನಗೆ ಸಪ್ಪೆ ಕುಡಿಯೋಕ್ಕಾಗ್ತಲ್ಲ. ಜೀಸಸ್ ಈ ಕಾಫಿಯನ್ನು ಸಿಹಿ ಮಾಡಿಬಿಡಿ. ಥ್ಯಾಂಕ್ ಯು ಜೀಸಸ್, ಥ್ಯಾಂಕ್ ಯು ಜೀಸಸ್, ಸಿಹಿ ಆಗಿಬಿಡಲಿ, ಸಿಹಿ ಆಗಿಬಿಡಲಿ, ಸಿಹಿ ಆಗಿಬಿಡಲಿ. ಕಣ್ಣು ತೆಗ್ದು ಅದಾದಮೇಲೆ ವಾ ಆ ಸಿಹಿ ಆಗಿಬಿಟ್ಟಿರ್ತದೆ. ಕರೆಕ್ಟ್, ಸಿಹಿ ಆಗಿರ್ತದ? ಟೀ ಇದೆ ಅಲ್ಲಿ ಪಕ್ಕದಲ್ಲಿ ಸಕ್ಕರೆ ಮತ್ತು ಸ್ಪೂನ್ ಇದೆ, ಯಾಕೆ ಅದ್ರ ಮೊದಲು ಡ್ಯಾನ್ಸ್ ಮಾಡ್ತಾಯಿದ್ರಿ? ಜೀಸಸ್ 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 ಅಂತೇಳಿ ಕಚಡ ಕಾರ್ಯ, ಬೇಡದಿರೋ ಕಾರ್ಯ. ಇವತ್ತು ಅನೇಕ ಮಕ್ಕಳು ಹಂಗೇನೆ, ಸಮಸ್ಯೆ ಬಂದಾಗ ಅಬ್ಬಾಬಾಬಾ ಅವ್ರು ಎಂಥ ಪ್ರೇಯರ್ ಲೈಫ್ ಅಂತ ಬೇರೆ ದಿನ ಸಂತೋಷ ಡಣ್ಣ ಡಣ್ಣ. ನೀವೇನು ಮಾಡಬೇಕು? ಆಗ ಜಸ್ಟ್ ನನ್ನಂತನು ಬಂದ ಸಿಸ್ಟರ್, ನನ್ನ ಮನೇಲಿ ಬಂದು ನಾನು ಪ್ರೇಯರ್ ಮಾಡಿದ್ದೆ ಕೇಳಲೇ ಇಲ್ಲ ನಿಮಗೆ, ನನ್ನ ಮನೇಲಿ ಬಂದು ಪ್ರೇಯರ್ ಮಾಡ್ತಿದ್ದೀರಾ ಸಿಸ್ಟರ್, ನಿಮ್ಗೆ ಗೊತ್ತಿಲ್ಲ ಸುಮ್ಮನೆ ಸಿಸ್ಟರ್. ಥ್ಯಾಂಕ್ ಯು ಜೀಸ್, ಪ್ರೈಸ್ ಜೀಸ್, ಹಾಲೆಲೂಯಾ ಜೀಸಸ್, ಹಾಲೆಲೂಯಾ. ಈ ಸಕ್ ಈ ಟೀ ಸಿಹಿ ಆಗಿಬಿಡ್ಲಿ, ಸಿಹಿ ಆಗಿಬಿಡ್ಲಿ. ಪಟ್ಟ ಅಂತ ತಲೆ ಮೇಲೆ ಹೊಡೆದ್ಬಿಟ್ಟು, ಏ ನಾನು ಮನೇಲಿ ಏನು ಪ್ರೇಯರ್ ಮಾಡ್ತಿದ್ಯಾ? ಮರ್ರೇದು ಸಕ್ಕರೆ ಇದೆ, ಸಕ್ಕರೆ ಹಾಕೋ ಸ್ವೀಟ್ ಆಯ್ತದೆ. Hallelujah. Hallelujah. Thank you Jesus. Praise Jesus. ನಿಮಗೆ ಯಾವ ರೀತಿ ಗೊತ್ತಿದೆ ಪ್ರಿಯರೇ, ಕಾಫಿಗೆ ಪ್ರೇಯರ್ ಮಾಡೋದ್ರಿಂದ ಸಿಹಿ ಆಗೋದಿಲ್ಲ. ಇನ್ ದ ಸೇಮ್ ವೇ ನಿಮ್ಮ ಜೀವನದಲ್ಲಿ ಸಮಸ್ಯೆಗಳು ಬಂದು ನಿಮ್ಮ ಮನಸ್ಸಿಗೆ ಕುಚ್ಚು 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 ಅಂತ ಮಾತನಾಡುವಾಗ ನೀವು ಪ್ರೇಯರ್ ಮಾಡೋದ್ರಿಂದ ಹೋಗೋದಿಲ್ಲ ಪ್ರಿಯರೇ. ನಿಮಗೆ ಗೊತ್ತಿರಬೇಕು ಆ ಸಮಸ್ಯೆಗಳು ಬಂದು ನನ್ನ ಮನಸ್ಸು ನುಡಿಯುವಾಗ ನಾನು ಅದನ್ನು ಯಾವ ಕಾರಣಕ್ಕೆ ಸ್ವೀಕಾರ ಮಾಡದೆ ಅದಕ್ಕೆ ವಿರುದ್ಧವಾಗಿ ದೇವರ ವಾಕ್ಯ ಏನು ಹೇಳ್ತದೋ ಅದನ್ನು ಕಂಟಿನ್ಯೂಸ್ ಅನ್ನು ಬಾಯ್ತು ನುಡಿಬೇಕು. ನೀವು ಯಾವ ಕಂಟಿನ್ಯೂಸ್ ಬಾಯ್ತು ನುಡಿತೀರಿ, ನೀವು ಯಾವ ರೀತಿ ಅಂದರೆ ಸಕ್ಕರೆಯನ್ನು ಟೀಗೆ ಹಾಕೋ ತಕ್ಷಣ ನೀವು ಅದನ್ನು ಸ್ವಲ್ಪ ಹೊತ್ತು ಲೋಟಾಯಿಸಿದ್ರೆ ಕಲಾಯಿಸಿದ್ರೆ ಯಾವ ರೀತಿ ಥ್ಯಾಂಕ್ ಗಾಡ್ ಜಾಸ್ತ್ ಸಪ್ಪೆಯಾಗಿರುವಂಥ ಕಾಫಿ ಸಿಹಿ ಆಗ್ತದೋ, ಇನ್ ದ ಸೇಮ್ ವೇ ದೇವರ ವಾಕ್ಯ ತೆಗೆದುಕೊಂಡು ಅದನ್ನು ಬಾಯಲ್ಲಿ ಹಾಕ್ಕೊಂಡು ಪದೇ ಪದೇ ಯಾವಾಗ ಕಲಾಯಿಸ್ತೀರಿ, ಪದೇ ಪದೇ ಬಾಯಿ ನುಡಿತಾ ಇರ್ತೀರಿ, ಎಲ್ಲಿ ತನಕ? ನಿಮ್ಮ ಮನಸ್ಸಿನ ಆಲೋಚನೆ ಬಿಟ್ಟೋಗೋ ತನಕ. ಅದಾದಮೇಲೆ ನಿಮ್ಮ ಜೀವನವೇ ಕಹಿಯಾದ ಜೀವನದಿಂದ ಸಿಹಿಯಾದ ಜೀವನವಾಗಿ ನಿಮ್ಮ ಜೀವನ ಮಾರ್ಪಾಡಾಗ್ತದೆ. ಪ್ರೈಸ್ ದ ಲಾರ್ಡ್, ಹಾಲೆಲೂಯಾ, ಹಾಲೆಲೂಯಾ, ಥ್ಯಾಂಕ್ ಯು ಜೀಸಸ್, ಪ್ರೈಸ್ ದ ಜೀಸಸ್, ಹಾಲೆಲೂಯಾ. ನೀವು ಯಾವಾಗ ಪ್ರಿಯರ ದೇವರ ವಾಕ್ಯನ ಪದೇ ಪದೇ ಬಾಯಿ ನುಡಿತಾ ಇರ್ತೀರಿ, ಅದನ್ನು ಕೂಡ ವಿಶೇಷವಾಗಿ ಸಮಸ್ಯೆಗಳು ಬಂದು ನಿಮಗೆ ನುಡಿಯುವಾಗ, ಸಮಸ್ಯೆಗಳು ನಿಮ್ಮ ಮನಸ್ಸಲ್ಲಿ ಮಾತನಾಡುವಾಗ ನೀವು ಯಾವಾಗ ಬಾಯಿ ತೆಗೆದು ಅದಕ್ಕೆ ವಿರುದ್ಧವಾಗಿ ದೇವರ ವಾಕ್ಯನ ಬಾಯಿ ನುಡಿತೀರಿ, ಆ ವಾಕ್ಯ ಸಮಸ್ಯೆಗಳ ಮೂಲ ಬೇರೆ ಏನಿದೆಯೋ ಆ ಬೇರಿಗೆ ಹೋಗಿ ಆ ಬೇರನ್ನು ಹುಡುಕಿ ಬೇರನ್ನು ನಾಶಗೊಳಿಸೋದು ಮಾತ್ರವಲ್ಲ, ಬೇರೆ ಯಾವಾಗ ನಾಶಗೊಳ್ತದೋ ಮರದಿಂದ ಬಂದಿರುವಂತಹ ಮರದಿಂದ ಬಂದಿರುವಂತಹ ಸಮಸ್ಯೆಗಳೆಂಬ ಫಲಗಳು ನಾಶವಾಗಿ ಹೋಗ್ತದೆ. ಆ ಮರವನ್ನು ನೀವು ಸುಲಭವಾಗಿ ಕೊಲೆ ಮಾಡ್ಬೋದು,
ಆ ಸಮಸ್ಯೆನ ಸುಲಭವಾಗಿ ಕೊಲೆ ಮಾಡ್ಬೋದು. ಎಷ್ಟು ಜನ ಇಲ್ಲಿ ಕೊಲೆಗಾರರು ಇದ್ದೀರಿ, ಹಾಗಾದ್ರೆ ಕೈ ಮೇಲೆ ಮಾಡಿ. ಬ್ರದರ್ ವಿಡಿಯೋ ತಗೊಳ್ಳಿ, ಫೇಸ್ಬುಕ್ ಅಲ್ಲಿ ಹಾಕೋಣ. ಕೊಲೆಗಾರರು, ವಾ ಇನ್ ಬಾಕಿಯವರು, ಬ್ರದರ್ ಅದೇ ನನ್ನ ಕೊಲೆ ಮಾಡ್ತದೆ, ಸೈತನ್ ಕೊಲೆಗಾರ, ಸೈತನ್ ಕೊಲೆಗಾರ. ಹೇ ನಾನು ಹೇಳ್ತಿದ್ದೀನಿ ಪ್ರಿಯರೇ, ಆಸನಿಂದ ಬಂದಿರೋ ಬ್ರದರ್ ಇನ್ನ ಕೈ ಕಟ್ಟು ಕುಂತಿದ್ದೀರಾ, ಕೈ ಎತ್ತಿದ್ರಾ? ಯಾ ಒಂದು ಕೈ ಎರಡು ಕೈ, ಎಸ್ ಬ್ರದರ್ ನಾನು ಕೊಲೆಗಾರ. ಯಾರನ್ನ? ಜನಗಳನ್ನ ಕೊಲೆ ಮಾಡುವಂತ ಕೊಲೆಗಾರಲ್ಲ, ಜನಗಳಿಗೆ ಯಾವ್ದು ಉಪದ್ರವ ಕೊಡ್ತಾ ಇದೆಯೋ ಆ ವ್ಯಕ್ತಿಯನ್ನ ಕೊಲೆಗೆ ಮಾಡುವಂತಹ ಕೊಲೆಗಾರನಾಗಿ ಲೋಕದ ಕಟ್ಟಕಡೆಗೆ ಹೋಗ್ತೇನೆ. ಹಾಲೆಲೂಯಾ, ಹಾಲೆಲೂಯಾ, ಥ್ಯಾಂಕ್ ಯು ಜೀಸಸ್. ಓ ಎಸ್ ಬ್ರದರ್, ಗಾಡ್ ಬ್ಲೆಸ್ ಯು. ಕೆಲವು ವರ್ಷಗಳ ಹಿಂದೆ ಇಡೀ ಶರೀರಕ್ಕೆ ಲಕ್ಕು ಹೊಡೆದು ನಿಮ್ಮ ಕಥೆನ ಮುಗಿಸಿತ್ತು ರತ್ನಪುರಿ. ನಾನು ಈಗ ನೋಡ್ತಾ ಇದ್ದಾನೆ, ಈಗ ಒಂದು ಕೈ ಎತ್ತಲಿಕ್ಕೆ ಆಗ್ತಾ ಇಲ್ಲ. ಬಟ್ ಪ್ರೈಸ್ ಬಿಟ್ಟು ಗಾಡ್, ನೀವೇನು ಮಾಡ್ತಾ ಇದ್ದೀರಿ? ಅವ್ರೇನು ಮಾಡಿದ್ರು ಗೊತ್ತಾ? ನೀವು ಜಸ್ಟ್ ಕೈ ಎತ್ತಿ ಅಂದ್ರೆ ಕೊಲೆಗಾರರು, ಆ ವ್ಯಕ್ತಿನಿಗೂ ಈ ಕೈ ಒಂದು ಕೈ ಎತ್ತಕ್ಕಾಗ್ತಲ್ಲ. ಈ ಕೈ ಏ ನಾನು ಇದುವರೆಗೂ ಇದು ತೊಂದರೆ, ಇದು ತೊಂದರೆ, ಇದು ತೊಂದರೆ ಹೇಳ್ತಾನೆ. ಈಗ ನಾನು ಹೇಳಿದ್ದನ್ನು ಕೇಳ್ಕೊ, ಬಾಯಿ ಮುಚ್ಕೊಂಡು ನನ್ನ ನರಗಳನ್ನು ಅಥವಾ ನನ್ನ ಇಲ್ಲಿರುವಂಥ ಪ್ರತಿಯೊಂದು ಭಾಗಗಳನ್ನು ಯಾವ ಕಾರಣಕ್ಕೂ ಯಾವ ದುರಾತ್ಮನ ಕೊಲೆ ಮಾಡಲಿಕ್ಕೆ ಸಾಧ್ಯ ಇಲ್ಲ. ನಾನು ಹೇಳ್ತಾ ಇದ್ದಾನೆ, ನನ್ನ ಮೈಂಡ್ ಸೆಟ್ ಈಗಾಗಲೇ ಪ್ರಿಪೇರ್ ಮಾಡ್ಕೊಂಡಿದ್ದೇನೆ, ಸರಿ ಮಾಡ್ಕೊಂಡಿದ್ದೇನೆ. ನೀನು ಗುಣವಾಗು, ಹೇಗ್ ಜಸ್ ಪ್ರಭಾವ ಕೊಲೆಗಾರ, ಕೊಲೆಗಾರ ಎಸ್ ಪ್ರಭಾ ಎಸ್ 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 ಹಾಲೆಲೂಯಾ, ಹಾಲೆಲೂಯಾ. ಜೋಸ್ ಯಾಕೆ, ಜೋಶುವಾ ನನ್ನ ಮಗ ಯಾಕೆ ಗೊತ್ತಾದ? ಬಟ್ ನೀವು ಕೈ ಎತ್ತಿ ಅಥವಾ ಕೈ ಎತ್ತಲ್ದನೇ ಇದ್ರೆ ಚಪ್ಪಳೆ ಹೊಡೆದೇ ಹೋದ್ರೆ ಯಾಕೆ ಆ ಮಗನು ಒಂದೊಂದು ಪದ ಹೇಳ್ತಾ ಹೇಳ್ತಾ ಫಟ್ 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 ಅಂತ ಬರ ಎಸ್ ಪದ ಒಂದು ನಿಮಿಷ ಯಾಕೆ ಫಟ್ 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 ಅಂತ ಅನ್ಸೋದು ಗೊತ್ತಾ? ಜಾತ್ ಮೂರು ವರ್ಷ ಎಂಟು ತಿಂಗಳಲ್ಲಿ ಆ ಮಗನನ್ನು ಎತ್ತರವಾದ ಬಿಲ್ಡಿಂಗಿಂದ ಕೆಳಗಡೆ ಬೀಳಿಸಿ ಆ ಮಗನ ಕಥೆಯನ್ನು ಮುಗಿಸ್ಬೇಕು ಎಂಬುದಾಗಿ ಜಾತ್ ದುರಾತ್ಮನು ಆ ಮಗನನ್ನು ಸಾಯಿಸಿಬಿಟ್ಟಿದ್ದ. ಬಟ್ ಅವರ ವಾಕ್ಯದ ಮೂಲಕ ಆ ಮಗನಿಗೆ ಜೀವನ ಕೊಟ್ಟಿದ್ದು ಮಾತ್ರವಲ್ಲ, ಇವತ್ತು ಕೊಲೆಗಾರನಾಗಿ ಜೀವಿಸ್ತಾನೆ. ಹಾಲೆಲೂಯಾ ಎಸ್ ಬ್ರದರ್, ಹಾಲೆಲೂಯಾ, 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 ಥ್ಯಾಂಕ್ ಯು ಜೀಸಸ್, ಪ್ರೈಸ್ ಜೀಸಸ್, ಹಾಲೆಲೂಯಾ. ಅದಕ್ಕಾಗಿ ನನ್ನ ಪ್ರೀತಿಯ ಸಹೋದರ ಸಹೋದರಿಯರೇ, ಕ್ರೈಸ್ತ ಮಕ್ಕಳ ಜೀವನ ಸಮಸ್ಯೆ ಬಂದಾಗ ಪ್ರೇ ಪ್ರೇರ್ 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 ಮಾಡಿ ಪ್ರೇಯರ್ ಮಾಡಿ ಪ್ರೇಯರ್ ಮಾಡಿ, ನೋ ಅದೆಲ್ಲ ಕ್ರಿಶ್ಚಿಯನ್ ಜೀವನ. ಸಮಸ್ಯೆ ಬಂದಾಗ ವೆರಿ ವೆರಿ ಇಂಪಾರ್ಟೆಂಟ್. ಕ್ರೈಸ್ತ ಮಕ್ಕಳ ಜೀವನ ಏನಂದ್ರೆ, ಸಮಸ್ಯೆ ಬರಲಿ ಅಥವಾ ಬರದೇ ಇರಲಿ, ಪ್ರತಿದಿನ ನಿಮ್ಮ ಮನಸ್ಸಿಗೆ ದೇವರ ವಾಕ್ಯಗಳನ್ನು ತೆಗೆದುಕೊಂಡು, ದೇವರ ವಾಗ್ದಾನ ತೆಗೆದುಕೊಂಡು, ನಿಮ್ಮ ಮನಸ್ಸು ಸದಾಕಾಲ ದೇವರ ವಾಕ್ಯದ ಪ್ರಕಾರವೇ ಆಲೋಚಿಸುವಂತೆ ಪ್ರತಿದಿನ ತರಬೇತಿನ ಕೊಡುವಂಥದ್ದು ಮತ್ತು ದೇವರ ವಾಕ್ಯ ಮಾತ್ರ ಅದನ್ನು ಮಾತ್ರ ನಂಬುವಂತೆ ಟ್ರೈನಿಂಗ್ ಕೊಡುವಂಥದ್ದು ಕ್ರೈಸ್ತ ಮಕ್ಕಳ ಮೊದಲನೇ ಆದ್ಯತೆ. ನೀವು ಯಾವಾಗ ಪ್ರತಿದಿನ ಪ್ರಾಕ್ಟೀಸ್ ಮಾಡ್ತೀರಿ, ಬೈಬಲ್ನ ಓಪನ್ ಮಾಡೋದು, ಆ ವಾಕ್ಯನ ಓದುವಂಥದ್ದು, ಪದೇ ಪದೇ ನುಡಿಯುವಂಥದ್ದು, ಆ ವಾಕ್ಯ ಹಚ್ಚಿ ಕಾಲ ಕಳೆಯುವಂಥದ್ದು, ನೀವು ಯಾವಾಗ ಇದನ್ನು ಪ್ರತಿದಿನ ಮಾಡ್ತೀರಿ, ಸಮಸ್ಯೆ ಬಂದಾಗಲೂ ಅಷ್ಟೇ ಪ್ರಿಯರೇ, ಏ ಹೋಗು ನನಗೆ ಆಲ್ರೆಡಿ ಗೊತ್ತು ಯೇಸಿನ ಗಾಯಗಳಿಂದ ಗುಣ ಹೊಂದಿದ್ದೀರಿ. ಅದಕ್ಕೋಸ್ಕರ ವಿಶೇಷವಾಗಿ ಜೀಸಸ್ ಜೀಸಸ್, ಹಾಂ ಯೇಸುವಿನ ಗಾಯಗಳಿಂದ ಗುಣ ಹೊಂದಿದ್ದೇನೆ, ಯೇಸುವಿನ ಗಾಯಗಳಿಂದ ಗುಣ ಹೊಂದಿದ್ದೇನೆ. ಅಲ್ಲಿ ಏನಾದ್ರು ಚಿಂತೆ ಮಾಡಲಿಕ್ಕೆ ಆಸ್ಪದ ಇದೆಯಾ? ಸೈತನ ಚಿಂತೆ ಮಾಡಬೇಕು, ಇವನಿಗೆ ಏನೇ ಸಮಸ್ಯೆ ತಂದು ಕೊಟ್ಟರು ಕೂಡ ಜಸ್ಟ್ ಅವನು ಬುಲೆಟ್ಗಳು ಆರಿಸ್ತಾನೆ, ನನಗೆ ಚಿಂತೆ ಪಡಿಸ್ತಾನೆ. ಇವನು ಸವಾಸ ಬೇಡ, ಇವನು ಮೂರು ಬಿಟ್ಟವನು, ಇವನ ಜೀವನದಲ್ಲಿರುವಂತಹ ಈ ಸಮಸ್ಯೆನ ಯಾಕೋ ಇವನ ಹತ್ರ ನಾನು ಬೇಳೆ ಬೇಯೋದಿಲ್ಲ, ಅದನ್ನು ಕಿತ್ಕೊಂಡು ಬೇರೆ ಜೀವನದಲ್ಲಿ ಹಾಕೋಣ. ಹೇ ನೀನು ನನ್ನ ಜೀವನದಲ್ಲಿ ಕಿತ್ಕೊಂಡು ಹೋಗಿ ನನ್ನ ಪ್ರೀತಿ ಪಾತ್ರ ಜೀವನದಲ್ಲಿ ಹಾಕದ, ನನ್ನ ಅಕ್ಕಪಕ್ಕ ಅಲುಗು ಬರ್ತಾನೆ, ರತ್ನಪುರಿಗೆ ಹೋಗ್ತೇನೆ ಅಲುಗು ಬರ್ತೇನೆ, ದರ್ಗಾ ಹೋಗ್ತೇನೆ ದರ್ಗಾ ಕೂಡ ಬರ್ತಾನೆ, ಹೇ ಫಾರಿನ್ಗೆ ಹೋಗ್ತಾನೆ ಖತ್ತರ್ ಖತ್ತರ್ಗೂ ಬರ್ತಾನೆ. ಸಿ ನಮ್ಮ ಕೆಲಸ ಪ್ರೇರ್ ಒಂದು ಕಡೆ ಕೂತ್ಕೊ ಪ್ರೇರ್ ಮಾಡುವಂಥದ್ದಲ್ಲ, ದುರಾತ್ಮ ಎಲ್ಲೆಲ್ಲಿ ಎಲ್ಲೆಲ್ಲಿ ಹೋಗ್ತಾನೋ ನನ್ನ ಪ್ರೀತಿ ಪಾತ್ರರನ್ನು ನಮ್ಮ ಸಹೋದರ ಸಹೋದರಿ ಜೀವನವನ್ನು ಹಾಳು ಮಾಡಲಿಕ್ಕಾಗಿ, ಸಮಸ್ಯೆಗಳನ್ನು ಅವರ ಮನಸ್ಸಲ್ಲಿ ನುಡಿದು ನುಡಿದು ಅವರನ್ನ ಬಂಧನಕ್ಕೆ ಒಳಪಡಿಸ್ಕೊಳ್ಳಿಕ್ಕಾಗಿ ಎಲ್ಲೆಲ್ಲಿ ಹೋಗ್ತಾನೋ ನಾವು ಅವನ ಮುಂದೆ ತೊಡೆ ತಟ್ಟು ಹೇ ಕಬಡ್ಡಿ ಕಬಡ್ಡಿ ಕಬಡ್ಡಿ, ಹೇ ಕಬಡ್ಡಿ ಆಟ ಆಡುವಂಥ ವ್ಯಕ್ತಿಗಳು ಕೇವಲ ಅಲ್ಲಿರುವಂಥ ಎಷ್ಟು ಜನ ಇರ್ತಾರೆ ಕಬಡ್ಡಿ ಟೀಮಲ್ಲಿ? ಏಳು 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 ಏಳು
ಜಸ್ಟ್ ಅವರು ಜಸ್ಟ್ ಒಬ್ಬನ ಕಡೆ ಗುರಿ ಇಟ್ಬಿಟ್ಟು ಕಬಡ್ಡಿ 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 ಕಬಡ್ಡಿ. ಯಾಕಂದ್ರೆ ಇವ್ರು ನನ್ನ ಗಂಡ ಅಲ್ವಾ, ದೇವರಾತ್ಮನ ಗಂಡ ಮೇಲಿದೆ, ನನ್ನ ಗಂಡ ಅಭಿಷೇಕ ಹೊಂದಿದ್ದಾನೆ, ದೇವರಾತ್ಮನ ಗಂಡ ಮೇಲಿದೆ, ಪಕ್ಕದ ಮನೆ ಪಾಪ ಗಂಡ ಕುಡಿದು ಕುಡಿದು ಒಡಿತದೆ, ನಿಮ್ಮ ಗಂಡ ಒಡಿತಲ್ಲ ಅದೇ ದೊಡ್ಡ ಸಮಸ್ಯೆ ನಿಮಗೆ, ಒಡಿತಲ್ಲ ಬರೀ ಕುಡಿದು ದುಡ್ಡು ಕೊಡ್ತಲ್ಲ ಅಷ್ಟೇ. ಆ ವ್ಯಕ್ತಿ ಮನೆಗೂ ದುಡ್ಡು ಕೊಡ್ತಲ್ಲ, ಹೆಂಡತಿ ಗಿಡಕ್ಕೆ ಒಡೆಯೋದು, ಮಕ್ಕಳಿಗೆ ಒಡೆಯೋದು, ಬಟ್ ನಿಮ್ಮ ಗಮನ ಇರೋದಿಲ್ಲ ನನ್ನ ಗಂಡ. ಕಬಡ್ಡಿ 7 ಜನ ಇದ್ದಾರೆ, ಕಬಡ್ಡಿ ಒಂದೇ ಒಬ್ಬರ ಕಡೆನೇ ಗಮನ, ದೇವರಾತ್ಮನ ಗಂಡ ಮೇಲಿದೆ, ನನ್ನ ಗಂಡ ಅಭಿಷೇಕ ಹೊಂದಿದ್ದಾನೆ, ನನ್ನ ಗಂಡ ಅಭಿಷೇಕ ಹೊಂದ. ಇನ್ನು 6 ಜನ ಮುಂದೆ ಕ್ಯಾಚ್ ಮಾಡ್ತಾರೆ ನಿಮ್ಮನ್ನು ಹಿಡ್ಕೋತಾರೆ. ಅದಕ್ಕೆ ಕಬಡ್ಡಿ ಆಡೋರು ನೋಡಿ ಯಾವ ಕಡೆ ಒಂದು ಕಡೆ ಗಮನ ಕೊಡೋದಿಲ್ಲ, ಅವ್ರು ಈ ಕಡೆ ಇದ್ರು ಕೂಡ ಕರೆಕ್ಟ್. ಇನ್ ದ ಸೇಮ್ ವೇ ನೀವು ಕ್ರಿಸ್ತನ ಸಾಮ್ರಾಜ್ಯದಲ್ಲಿ ಇದ್ದುಕೊಂಡು ಸಾಯಿತಾನ ನಿಮ್ಮ ವಿರುದ್ಧವಾದ ಪಾರ್ಟಿಲಿರುವಾಗ, ನೀವು ಕಬಡ್ಡಿ ಆಡುವಾಗ, ಜಸ್ಟ್ ಥ್ಯಾಂಕ್ ಗಾಡ್ ನಿಮ್ಮ ಮನೆಗೆ ಬಂದಂಥ ಸಮಸ್ಯೆಗಳು ಬೇರೆ ಅಲ್ಲ, ಈ ಕಡೆ ನಿಮ್ಮ ಅಕ್ಕಪಕ್ಕದವ್ರಿಗೆ ಬಂದಿರುವ ಸಮಸ್ಯೆಗಳು ಬೇರೆ ಅಲ್ಲ, ನಿಮ್ಮ ಊರಿಗೆ ಬಂದಿರುವ ಸಮಸ್ಯೆಗಳು ಬೇರೆ ಅಲ್ಲ, ಇಡೀ ಭೂಲೋಕದಲ್ಲಿರುವಂತಹ ದೇವರು ಸ್ವಚ್ಛ ಮಾಡಿರುವಂತಹ ನನ್ನ ಪ್ರೀತಿ ಪಾತ್ರರ ಜೀವನದಲ್ಲಿ ಬರುವಂಥ ಸಮಸ್ಯೆಗಳು ಬೇರೆ ಅಲ್ಲ ಪ್ರಿಯರೇ. ಎಲ್ಲದಕ್ಕೂ ನಾನು ಕಬಡ್ಡಿ ಆಡಲಿಕ್ಕೆ ರೆಡಿ ಇರಬೇಕು. ಬ್ರದರ್ ನೀವು ಕಬಡ್ಡಿ ಆಡ್ತಾ ಇದ್ದೀವಿ, ನಾವೆಲ್ಲ ಚಪ್ಪಾಳೆ ಸಭಿಕರು ಕೂತ್ಕೊಂಡು ಚಪ್ಪಾಳೆ ಹೊಡಿತೇವೆ. ನೋ, ದೇವರು ನಿಮ್ಮನ್ನ ಅದು ಕರೆದಿಲ್ಲ, ಚಪ್ಪಾಳೆ ಹೊಡೆಯೋದ್ರಿಂದ ಸಮಸ್ಯೆ ಓಡಿಸ್ತಾ ಇದ್ದೀರ, ಚಪ್ಪಾಳೆ ಹೊಡೆಯೋದ್ರಿಂದ ಥ್ಯಾಂಕ್ ಗಾಡ್ ಒಳ್ಳೊಳ್ಳೆ ಎಕ್ಸಾಂಪಲ್ಗಳು. ಈಗ ನನಗೆ ಯಾಕೆ ಸಡನ್ ಕಬಡ್ಡಿ ಅಂತ ಬಂತು, ನನಗೆ ಗೊತ್ತಿದ್ರೆ ಮಾತ್ರ ಬಂತು. ಯಾಕೆ ಗೊತ್ತಾಗ ಗೊತ್ತು, ನನ್ನ ಮಗನ ಕಬಡ್ಡಿ ಅಂದರೆ ಇಷ್ಟ, ಫುಟ್ಬಾಲ್ ಅಂದರೆ ಇಷ್ಟ, ಮನೆಗೆ ಹೋದ ತಕ್ಷಣ ಕಬಡ್ಡಿ ಹಾಕೊಡೋದೇ. ನನಗೆ ಎಷ್ಟು ಜನ ಅಂತ ನೋಡಿಲ್ಲ ಹೋಟೆಲಿ, ಅವ್ರು ಆಟ ಗಮನ ಎಲ್ಲ ಮದ್ದು ಔಟ್, ಟಚ್ ಮಾಡಿದ್ರೆ ಔಟ್, ಟಚ್ ಮಾಡಿದ್ರೆ ಔಟ್, ಟಚ್ ಮಾಡಿದ್ರೆ ಔಟ್. ಬಾಯ್ ತೆಗೆಯೋಣ, ಟಚ್ ಮಾಡಿದ್ರೆ ಔಟ್, ಟಚ್ ಮಾಡಿದ್ರೆ ಔಟ್. ಏ ಸೈತಾನನೇ, ನನ್ನ ಮನಸ್ಸನ್ನು ನೀನು ಟಚ್ ಮಾಡೋದಾದ್ರೆ, ನನ್ನ ಮನಸ್ಸನ್ನು ನೀನು ಟಚ್ ಮಾಡಿದ್ರೆ ಅದೇ ಕ್ಷಣದಲ್ಲಿ ನೀನು ಔಟ್. ವಾವ್ ವಾವ್, ಥ್ಯಾಂಕ್ ಯು ಜೀಸಸ್, ಥ್ಯಾಂಕ್ ಯು ಜೀಸಸ್. ಯಸ್ ಸಿಸ್ಟರ್, ಸೈತಾನನೇ 7 ವರ್ಷದಿಂದ ನಿನ್ನ ಜೊತೆಲಿ ಕಬಡ್ಡಿ ಆಡ್ಲಿಕ್ಕೆ ಬರ್ತದೆ, ನೀನು ಕ್ಯಾಚ್ ಹಾಕೋಬಿಟ್ಟು ಕಾಲಿಡ್ಕೊಂಡು ಔಟ್ ಔಟ್ ಅಂತ ನಾನು ಹೇಳ್ತಾ ಇದ್ದ. ಬಟ್ ಪ್ರೈಸ್ ಬಿ ಟು ಗಾಡ್, ಈಗ ನನಗೆ ಗೊತ್ತಾಯ್ತು ನೀನು ನನ್ನ ಟಚ್ ಮಾಡಿದ್ಯಾ, ನಾನು ಔಟ್ ಅಲ್ಲ ನೀನು ಔಟ್ ಅಂತ ಗೊತ್ತಾಯ್ತು. ಅದಕ್ಕಾಗಿ ಸಹೋದರಿ ಈವನ್ ಔಟ್ ಔಟ್ ಔಟ್, ಹಲ್ಲೆಲೂಯಾ ಹಲ್ಲೆಲೂಯಾ, ಥ್ಯಾಂಕ್ ಯು ಜೀಸಸ್, ಪ್ರೈಸ್ ಜೀಸಸ್, ಹಲ್ಲೆಲೂಯಾ ಹಲ್ಲೆಲೂಯಾ, ಥ್ಯಾಂಕ್ ಯು ಜೀಸಸ್, ಪ್ರೈಸ್ ಜೀಸಸ್. ಪ್ರಿಯರೇ, ನಾವೆಲ್ಲರೂ ಕೂಡ ಪರಲೋಕದ ವಸ್ತ್ರವನ್ನ ಪರಲೋಕದ ಬಟ್ಟೆನ ಧರಿಸಿಕೊಂಡಿರುವಂತಹ ಮಕ್ಕಳಾಗಿದ್ದೇವೆ, ಕ್ರೈಸ್ತ ಮಕ್ಕಳಾಗಿದ್ದೇವೆ. ಅದಕ್ಕಾಗಿ ಯೇಸು ಹೇಳಿರುವಂಥದ್ದು, ನೀವು ನನ್ನಲ್ಲಿ ಇರೋದ್ರಿಂದ, ನನ್ನಲ್ಲಿ ನಂಬಿಕೆ ಇಟ್ಟಿರೋದ್ರಿಂದ ನಾನೇನು ಅದ್ಭುತ ಕಾರ್ಯ ಮಾಡ್ತೇನೋ ಅದಕ್ಕಿಂತ ದೊಡ್ಡ ಅದ್ಭುತ ಕಾರ್ಯಗಳನ್ನು ನನ್ನ ನಾಮದಲ್ಲಿ ಮಾಡ್ತೀರಿ, ನನ್ನ ನಾಮದಲ್ಲಿ ಮಾಡ್ತೀರಿ. ಯಾಕೆ ಅವ್ರ ನಾಮದಲ್ಲಿ ಮಾಡ್ತದವೆ? ಗಾಡ್ ನನಗೋಸ್ಕರ ನೀವು ಪ್ರೇಯರ್ ಮಾಡಬಹುದು, ಮಾಡದಿರಬಹುದು, ಬಟ್ ಪ್ರೈಸ್ ಬಿ ಟು ಗಾಡ್, ನನಗೋಸ್ಕರ ಥ್ಯಾಂಕ್ ಗಾಡ್ ತಮ್ಮ ನಾಮವನ್ನು ಉಪಯೋಗಿಸಲಿಕ್ಕಾಗಿ ಯಾರು ಅಧಿಕಾರ ಕೊಟ್ಟಿದ್ದಾರೋ, ನನ್ನ ಪರವಾಗಿ ನಿಂತು ಈಗಾಗಲೇ ಸೈತಾನನ್ನು ಯಾರು ಸೋಲಿಸ್ಬಿಟ್ಟಿದ್ದಾರೋ ಅವರು ನನಗೋಸ್ಕರ ಈಗ ಪರಲೋಕಕ್ಕೇರಿ ತಂದೆಯ ಬಲಭಾಗದಲ್ಲಿ ಕೂತ್ಕೊಂಡು ನನಗೋಸ್ಕರ ಮಧ್ಯಸ್ಥಿಗೆ ಪ್ರಾರ್ಥನೆ ಮಾಡ್ತಾ ಇದ್ದಾರೆ. ಅವರು ಪ್ರಾರ್ಥನೆ ಮಾಡ್ತಾ ಇರೋದ್ರಿಂದ ನಾನಿವತ್ತು ಸೈತಾನ್ ಬಂದ್ರೆ ಸಾಕು, ತೊಡೆ ತಟ್ಟಿ ಪ್ರತಿಯೊಂದು ಏರಿಯಾದಲ್ಲೂ ಕೂಡ ಯೇಸುನ ಕೊಟ್ಟಂತ ಜಯವನ್ನ ಮೇಂಟೈನ್ ಮಾಡ್ಕೊಂಡು ಹೋಗ್ತಾ ಇದ್ದಾನೆ, ಸೋಲನ್ನ ಕಾಣಲಿಕ್ಕೆ ಸಾಧ್ಯವಾಗ್ತಾ ಇಲ್ಲ. ಥ್ಯಾಂಕ್ ಯು ಜೀಸಸ್, ಪ್ರೈಸ್ ಜೀಸಸ್, ಹಾಲೆಲೂಯಾ ಹಾಲೆಲೂಯಾ. ಏ ಸ್ವಾಮಿ ಆ ಮರಕ್ಕೆ ನೋಡಿದ್ರು ಇನ್ನೆಂದಿಗೂ ಫಲವನ್ನು ಕೊಡದಂತಾಗೆಂಬುದಾಗಿ. ಯಾವಾಗ ಅದಕ್ಕೆ ಏಸು ಬಾಯಿ ತೆಗೆದು ವಿರುದ್ಧವಾಗಿ ನೋಡಿದ್ರು, ಜಸ್ಟ್ ಮಾರನೇ ದಿನ ಹಿಂದಿರುಗಿ ಬರ್ತಾ ಇದ್ದಾರೆ. ಬಟ್ ಏ ಸ್ವಾಮಿಗೆ ಏನಾದ್ರು ಆಶ್ಚರ್ಯ ಆಗಲಿಲ್ಲ, ಯಾಕೆ ನಾನು ನೋಡಿದ ಮೇಲೆ ಅದಾಗಲೇಬೇಕು. ಬಟ್ ಶಿಷ್ಯರು ನೋಡಿಬಿಟ್ಟು ಅದ್ರಲ್ಲಿ ಕೂಡ ಪೇತ್ರ, ಗುರು ಅಪ್ಪ ನನ್ನ ತನ ಎಷ್ಟು ಚೆನ್ನಾಗಿತ್ತು ಈ ಮರ, ಗುರು ಏನಾಯ್ತು, ಮಾತಾಡ್ಲಿಕ್ಕೆ ಮಾತುಗಳೇ ಬರ್ತಾ ಇಲ್ಲ. ಇನ್ ದ
ದ ಸೇಮ್ ವೇ. ಮೊನ್ನೆ ಲಾಸ್ಟ್ ಟೈಮ್ ನನ್ನ ಅಂಕಲ್ಗೆ ಮೋರಸ್ ಅಂಕಲ್ಗೆ ಫೋನ್ ಮಾಡಿದ್ದು ಹುಡುಗ, ಚಿತ್ರದುರ್ಗದಲ್ಲಿ ಹೋಟೆಲ್ ಕೆಲಸ ಮಾಡೋದು ಹುಡುಗ, ಒಂದು ವ್ಯಕ್ತಿ ಸತೀಶ್ ಅವ್ರ ಹೆಸರು, ಸತೀಶ್ ಇರ್ಬೋದು. ಫೋನ್ ಮಾಡ್ಬಿಟ್ಟು ಹೇಳ್ತಾ ಇದಾರೆ, ಸಾರ್ ನಾನು ಇವತ್ತು ಯೂಟ್ಯೂಬಲ್ಲಿ ರಾತ್ರಿ ಜಸ್ಟ್ ನನ್ನ ಹೋಟ್ಲ್ ಕೆಲಸ ಮಾಡ್ತಾ ಇದ್ದಾನೆ, ಅಲ್ಲಿ ಯೂಟ್ಯೂಬಲ್ಲಿ ಜಸ್ಟ್ ಕನ್ನಡ ಟೀಚಿಂಗ್ ನೋಡ್ತಾ ಇದೆ. ಯಾರೋ ನಾಗೇಂದ್ರ ಗೌಡ ಅಂತೆ, ಅವ್ರ ಬೋಧನೆ ಅವ್ರ ಬಾಯಿಂದ ಬಂದ ವಾಕ್ಯಗಳು ಪವಿತ್ರಾತ್ಮ ಏನು ನುಡಿಸಿದಾರೋ ಸಾರ್, ನನ್ನ ಜೀವನ ಖಂಡಿತವಾಗಿಯೂ ಆ ಕ್ಷಣದಲ್ಲೇ ಬದಲಾವಣೆ ಆಗುತ್ತೆ ಸರ್. ನಾನು ಎಷ್ಟು ಕಷ್ಟಗಳನ್ನು ನೋಡ್ತಾ ಇದ್ನೋ ಅದೆಲ್ಲದಕ್ಕೂ ಯೂಟ್ಯೂಬಲ್ಲಿ ನೋಡಿದಂಥ ವಿಡಿಯೋ ನನ್ನ ಸಮಸ್ಯೆಗೆ ಪರಿಹಾರ ಮಾಡಿಬಿಡ್ತು. ನನ್ನ ಜೀವನ ಇವತ್ತಿಗೆ ಸಾರ್ಥಕ ಆಯಿತು. ಅವ್ರ ನಂಬರ್ ಯಾವ್ದು ಸರ್ ತಗೊಳ್ಳಿ, ಈ ನಂಬರು, ಇಂಥ ನಂಬರು. ನಾನು ಜಸ್ ಗೋವಾದಿಂದ ಬರ್ತಾ ಇದ್ದಾನೆ. ಬರುವಾಗ ಆ ವ್ಯಕ್ತಿ, ಗುರುಗಳೇ ನಾನು ಇವತ್ತು ಸತ್ತೋಗು ಅಂತ ಹೇಳಿದ್ರು, ನಾನು ರೆಡಿ ಇದ್ದೇನೆ. ನಾನು ಸಾಯು ಅಂತ ಹೇಳಲ್ಲ. ಯಾಕೆ ಇಲ್ಲ ಗುರುಗಳೇ, ಯಾಕಂದರೆ ನಿಮ್ಮ ಜೊತೇಲಿ ಮಾತಾಡ್ತೀನಿ, ನೀವು ಸಿಗ್ತಿರೋ ಏನೋ ಗೊತ್ತಿಲ್ಲ, ಯಾಕೆಂದರೆ ಯೂಟ್ಯೂಬಲ್ಲಿ ಬರೋ ವ್ಯಕ್ತಿ ನೀವು, ಅಂಥ ಸತ್ಯವನ್ನು ಜನಗಳು ಸಾರ್ತಾ ಇದ್ದೀರಿ. ದೇವರು ನಿಮ್ಮನ್ನು ನನಗೆ ಇಷ್ಟು ಬೇಗ ಸಿಗ್ತಾರೆ ಅಂತ ನಾನು ಕನಸು ಕಂಡಿರಲಿಲ್ಲ. ಈ ಸತ್ಯನೇ ಎಲ್ರಿಗೂ ಬೇಕಾಗಿರುವಂಥದ್ದು. ಅದಕ್ಕೆ ದೇವರು ನಿಮ್ಮೆಲ್ಲೆಲ್ಲೋ ಬ್ಯುಸಿ ಮಾಡಿಟ್ಟಿರ್ತಾರೆ ಅಂದ್ಕೊಂಡೆ, ಬಟ್ ನೀವು ಫೋನಲ್ಲಿ ಸಿಕ್ಬಿಟ್ರಲ್ಲ ಸರ್, ನಾನು ಇವತ್ತು ಸತ್ತೋದ್ರೂ ಕೂಡ ನನಗೆ ಜೀವನ ಸಾರ್ಥಕ. ಏನಾಯಿತು ಆ ಯೂಟ್ಯೂಬಲ್ಲಿ ಆ ವಿಡಿಯೋನ ನೋಡುವಾಗ, ಪ್ರೈಸ್ ಬಿಟ್ಟು ಗಾಡ್, ಅಂಬಾನಿ ಅವರಿಗೆ ನಾನು ಸಲ್ಯೂಟ್ ಹೊಡಿತೇನೆ. ದಿನಕ್ಕೆ 1.5 GB ಫ್ರೀಯಾಗಿ ಕೊಟ್ಟಿದ್ದಾರೆ. ಥ್ಯಾಂಕ್ ಗಾಡ್, ಆ ಅಂಬಾನಿ ಕೊಟ್ಟಿರುವಂಥ GB ಅನೇಕ ಮಕ್ಕಳಿಗೆ ಥ್ಯಾಂಕ್ ಗಾಡ್ ನರಕ ಕರ್ಕೊಂಡು ಹೋಗ್ತದೆ, ಬಟ್ ನನಗೆ ಮತ್ತು ನಿಮಗೆ ಸ್ವರ್ಗಕ್ಕೆ ಕರ್ಕೊಂಡು ಹೋಗಿ ಸಹಾಯ ಮಾಡ್ತದೆ. ಕರೆಕ್ಟ್. ಅಂಬಾನಿ ಅವರು ಜಿಯೋ ಕಂಪನಿ 1.5 GB ಫ್ರೀಯಾಗಿ ಕೊಟ್ಟು ಥ್ಯಾಂಕ್ ಗಾಡ್ ಬ್ಲೆಸ್ ಹಿಮ್. ದೇವರ ಆ ವ್ಯಕ್ತಿನ ಯಥೇಚ್ಛಿಗೆ ಆಶೀರ್ವದಿಸಲಿ. ಆ ವ್ಯಕ್ತಿ 1.5 GB ಕೊಟ್ಟಿರೋದ್ರಿಂದ, ಅಂಬಾನಿ ಅವರು 1.5 GB ಕೊಟ್ಟಿರೋದ್ರಿಂದ, ಆ ವ್ಯಕ್ತಿ ಹೋಟೆಲ್ ಕುತ್ಕೊಂಡು ರೆಸ್ಟ್ ಮಾಡುವ ಸಂದರ್ಭದಲ್ಲಿ, ಅಡಿಗೆ ಕೆಲಸ ಮಾಡುವಾಗ, ಎಲ್ಲ ಆರ್ಡರ್ ಮುಗೀತು, ಕುತ್ಕೊಂಡು ವಿಡಿಯೋ ನೋಡ್ತಿರುವಾಗ ಅಲ್ಲಿ ಕನ್ನಡ ವಿಡಿಯೋ ಸಿಕ್ಕಿದೆ, ಯೂಟ್ಯೂಬ್ ವಿಡಿಯೋ. ಆ ವ್ಯಕ್ತಿ ಜೀವನದಲ್ಲಿ ಏನೆಲ್ಲ ಸಮಸ್ಯೆಗಳಿತ್ತು, ಥ್ಯಾಂಕ್ ಗಾಡ್ 28 ನಿಮಿಷದಲ್ಲಿ ಆ ವ್ಯಕ್ತಿಯ ಸಮಸ್ಯೆ ಪರಿಹಾರ ಆಗೋಯ್ತು. ಯಾಕಂದರೆ ಆ ವ್ಯಕ್ತಿಯ ಮನಸ್ಸಿನ ಆಲೋಚನೆ ಚೇಂಜ್ ಆಯಿತು. ಇವತ್ತು ಬರ್ತೀನಿ ಅಂತ ಹೇಳಿದರು, ಬಟ್ ಗೊತ್ತಿಲ್ಲ ಚಿತ್ರದುರ್ಗದಿಂದ. ಹೇ, ನಾನು ನಿಮಗೊಂದು ಗುಡ್ ನ್ಯೂಸ್ ಹೇಳ್ತೇನೆ ಪ್ರಿಯರೇ, ನಾನು ನಿಮಗೊಂದು ಗುಡ್ ನ್ಯೂಸ್ ಹೇಳ್ತಾ ಇದ್ದಾನೆ. ನೀವು ಪ್ರತಿದಿನ ನಿಮ್ಮ ಜೊತೇಲಿ ಮಾತಾಡ್ತಿರುವಂಥ ಸಮಸ್ಯೆಗೆ ಪದೇ ಪದೇ ನುಡಿಯೋದನ್ನು ನೀವು ಪ್ರಾಕ್ಟೀಸ್ ಮಾಡೋದಾದರೆ, ದೇವರು ನಿಮ್ಮನ್ನು ಉಪಯೋಗಿಸಿಕೊಂಡು ಚಿತ್ರದುರ್ಗ ಮಾತ್ರವಲ್ಲ, ಸಿಂಗಾಪುರ್ ಮಾತ್ರವಲ್ಲ, ಖತ್ತರ್ ಮಾತ್ರವಲ್ಲ, ಲೋಕದ ಕಟ್ಟಕಡೆವರೆಗಿರುವಂಥ ವ್ಯಕ್ತಿಗಳ ಸಮಸ್ಯೆಗಳನ್ನು ಕೂಡ ನಿಮ್ಮನ್ನು ಉಪಯೋಗಿಸಿಕೊಂಡು ನಿಮ್ಮ ಬಾಯಿಂದ ಬರುವಂಥ ನುಡಿಗಳ ಮೂಲಕ ಸಮಸ್ಯೆಗಳನ್ನು ಪರಿಹಾರ ಮಾಡಲಿಕ್ಕಾಗಿ ಟ್ರೈನಿಂಗ್ ಕೊಡ್ತಾರೆ. ಹಾಲೆಲೂಯಾ, ಹಾಲೆಲೂಯಾ, ಥ್ಯಾಂಕ್ ಯು ಜೀಸಸ್, ಪ್ರೈಸ್ ಯು ಜೀಸಸ್, ಹಾಲೆಲೂಯಾ, ಹಾಲೆಲೂಯಾ, ಥ್ಯಾಂಕ್ ಯು ಜೀಸಸ್, ಪ್ರೈಸ್ ಯು ಜೀಸಸ್, ಹಾಲೆಲೂಯಾ. ಮತ್ತೆ ಮತ್ತೆ ಓದಿ ಬರೋದು 14ನೇ ವಾಕ್ಯ ಇನ್ನೊಂದ್ಸಲ ಓದಿ, ಮಾರ್ಕ್ 11:14, ಬೇಗ ಬೇಗ ಬೇಗ. ಆದ್ದರಿಂದ ಯೇಸು ಆ ಮರಕ್ಕೆ, ಇನ್ನು ಮೇಲೆ ನಿನ್ನ ಹಣ್ಣನ್ನು ಯಾರು ತಿನ್ನದಂತಾಗಲಿ ಎಂದರು. ಯೇಸುವಿನ ಶಿಷ್ಯರಿಗೂ ಈ ಮಾತು ಕೇಳಿಸಿತು. ಯೇಸುವಿನ ಶಿಷ್ಯರಿಗೂ ಈ ಮಾತು ಕೇಳಿಸಿತು. ಆಮೇಲೆ ಯೇಸು, ಈಗ ಸಾಕು, ಅದಾದ್ಮೇಲೆ 20ನೇ ವಾಕ್ಯ ಓದಿದ್ವಿ. ಮರಣ ದಿನ ಬರುವಾಗ ಆ ಮರ ಅಚ್ಚಸರಾಗಿತ್ತು. ಕರೆಕ್ಟ್, ಅಚ್ಚಸರಾಗಿತ್ತು, ಅಚ್ಚಸರಾಗಿತ್ತು, ಅಚ್ಚಸರಾಗಿತ್ತು. ಒಣಗೋಗಿತ್ತ? ಹೇಗೆ ಹೇಳ್ತೀರಿ, ಹೇಗೆ ಹೇಳ್ತೀರಿ, ಹೇಗೆ ಹೇಳ್ತೀರಿ? ಬೈಬಲ್ನಿದೆ, ಬೈಬಲ್ನಿದೆ, ಬೈಬಲ್ನಿದೆ. ಕರೆಕ್ಟ್ ಪ್ರಿಯರೇ, ನಾನು ಅಚ್ಚಸರಾಗಿದೆ ಅಂತ ಹೇಳಿದ್ರೆ ನನ್ನ ಮಾತು ನೀವು ನಂಬ್ತಾ ಇಲ್ಲ. ನಾನು ಇಷ್ಟು ವರ್ಷ ಹೇಳಿದ್ದೆಲ್ಲ ನಂಬ್ತೀರಿ, ಈಗ ನಾನು ಹೇಳ್ತಾರೆ ನೀವು ನಂಬಲ್ಲ. ಅಚ್ಚಸರಾಗಿತ್ತು ಇಷ್ಟು ವರ್ಷ ನಾನು ಹೇಳಿರೋ ಮಾತು ನಂಬಿದವರು ಇವತ್ತು ನಂಬಲ್ಲ ಅಂತ ಹೇಳ್ತಾ ಇದ್ದೀರಿ. ಯಾಕೆ? ಬೈಬಲ್ನಿಲ್ಲ. ಇನ್ ದ ಸೇಮ್ ವೇ ಸೈತಾನ್ ಬಂದು ಪದೇ 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 ನಿಮಗೆ ಸಮಸ್ಯೆಗಳ ಬಗ್ಗೆ ನುಡಿಯುವಾಗ ನೀವೇನು ಹೇಳಬೇಕು? ಹೇ, ಅದು ಬೈಬಲ್ನಿಲ್ಲ. ನಿನ್ನ ಶರೀರದಲ್ಲಿ ಕ್ಯಾನ್ಸರ್ ಇದೆ, ಕ್ಯಾನ್ಸರ್ ನನ್ನ ಶರೀರದಲ್ಲಿ ಇದೆ ಎಂಬುದಾಗಿಲ್ಲ. ಕ್ಯಾನ್ಸರ್ ಆಲ್ರೆಡಿ ಶಿಲುಬೆಗೆ ಜಡಿಯಲ್ಪಟ್ಟಿದೆ, ನನ್ನ ಆರೋಗ್ಯ ನನ್ನ ಶರೀರದಲ್ಲಿ ಇದೆ. ನೀವು ಅದನ್ನು ಹೇಳಬೇಕು. ಯಾಕೆ? ಬೈಬಲ್ನಿದೆ. ನಿಮ್ಮ ದೇಹ ಬಂದು ದೇವರ ಆಲಯ, ದೇವರ ಆಲಯವನ್ನು ಯಾರು ನಾಶ ಮಾಡ್ತಾರೋ ನೀವು ಅದಕ್ಕೆ ವಿರುದ್ಧವಾಗಿ ಫೈಟ್ ಮಾಡಬೇಡಿ. ನಾನು ಅವನನ್ನು ನಾಶ ಮಾಡ್ತಾನೆ. ರೋಗ ಬಂದು ದೇವರ ಆಲಯವಾಗಿರುವಂಥ ನಿಮ್ಮ ಶರೀರ ನಾಶ ಮಾಡುವಾಗ, ಪ್ರೈಸ್ ಬಿಟ್ಟು ಗಾಡ್, ನಿಮ್ಮ ಮೈಂಡ್ ಸೆಟ್, ನಿಮ್ಮ ಮನಸ್ಸಿನ ಆಲೋಚನೆ ದೇವರ ವಾಕ್ಯದ ಪ್ರಕಾರ ಇರೋದಾದರೆ, ದೇವರ ವಾಕ್ಯವನ್ನು ಆಲೋಚನೆ ಮಾಡೋದಾದರೆ, ಥ್ಯಾಂಕ್ ಗಾಡ್, ದೇವರ ವಾಕ್ಯದಲ್ಲಿರುವ ಶಕ್ತಿ ಜಸ್ಟ್ ಅದರ ಜೊತೆ ಡೀಲ್ ಮಾಡ್ತದೆ. ಹಾಲೆಲೂಯಾ, ಹಾಲೆಲೂಯಾ. ಈಗ 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 ಏನು ಸ್ವಾಮಿ ಆ ಮರದ ಮುಂದೆ ನಿಂತ್ಕೊಂಡು, ಓಕೆ ಓಕೆ, 20ನೇ ವಾಕ್ಯ ಬನ್ನಿ. ಯೇಸು ತನ್ನ ಶಿಷ್ಯರೊಂದಿಗೆ, ಓಕೆ ಓಕೆ, 20 ಅಲ್ಲ ಅದು,
ಮರುದಿನ ಬೆಳಿಗ್ಗೆ ಏಸು ತನ್ನ ಶಿಷ್ಯರೊಂದಿಗೆ ಹೋಗುತ್ತಿದ್ದರು. ಇಂದಿನ ದಿನ ಏಸು ಶಪಿಸಿದ ಅಂಜೂರದ ಮರವನ್ನು ಶಿಷ್ಯರು ನೋಡಿದರು. ಶಿಷ್ಯರು ಯಾವ್ದನ್ನ? ಅಚ್ಚಸರಾಗಿ ಅಂಜೂರ ಮರನ ಏನ್ ಹೇಳ್ತದೆ? ಏನು ಶಪಿಸಿದ? ಏನು ಶಪಿಸಿದ? ಏನು ಶಪಿಸಿದ ಅಂಜೂರದ ಮರವನ್ನು ಏನ್ ಹೇಳಿದು? ಶಪಿಸಿದ, ಶಪಿಸಿದ ಅಂಜೂರದ ಮರವನ್ನು. ಅಂಜೂರದ ಮರ ಈಗ ಓಕೆ. ಹಾಗಾದ್ರೆ ಏಸು ಏನ್ ಮಾಡಿದ್ರು? ಮರಕ್ಕೆ ಶಾಪ ಹಾಕಿದ್ರು. ಕರೆಕ್ಟ್, ಶಾಪ ಹಾಕಿದ್ರು. ಏಸು ಏನಾದರೂ ಆ ಮರದ ಮುಂದೆ ನಿಂತ್ಕೊಂಡು ಜಸ್ಟ್ ಬರೀ ಎಲೆಗಳನ್ನ ಬಿಟ್ಕೊಂಡಿದ್ಯಾ, ಹಣ್ಣುಗಳು ಬಿಟ್ಟಿಲ್ಲ ಎಂಬುದು ತಿಳಿದು ಆ ಮರಕ್ಕೇನ ಜೋರಾಗಿ, ಏ ನಿನ್ನ ಮಳೆ ಹಾಳಾಗೋಗ್ಲಿ, ನಿನ್ನ ಬೇರು ಸಮೇತ ನಾಶವಾಗ್ಲಿ, ಡ ಡ ಡ ಡ ಡ ಡ ಡ ಡ ಡ ಈ ರೀತಿ ಏನಾದ್ರು ಹೇಳಿದ್ರ ಜೋರಾಗಿ? ಹಾ, ನಯವಾಗಿ ಸಾಫ್ಟಾಗಿ, ಇನ್ನೆಂದಿಗೂ ನೋಡಪ್ಪ ನಿನ್ನಿಂದ ಬರುವಂಥ ಫಲವನ್ನು ಯಾರು ತಿನ್ನದಂತಾಗಲಿ, ಟಾಟಾ ಬಾಬಾಯ್. ಹಾಗಾದ್ರೆ ಏಸು ಏನು ಮಾಡಿದರು? ಮೊದಲು ಆ ಮರವನ್ನು ಸೃಷ್ಟಿ ಮಾಡಿದ್ದು ಫಲವನ್ನು ಉತ್ಪತ್ತಿ ಮಾಡಲಿ ಎಂಬುದಾಗಿ ಏಸುನ ಸೃಷ್ಟಿ ಮಾಡಿರೋದು. ಬಟ್ ಯಾವಾಗ ಅದು ಫಲ ಕೊಟ್ಟಿಲ್ವೋ ಏಸು ಏನು ಮಾಡಿದ್ರು? ಈಗ ಅದಕ್ಕೆ ವಿರುದ್ಧವಾಗಿ ನೋಡಿದ್ರು ಅಷ್ಟೇ, ಇನ್ನೆಂದಿಗೂ ನಿನ್ನ ಫಲವನ್ನು ಉತ್ಪತ್ತಿ ಮಾಡಿದಂತಾಗು, ನಿನ್ನಿಂದ ಬರುವಂಥ ಫಲಗಳನ್ನು ಯಾರು ಕೂಡ ತಿನ್ನಬಾರ್ದು. ನಕಾರಾತ್ಮಕ ನುಡಿ ನೋಡಿದ್ರು, ವಿರುದ್ಧವಾಗಿ ನೋಡಿದ್ರು ಅಷ್ಟೇ. ಕರೆಕ್ಟ್. ನನ್ನ ಪ್ರೀತಿಯ ಸಹೋದರ ಸಹೋದರಿಯರೇ, ಒಂದು ವ್ಯಕ್ತಿಯ ವಿರುದ್ಧವಾಗಿ ಯಾವಾಗ ನೆಗೆಟಿವ್ ಪದವನ್ನು ಉಪಯೋಗಿಸ್ತೀರಿ, ಏ ಬ್ರದರ್ ಅವನು ಸರಿಯಿಲ್ಲ, ನೆಗೆಟಿವ್ ಪದವನ್ನು ನೀವು ಯಾವಾಗ ಉಪಯೋಗಿಸ್ತೀರಿ, ನಿಮ್ಮ ನೆಗೆಟಿವ್ ಪದದಿಂದಾಗಿ ಪ್ರೇರೆ ಆ ವ್ಯಕ್ತಿಯನ್ನು ಶಪಿಸ್ತಾ ಇದ್ದೀರಿ. ನೀವು ಶಾಪವನ್ನು ಬೀಜ ಬಿತ್ತ ಮಾಡಿದ್ರಿ, 100% ಗ್ಯಾರಂಟಿ ನೀವು ಶಾಪಗ್ರಸ್ತರಾಗದೆ ಆಶೀರ್ವಾದವನ್ನು ಅನುಭವಿಸ್ಲಿಕ್ಕೆ ಸಾಧ್ಯ ಇಲ್ಲ. ಯಾಕೆ ನೀವೇನು ಬೀಜ ಬಿತ್ತ ಮಾಡ್ತೀರಿ ಅದರ ಫಲವನ್ನು. ಯಾಕೆಂದ್ರೆ ಇಲ್ಲಿ ಏಸು ಸ್ವಾಮಿ ಆ ಮರಕ್ಕೆ ವಿರುದ್ಧ ನೋಡಿದ್ರು ಅಷ್ಟೇ, ನೀವು ಅದೇ ರೀತಿ ಒಂದು ವ್ಯಕ್ತಿಗೆ ವಿರುದ್ಧವಾಗಿ ಏನಾದರೂ ಮಾತನಾಡಿದ್ರಿ, ನೀವು ಶಪಿಸ್ತಾ ಇದ್ರಿ, ನೀವೇನೇ ಬೀಜ ಬಿತ್ತ ಮಾಡ್ತೀರೋ ಅದರ ಫಲವನ್ನು ನೀವೇ ತಿನ್ನಬೇಕು. ಇವತ್ತು ಅನೇಕ ಮಕ್ಕಳು ಪರಿಶುದ್ಧ ಜೀವನ ನಡೆಸ್ತಾವ್ರೆ, ಬಟ್ ಅದ್ರ ಅವ್ರ ಬಗ್ಗೆ ಮಾತ್ರ ಚಾಂಪಿಯನ್. ಅದಕ್ಕಾಗಿ ಈ ಲೆವೆಲಿದ್ದವರು ಈ ಲೆವೆಲ್ ಬಂದುಬಿಟ್ಟಿದ್ದಾರೆ. ಚೆಕ್ ಮಾಡಬೇಕಾದ್ರೆ ಬೇರೆ ವ್ಯಕ್ತಿಗಳು ಬೇಡ, ಹೊರಗಡೆ ಇರೋ ವ್ಯಕ್ತಿಗಳು ಬೇಡ, ನಮ್ಮನ್ನೇ ತೆಗೆದುಕೊಳ್ಳೋಣ. ಏಸು ಬಳಿಗೆ ಬಂದಾಗ ಪ್ರೈಸ್ ಬಿಟ್ಟು ಗಾಡ್, ಯಾವ ರೀತಿ ಇದ್ವಿ, ಯಾವ ರೀತಿ ಏಸು ಮೇಲ್ಮೆಟ್ಟು ಕರ್ಕೊಂಡು ಹೋದ್ರು, ಇವತ್ತು ನೋಡಿ ಯಾಕೆ ಇನ್ನೂ ಮೇಲ್ಮೆಟ್ಟಕ್ಕೆ ಹೋಗ್ತಲ್ಲ, ಹಿಂಗೆ ಹಿಂಗೆ ಬರ್ತದೆ. ಆರೋಗ್ಯ ವಿಷಯದಾಗಿರ್ಬೋದು, ಸಮಾಧಾನ, ಪ್ರೀತಿ ಯಾಕೆ ಕೆಳಗಡೆ ಬರ್ತದೆ? ಒಂದು ವ್ಯಕ್ತಿಗೆ ವಿರುದ್ಧವಾಗಿ ನೀವು ನೋಡೋದ್ರಿಂದ. ಹಾಲೆಲೂಯಾ, 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 ಥ್ಯಾಂಕ್ ಯು ಜೀಸಸ್. ನನ್ನ ಪ್ರಶ್ನೆ ಏನಂದ್ರೆ ಪ್ರೇರೆ, ಒಂದು ದಿನದಲ್ಲಿ ಮತ್ತೊಂದು ವ್ಯಕ್ತಿಯ ಬಗ್ಗೆ ಅವರ ವಿರುದ್ಧವಾಗಿ ಎಷ್ಟು ಸಲ ಬಾಯಿ ತೆಗೆದು ವಿರುದ್ಧವಾದ ನುಡಿಗಳು ನುಡಿತೇವೆ? ಅದು ಕೂಡ ನಮ್ಮ ಪ್ರೀತಿ ಪಾತ್ರ ವಿರುದ್ಧವಾಗಿ ಎಷ್ಟು ಸಲ ವಿರುದ್ಧವಾದ ನುಡಿಗಳು ನುಡಿತೇವೆ? ನಮ್ಗೆ ಯಾರು ಹೆಚ್ಚಿಗೆ ತೊಂದರೆ ಕೊಡೋದು? ಯಾರು ನಮ್ಮನ್ನು ಯಾರು ಪ್ರೀತಿ ಪಾಡ್ತಾರೋ ಅಥವಾ ನಾವು ಯಾರನ್ನು ಪ್ರೀತಿ ಮಾಡ್ತೀವೋ ಅವರಿಂದನೇ ಜಾಸ್ತಿ ತೊಂದರೆಗಳು ಬರೋದು. ಕರೆಕ್ಟ್, ಕರೆಕ್ಟ್. ಗಂಡೆಂಟಿ ಪಕ್ಕ ಪಕ್ಕ ನೋಡ್ಕೋತಾರೆ. ಹಾಂ, ಯಾಕೆ ನನ್ನ ಗಂಡ ಹೆಚ್ಚು ಪ್ರೀತಿ ಮಾಡ್ತಾನೆ, ನನ್ನ ಗಂಡಿಂದನೇ ದೊಡ್ಡ ಸಮಸ್ಯೆ. ನನ್ನ ಹೆಂಡತಿ ಹೆಚ್ಚು ಪ್ರೀತಿ ಮಾಡ್ತಾಳೆ, ಅವಳಿಂದನೇ ಪ್ರೀತಿ. ನನ್ನ ಕತ್ತೆ ಸಾರಿ ನನ್ನ ಅತ್ತೆ ಹೆಚ್ಚು ಪ್ರೀತಿ ಮಾಡ್ತಾರೆ, ಅವರಿಂದನೇ ಜಾಸ್ತಿ ತೊಂದರೆ. ನನ್ನ ಸೊಸೆ ಟ ಕರೆಕ್ಟ್. ಹಾಲೆಲೂಯಾ, 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 ಥ್ಯಾಂಕ್ ಯು ಜೀಸಸ್. ಪ್ರಿಯರೇ, ನಾನು ಅಂದ್ಕೊಂಡ ರೀತಿಯಲ್ಲಿ ನನ್ನ ನಿರೀಕ್ಷೆಗಳು ಈ ವ್ಯಕ್ತಿ ಇದೇ ಥರ ನನ್ನ ಜೊತೆಲಿ ಇರಬೇಕು, ಅಥವಾ ಈ ವ್ಯಕ್ತಿ ನಾನು ಹೇಳ್ದಂಗೆ ಈ ರೀತಿನೇ ಮಾಡಬೇಕು ಎಂಬುದಾಗಿ ಆ ನಮ್ಮ ನಿರೀಕ್ಷೆ ಕೈಗೂಡಿದಿರೋ ಸಂದರ್ಭದಲ್ಲಿ ನಾವು ಆ ವ್ಯಕ್ತಿ ವಿರುದ್ಧವಾಗಿ ನುಡಿಯೋದಿಲ್ವಾ? ಇವತ್ತು ಖಂಡಿತ ನಿಮ್ಮ ಮನೆಗೆ ಪ್ರಾರ್ಥನೆ ಕೊಟ್ಟು ಬಂದೇ ಬರ್ತೀವಿ ಸಿಸ್ಟರ್, ಬರೋಕ್ಕಾಗಲಿಲ್ಲ, ಎಲ್ಲೋ ಮೀಟಿಂಗ್ ಇತ್ತು ಅಥವಾ ಬೇರೆ ಕಡೆ ಪ್ರೇಯರ್ ಹುಟ್ಟೋದ್ವಿ. ಯಾವನ ಅವನ ಯಾವ ಬ್ರದರು ಶಾಪಗ್ರಸ್ತರು ಯಾಕೊತ್ತಾ? ನೀವು ಯಾವಾಗ ಒಂದು ವ್ಯಕ್ತಿ ವಿರುದ್ಧವಾಗಿ ಅಗೇನ್ಸ್ಟಾಗಿ ಮಾತನಾಡ್ತೀರಿ, ನಕಾರಾತ್ಮ ನುಡಿ ನುಡಿತೀರಿ, ನೀವು ಶಾಪವನ್ನು ನುಡಿತಾ ಇದ್ರೆ ನನಗೆ, ಬಟ್ ನೀವು ಬೀಜ ಬಿತ್ತನೆ ಮಾಡೋದ್ರಿಂದ ಶಾಪದ ನುಡಿಗಳನ್ನ ಬಾಯಿ ತಿನ್ನು ಹುಡುದ್ರಿಂದ ಆ ಶಾಪ ನಿಮ್ಮ ಜೀವನ ಬರ್ತದೆ ಪ್ರಿಯರ. ಅವು ಏಸು ನುಡಿದ್ಬಿಟ್ರು ಮತ್ತೆ ಏಸು ಬರಲಿಲ್ಲ, ಏಸು ನುಡಿದಿದ್ದು ವ್ಯಕ್ತಿಗಳಿಗಲ್ಲ, ಬದಲಾಗಿ ಯಾವುದಕ್ಕೂ ದೇವರ ಸಾಮ್ರಾಜ್ಯದಲ್ಲಿ ಜನಗಳಿಗೆ ಪ್ರಯೋಜನ ತರದಿರುವಂಥ ಮರಕ್ಕೆ ಭೂಮಿಯ ಸತ್ವಾಂಶ ತಿನ್ಕೊಂಡು ಪ್ರತಿ ವಾರ ದೇವರ ವಾಕ್ಯಗಳನ್ನ ತಿನ್ಕೊಂಡು ಹೊರಗಡೆ ಒಬ್ಬರಿಗೂ ಸಹಾಯ ಮಾಡ್ತಾ ಇಲ್ಲ, ಒಬ್ಬರಿಗೂ ಕೂಡ ದೇವರ ಸಾಮ್ರಾಜ್ಯ ಕಟ್ತಾ ಇಲ್ಲ, ಬರೀ ದೇವರ ಸನ್ನಿಧಿ ಬರೋದು, ದೇವರ ವಾಕ್ಯ ತಿನ್ಕೊಳ್ಳೋದು, ದೇವರ ವಾಕ್ಯನ ಕಲ್ತ್ಕೊಳ್ಳೋದು, ಬಟ್ ಯಾರಿಗೂ ಪ್ರಯೋಜನ ಆಗ್ತಾ ಇಲ್ಲ. ಮನೇಲಿ ಮಾತ್ರ ನಾನು ಪ್ರೇಯರ್ ಲೈಫು, ಪ್ರೇಯರ್ ಲೈಫು. ನಿಮ್ಮ ಯಂಗ್ಸ್ರು ಹೇಗಿದ್ದಾರೆ?
ಅವಳು ಯಾವಾಗಲೂ ಪ್ರೇಯರ್ ಪ್ರೇಯರ್, ನಿಮ್ಮ ಗಂಡ ಹೇಗಿದ್ದಾನೆ, ಯಾವಾಗಲೂ ಪ್ರೇಯರ್ ಪ್ರೇಯರ್. ಏನು ಪ್ರಯೋಜನ ಇದೆಯಾ? ಏನು ಪ್ರಯೋಜನ ಇಲ್ಲ, ಬರೀ ಎಲೆಗಳು ಮಾತ್ರ ಆಡಿಕೊಂಡು ಕೊಂಬೆಗಳೆಲ್ಲ ಅಗಲಾಗಿಟ್ಕೊಂಡು ಹೋಗಿ ಫಾರ್ಲಿ ಕೇಳಿ, ನನ್ನ ಗಂಡ ಇಂಥ ಬ್ರದರ್ ಪ್ರೀಚರ್, ಇಂಥ ಸಿಸ್ಟರ್ ಒಳ್ಳೆ ಕೆಲಸ ಮಾಡ್ತಿದ್ದಾರೆ, ಬಟ್ ಪ್ರಯೋಜನ ಝೀರೋ ಝೀರೋ. ಎಲೆಗಳು ದೊಡ್ಡ ದೊಡ್ಡದಿದೆ, ಕೊಂಬೆಗಳು ಅಗಲವಾಗಿದೆ, ಸಭೆಯಲ್ಲಿ ಒಳ್ಳೆ ಹೆಸರು ಇದೆ, ಒಳ್ಳೆಯ ಹೆಸರನ್ನು ಕೊಟ್ಟಿದ್ದಾರೆ ಜಸ್ಟ್ ಈ ಬ್ರದರ್ ಆ ಬ್ರದರ್, ಇವರು ಪ್ಯಾರಿಸ್ ಕೌನ್ಸಿಲಲ್ಲಿದ್ದಾರೆ, ಇವರು ಇಂಥ ಟೀಮಲ್ಲಿದ್ದಾರೆ, ಒಳ್ಳೆಯ ಹೆಸರಿದೆ, ಬಟ್ ಎಲೆಗಳು ಮಾತ್ರ. ಅದು ಒಂದು ಮರ ಒಳ್ಳೆಯದ ಕೆಟ್ಟದ ಗೊತ್ತಾಗಬೇಕಾದ್ರೆ ಎಲೆಗಳಿಂದಲ್ಲ ಪ್ರಿಯರೇ, ಫಲಗಳಿಂದ. ಫಲಗಳಿಂದ ನಿಮಗೆ ಸಾವಿರಾರು ದೊಡ್ಡ ದೊಡ್ಡ ಟೈಟಲ್ಗಳಿರ್ಬೋದು, ದೊಡ್ಡ ದೊಡ್ಡ ಬಿರುದುಗಳನ್ನ ಕೊಟ್ಟಿರ್ಬೋದು ನಿಮ್ಮ ಚರ್ಚಲ್ಲಿ, ನಿಮ್ಮ ಸಭಾಕೂಟದಲ್ಲಿ, ಅಥವಾ ಜಾಸ್ ನೀವು ಇರುವಂಥ ಪ್ರಾರ್ಥನಾ ತಂಡಗಳಲ್ಲಿ ಒಳ್ಳೆ ಒಳ್ಳೆ ಹೆಸರಿರ್ಬೋದು. ಆ ಹೆಸರು ನನಗೇನಕ್ಕೂ ಬೇಕಾಗಿಲ್ಲ, ನನಗೂ ಬೇಡ, ನನ್ನ ದೇವ್ರಿಗೂ ಬೇಡ. ನನ್ನ ದೇವ್ರಿಗೆ ಬೇಕಾಗಿರೋದೇನೆಂದರೆ ಫಲಗಳು, ಫಲಗಳು. ನೀವು ಪ್ರಾರ್ಥನೆ ಮಾಡೋದ್ರಲ್ಲಿ ಚಾಂಪಿಯನ್ಗಳಾಗಿದ್ದೀರಾ, ಗುಡ್, ಬಟ್ ಹೋಗಿ ಎಷ್ಟು ಮಂದಿಗೆ ಪ್ರಾರ್ಥನೆ ಮಾಡಿ, ಎಷ್ಟು ಜನಗಳ ಜೀವನ ಕನೌಟ್ ಮಾಡಿ, ಜನಗಳನ್ನ ಬದಲಾಯಿಸಿ ದೇವ್ರ ಬಳಿ ಕರ್ಕೊಂಡು ಬಂದಿದ್ದೀರಿ. ಫ್ರೂಟ್, ಫಲ. ಹಲ್ಲೆಲೂಯಾ, ಹಲ್ಲೆಲೂಯಾ, ಥ್ಯಾಂಕ್ ಯು ಜೀಸಸ್, ಪ್ರೈಸ್ ದಿ ಜೀಸಸ್, ಹಲ್ಲೆಲೂಯಾ. ನಿಮ್ಮ ಮಗುವನ್ನು ನೋಡಿಬಿಟ್ಟು, ಅಯ್ಯೋ ಈ ಮಗು ಎಷ್ಟೇ ಹೇಳಿದ್ರು ಕೇಳಲ್ಲ, ನನ್ನ ಮಗು ಸ್ಕೂಲಲ್ಲಿ ಓದೋದು ಇಲ್ಲ, ಮನೇಲಿ ಬಂದ್ರೆ ನಮ್ಮ ಹೇಳಿದ ಮಾತು ಕೇಳೋದಿಲ್ಲ, ನನ್ನ ಮಗ ತುಂಟ, ನನ್ನ ಮಗನಿಗೆ ಐ ಕ್ಯೂ ಕಡಿಮೆ, ನನ್ನ ಮಗು ದಡ್ಡ, ನನ್ನ ಮಗನಿಗೆ ಬುದ್ಧಿ ಬೆಳೆದಿಲ್ಲ, ನನ್ನ ಹೆಂಡತಿ ಸರಿ ಇಲ್ಲ, ನನ್ನ ಗಂಡ ಯಾವಾಗಲೂ ನಾಯಿ ಥರ ಕಿತ್ತಾಡ್ತಾ ಇರ್ತಾನೆ, ನನ್ನ ಗಂಡ ಕುಡುಕ, ನನ್ನ ಗಂಡ ಯಾರ ಮಾತನ್ನು ಕೇಳಲಿಲ್ಲ. ನನ್ನನ್ನು ಯಾರು ಪ್ರೀತಿಸ್ತಾ ಇಲ್ಲ, ನಾನು ಯಾತಕ್ಕಾದ್ರೂ ಈ ಮನೆಗೆ ಬಂದ್ಬಿಟ್ನೋ, ಯಾಕಾದ್ರೂ ಈ ಹಾಳಾದವನ್ನ ಕಟ್ಕೊಂಡು ಬಿಟ್ನೋ. ನೀವೇನು ಹುಡ್ತಾ ಇದ್ದೀರಿ ನಕಾರಾತ್ಮಕವಾಗಿ, ನೆಗೆಟಿವ್ ಪದ ಆ ವ್ಯಕ್ತಿಗೆ ಪ್ರೇರೆ ಶಾಪ್ ಆಗ್ತಾ ಇದ್ದೀರಿ. ಹೇಳ್ತಾ ಇರ್ತಾರೆ, ಎಸ್ ಬ್ರದರ್, ಯಾವ ಬ್ರದರ್ ಗೊತ್ತು, ಬಟ್ ವಾಪಸ್ ಮನೆಗೆ ಹೋಗ್ಬೇಕು ಜೊತೆಲಿ. ನೀವೇನು ಮಾಡ್ತಿದ್ರಿ ಗೊತ್ತಾ, ನಿಮ್ಮ ಕಣ್ಣಾರೆ ಏನು ನೋಡ್ತಾ ಇದ್ದೀರಿ ಅದೇ ಕಾರ್ಯವನ್ನು ಆಲ್ರೆಡಿ ಸಹಿತ ನುಡಿತಾ ಇದ್ದಾನೆ. ಏನು ಪ್ರಯೋಜನ ಇಲ್ಲ, ಏನು ಪ್ರಯೋಜನ ಇಲ್ಲ, ಅದು ಅವನೇನು ಪ್ರಯೋಜನ ಇಲ್ಲ, ಇವಳೇನು ಪ್ರಯೋಜನ ಇಲ್ಲ, ನಿನ್ನ ಮಗುವಿಂದ ಏನು ಪ್ರಯೋಜನ ಇಲ್ಲ. ಆ ಸಹಿತ ನುಡಿಯುವಂಥ ನುಡಿಗಳನ್ನು ನಿಮ್ಮ ಒಳಗಡೆ ಸ್ವೀಕರಿಸಿಕೊಂಡು ಅವನೇನು ಹೇಳ್ತಾ ಇದ್ದಾನೋ ಅದನ್ನು ನಂಬಿ ಅದನ್ನೇ ಬಾಯಿ ತೆಗೆದು ಆ ವ್ಯಕ್ತಿ ವಿರುದ್ಧವಾಗಿ ನೀವು ನುಡಿತಾ ಇದ್ದೀರಿ. ನಿಮ್ಮ ಮನಸ್ಸಲ್ಲಿ ಏನು ನುಡಿತಾ ಇದ್ದಾನೋ ದುರಾತ್ಮ, ಅವನ ವಿರುದ್ಧ ನುಡಿತಲ್ಲ, ಅವನು ಹೇಳೋದನ್ನ ಕೇಳಿಸ್ಕೊಂಡು ಅವನ ಪರವಾಗಿ ನಿಮ್ಮ ಪ್ರೀತಿ ಪಾತ್ರ ವಿರುದ್ಧವಾಗಿ ಆ ವಾಕ್ಯ ನುಡಿತಾ ಇದ್ದೀರಿ, ಆ ನುಡಿಯನ್ನು ನುಡಿತಾ ಇದ್ದೀರಿ. ನಿಮ್ಮ ಮನಸ್ಸೇನು ಹೇಳ್ತದೋ ಅದ್ರ ಜೊತೆ ಒಪ್ಪಂದ ಮಾಡಿಕೊಂಡು ನೀವೇನನ್ನು ಬಾಯ್ತು ನುಡಿತೀರಿ, ಆ ನುಡಿಯುವಂಥ ನುಡಿ ನಿಮ್ಮ ಜೀವನದಲ್ಲಿ ಕಾರ್ಯವನ್ನು ನೆರವೇರಿಸ್ತದೆ. ಅದು ಒಳ್ಳೆಯದಾಗಿರ್ಬೋದು, ಕೆಟ್ಟದಾಗಿರ್ಬೋದು, ಯಾಕೆ ನಿಮ್ಮ ನಾಲಿಗೆ ಜೀವ ಮತ್ತು ಮರಣದ ಶಕ್ತಿ ಇದೆ. ಜೀವದ ಫಲಗಳನ್ನಾದರೂ ಉತ್ಪತ್ತಿ ಮಾಡ್ಬೋದು ನಿಮ್ಮ ಬಾಯಿಂದ ಬರುವಂಥ ನುಡಿಗಳು, ಇಲ್ಲ ಮರಣದ ಫಲವನ್ನಾದರೂ ಉತ್ಪತ್ತಿ ಮಾಡ್ಬೋದು. ನಿಮ್ಮ ಮನಸ್ಸಿನಲ್ಲಿ ನೀವೇನನ್ನು ಆಲೋಚನೆ ಮಾಡಿ ಬಾಯಿ ತೆಗೆದು ಅದೇ ನುಡಿ ನುಡಿತೀರಿ, ಆ ನುಡಿ ಒಳ್ಳೆಯದಾದರೂ ಸರಿ ಕೆಟ್ಟದಾದರೂ ಸರಿ ನಿಮ್ಮ ಜೀವನದಲ್ಲಿ ಫಲವನ್ನು ಉತ್ಪತ್ತಿ ಮಾಡ್ತದೆ. ಅದಕ್ಕೆ ಎಚ್ಚರಿಕೆ ವಹಿಸಿ ಪ್ರಿಯರೇ, ನಾವೇನನ್ನ ಪ್ರತಿದಿನ ಆಲೋಚನೆ ಮಾಡ್ತದವೆ, ಏನನ್ನ ಪ್ರತಿದಿನ ನುಡಿತದವೆ. ಪ್ರೈಸ್ ದಿ ಲಾರ್ಡ್, ಹಾಲೆಲೂಯಾ, ಹಾಲೆಲೂಯಾ, ಹಾಲೆಲೂಯಾ. ಅದಕ್ಕೆ ಯೇಸು ಹೇಳಿರುವಂಥದ್ದು, ಇಬ್ಬರು ಒಮ್ಮನಸುಳವರಾಗಿ ಈ ಭೂಲೋಕದಲ್ಲಿ ಏನನ್ನೇ ಬೇಡ್ಕೊಂಡ್ರು ಕೂಡ ಪರಲೋಕದ ತಂದೆ ಅದನ್ನು ನೆರವೇರಿಸ್ತಾರೆ. ನಿಮ್ಮ ಮಗು ಆಲ್ರೆಡಿ ದಡ್ತನದಲ್ಲಿ ಇರ್ಬೋದು, ಅದ್ರ ಜೊತೆ ನೀವು ಒಪ್ಪಂದ ಮಾಡಿಕೊಂಡು ಸಾಹಿತ್ಯ ಹೇಳುವಂಥ ನುಡಿಗಳಿಗೆ ಕೇಳಿಸ್ಕೊಂಡು ಆ ಮಗು ಇರೋ ಪರಿಸ್ಥಿತಿನೂ ಹಂಗೇನೆ, ನೀವು ಅದ್ರ ಜೊತೆ ಒಪ್ಪಂದ ಮಾಡಿಕೊಂಡು ಅದನ್ನು ನುಡಿದ್ರಿ, ನಿಮ್ಮ ಬಾಯಿಂದ ಬರೋ ನುಡಿಗಳು ನಿಮ್ಮ ಮಗುವಿನ ಜೀವನ ಹಾಳು ಮಾಡಾಕ್ಬಿಡ್ತದೆ. ಹಾಲೆಲೂಯಾ. ಯಾಕೆ ನಿಮಗಂತ ಅಧಿಕಾರ ಇದೆ, ಒಳ್ಳೇದು ಉತ್ಪತ್ತಿ ಮಾಡ್ಕೋಬೇಕಾ ಕೆಟ್ಟದನ್ನು ಉತ್ಪತ್ತಿ ಮಾಡ್ಕೊಳ್ಬೇಕಾ, ಹಕ್ಕಿರೋದು, ಅಧಿಕಾರ ಇರೋದು, ಉಸ್ತುವಾರಿ ಸಚಿವರಾಗಿ ದೇವರು ನಿಮ್ಮನ್ನು ಆಯ್ಕೆ ಮಾಡಿಕೊಂಡಿದ್ದಾರೆ. ನೀವು ಯಾವ ರೀತಿ ಉಸ್ತುವಾರಿ ನಡೆಸ್ತೀರಿ ಸಮಸ್ಯೆ ಬಂದಾಗ, ಅದರ ಅನುಗುಣವಾಗಿ ನಿಮ್ಮ ಜೀವನದಲ್ಲಿ ಪ್ರಿಯರೇ ಫಲಗಳನ್ನು ಅನುಭವಿಸ್ತೀರಿ. ಪ್ರೈಸ್ ದಿ ಲಾರ್ಡ್, ಹಾಲೆಲೂಯಾ, ಹಾಲೆಲೂಯಾ.
ಹಾಲೆಲೂಯಾ, ಥ್ಯಾಂಕ್ ಯು ಜೀಸಸ್, ಪ್ರೈಸ್ ಜೀಸಸ್, ಹಾಲೆಲೂಯಾ, ಹಾಲೆಲೂಯಾ, ಥ್ಯಾಂಕ್ ಯು ಜೀಸಸ್, ಹಾಲೆಲೂಯಾ. ಪ್ರಿಯರೇ, ಯೇಸುಸ್ವಾಮಿ ಕೆಟ್ಟ ಫಲವನ್ನು ಕೊಡದೇ ಇರುವಂತಹ, ಕೆಟ್ಟ ಸ್ವಾರ್ಥತೆಯ ತುಂಬಿರುವಂತಹ ಆ ಮರಕ್ಕೆ ವಿರುದ್ಧವಾಗಿ ನುಡಿಯುವಾಗ ಅದು ಬೇರು ಸಮೇತ ಒಣಗೋಯ್ತು ಅಂತ ಹೇಳಿದ ಮೇಲೆ, ಈವನ್ ನೀವು ಬಾಯ್ತಿರ ಮೂಲಕ ನಿಮ್ಮ ಜೀವನದಲ್ಲಿ, ಸಪೋಸ್ ನಿಮ್ಮ ಕುಟುಂಬದಲ್ಲಿ ಯಾರೋ ನಿಮ್ಮ ಪ್ರೀತಿಪಾತ್ರರು ಜೂಜಾಟ ಆಡ್ತಾ ಇರ್ಬೋದು, ಇಸ್ಪೆಟ್ ಆಡ್ತಾ ಇರ್ಬೋದು, ದುಶ್ಚಟದಲ್ಲಿ ಕೆಟ್ಟಕಾರ್ಯಗಳಿರ್ಬೋದು, ಬಟ್ ನೀವು ಬಾಯಿ ತೆಗೆದು ಆ ದುಶ್ಚಟದ ವಿರುದ್ಧವಾಗಿ ದೇವರ ವಾಕ್ಯವನ್ನು ನಿಮ್ಮ ಪ್ರೀತಿಪಾತ್ರರ ಪರವಾಗಿ ನುಡಿಯೋದಾದರೆ, ನಿಮ್ಮ ಪ್ರೀತಿಪಾತ್ರ ಜೀವನದಲ್ಲಿರುವಂತಹ ಜೂಜಾಟದ ದುರಾತ್ಮನನ್ನು ಮೂಡ ಸಮೇತ ಕಿತ್ತು ಹೊರಗಡೆ ಅಟ್ಲಿಕ್ಕೆ ಸಾಧ್ಯ ಇಲ್ವಾ? ಹಾಂ, ನಿಮ್ಮ ಪ್ರೀತಿಪಾತ್ರರು ಅಥವಾ ನೀವೇ ನಿಮ್ಮ ಶರೀರದಲ್ಲಿ ರೋಗದ ದುರಾತ್ಮ ನಿಮ್ಮ ಶರೀರವನ್ನು ಅಟ್ಯಾಕ್ ಮಾಡಿ ನಿಮ್ಮ ಶರೀರವನ್ನು ಮೂಲೆ ಗುಂಪು ಮಾಡಿರ್ಬೋದು, ಬಟ್ ನೀವು ಬಾಯಿ ತೆಗೆದು ಆ ರೋಗ ಏನು ಹೇಳ್ತಾ ಇದೆಯೋ ಅದಕ್ಕೆ ವಿರುದ್ಧವಾಗಿ ನಕಾರಾತ್ಮಕವಾಗಿ ಆ ದುರಾತ್ಮನಿಗೆ ದೇವರ ವಾಕ್ಯವನ್ನು ಬಾಯಿ ತುಳಿಯೋದಾದರೆ, ನಿಮ್ಮ ಬಾಯಿಂದ ಬರುವಂಥ ವಾಕ್ಯಗಳು ಆ ದುರಾತ್ಮನನ್ನು ಬುಡ ಸಮೇತ ಒಣಗಿಸ್ಬಿಟ್ಟು ಬುಡ ಸಮೇತ ಕಿತ್ಕೊಂಡು ಹೊರಗಡೆ ಹೋಗುವಂತೆ ಮಾಡೋದಿಲ್ವಾ? ಬಟ್ ಪ್ರಶ್ನೆ ಏನಂತಂದ್ರೆ ಆ ಸಮಸ್ಯೆ ಪದೇ ಪದೇ ನಿಮ್ಮ ಜೊತೆ ಮಾತನಾಡುವಾಗ ಎಷ್ಟು ಮಂದಿ ಪ್ರಿಯರೇ ದೇವರ ವಾಕ್ಯವನ್ನು ಆ ಸಂದರ್ಭದಲ್ಲಿ ಬಾಯ್ತಿ ನುಡಿಯೋದು ಮಾತ್ರವಲ್ಲ, ಅದನ್ನೇ ಆಲೋಚನೆ ಮಾಡಿ ಆ ವಾಕ್ಯವನ್ನೇ ಬಾಯ್ತಿ ನುಡಿತಾವೆ. ನೀವು ಸಮಸ್ಯೆ ಬಗ್ಗೆ ಆಲೋಚನೆ ಮಾಡಿಕೊಂಡು ನನಗೆ ಪ್ರೇರ್ ಮಾಡಿಬಿಟ್ರೆ ಸರಿಯಾಗ್ಬಿಡ್ತದೆ, ನೋ. ನೀವು ಬಾಯ್ತಿ ಏತಕ್ಕಾಗಿ ದೇವರ ವಾಕ್ಯ ನುಡಿತಾ ಇದ್ದೀರಿ ಅಂದರೆ ಸಮಸ್ಯೆ ಚೇಂಜ್ ಆಗ್ಲಿಕ್ಕಲ್ಲ, ನೋ. ನೀವು ಬಾಯಿ ತೆಗೆದು ದೇವರ ವಾಕ್ಯ ನುಡಿತಾ ಇರೋದು ನಿಮ್ಮ ಮನಸ್ಸಿನ ಆಲೋಚನೆ ಚೇಂಜ್ ಮಾಡ್ಲಿಕ್ಕಾಗಿ. ನಿಮ್ಮ ಮನಸ್ಸಿನ ಆಲೋಚನೆ ಯಾವಾಗ ಚೇಂಜ್ ಆಗ್ತದೋ ಪ್ರೈಸ್ ಬಿಟ್ಟು ಗಾಡ್, ತದನಂತರ ಹೊರಗಿನ ಪರಿಸ್ಥಿತಿ ಸುಲಭವಾಗಿ ಚೇಂಜ್ ಆಗ್ತದೆ. ಹಾಲೆಲೂಯಾ, 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 ಥ್ಯಾಂಕ್ ಯು ಜೀಸಸ್, ಪ್ರೈಸ್ ಜೀಸಸ್. ಓಕೆ ಓಕೆ ಓಕೆ, ಜಸ್ಟ್ ನೆಕ್ಸ್ಟ್ ಬೇಗ ಲಾಸ್ಟ್ ವಾಕ್ಯ ನೋಡಿ, ನೆಕ್ಸ್ಟ್ ಕೊಲೆ ಮಾಡ್ಲಿಕ್ಕೆ ಹೋಗೋಣ. ಶಪಿಸಿದ ಅಂಜೂರದ ಮರ ಒಣಗಿ ಹೋಗಿದೆ. ಆಮೇಲೆ 22, ಯೇಸು ದೇವರಲ್ಲಿ ನಂಬಿಕೆ ಇಡಿರಿ. ದೇವರ ನಂಬಿಕೆ ಇಡಿದೆ. 22 ಕ್ಲಿಕ್ ಮಾಡು, ಪುನಿ ಕ್ಲಿಕ್ ಮಾಡಿ, ಜಸ್ಟ್ KJV ಕ್ಲಿಕ್ ಮಾಡಿ, ಇಂಗ್ಲಿಷ್. ಅಂಡ್ ಜೀಸಸ್ ಆನ್ಸರಿಂಗ್ ಸೇಸ್ ಅನ್ ಟು ದೆಮ್. ಯೇಸುಸ್ವಾಮಿ ಪೇತ್ರನಿಗೆ ಹೇಳ್ತಲ್ಲ, ಉತ್ತರ ಕೊಡ್ತಾ ಇದ್ದಾರೆ. ಮರಕ್ಕಲ್ಲಿ ಉತ್ತರ ಕೊಟ್ಟರು, ಕತೆ ಮುಗೀತು. ಬಟ್ ಈಗ ಪೇತ್ರ ಯೇಸು ನೋಡ್ಬಿಟ್ಟು, ಗುರುವೇ ಅಬ್ಬಾ ನೆನ್ನೆ ತನಕ ಎಷ್ಟು ಚೆನ್ನಾಗಿತ್ತು ಮರ, ಗಟ್ಟಿಮುಟ್ಟಾಗಿತ್ತು, ಈಗಲೇ ಒಣಗೋಗಿದೆ. ಇಷ್ಟು ಹೇಳಿದ್ದು, ಒಣಗೋಗಿದೆ, ನೀವು ಶಪಿಸಿದ ಮರ ಒಣಗೋಗಿದೆ. ಅಲ್ಲೇನ ಪೇತ್ರ ಏನು ಪ್ರಶ್ನೆ ಕೇಳಿದ್ರ, ಹೆಂಗೆ ಒಣಗೋಯ್ತು ಅಂತ ಕೇಳಿದ್ರೆ ಯೇಸು ಆನ್ಸರ್ ಕೊಡೋದು ಒಳ್ಳೆಯದು. ಬಟ್ ಯೇಸುಸ್ವಾಮಿ ಅವ್ನಿಗೆ ಹೇಳ್ತಲ್ಲ, ಆನ್ಸರಿಂಗ್ ಕೊಡ್ತಾರ, ಆನ್ಸರ್ ಕೊಡ್ ಉತ್ತರ ಕೊಡ್ತಾರ. ಅದರ ಅರ್ಥ ಏನು ಗೊತ್ತಾ, ಗುರುವೇ ನೆನ್ನೆ ಅಚ್ಚ ಹಸಿರಾಗಿದ್ದಂಥ ಗಟ್ಟಿಮುಟ್ಟಾಗಿದ್ದಂಥ ಮರ ಇವತ್ತು ನೋಡಿದ್ರೆ ಜಸ್ಟ್ ಆ ಮರ ಬುಡ ಸಮೇತ ಒಣಗೋಗಿದೆ, ಎಲೆಗಳು ಕೂಡ ಒಣಗೋಗಿದೆ. ಇದು ಹೇಗೆ ನೆರವೇರ್ತು ನಮಗೆ ಕಲಿಸ್ಕೊಡಿ. ಇನ್ ದ ಸೇಮ್ ವೇ ಯೇಸುಸ್ವಾಮಿ ಆ ಸಂದರ್ಭದಲ್ಲಿ ಇದು ಹೇಗೆ ನೆರವೇರಿತು ಎಂಬುದಾಗಿ ಪೇತ್ರ ಪ್ರಶ್ನೆ ಕೇಳುವಾಗ, ಪ್ರೈಸ್ ಬಿಟ್ಟು ಗಾಡ್, ಯೇಸುಸ್ವಾಮಿ ಪೇತ್ರ ಒಬ್ಬನಿಗೆ ಕಲ್ಸ್ಕೊಡ್ತಲ್ಲ, ಅಂಡ್ ಜೀಸಸ್ ಆನ್ಸರಿಂಗ್ ಅನ್ ಟು ದೆಮ್, ಅವರ ಜೊತೆಲಿದ್ದ ಎಲ್ರಿಗೂ ಕಲ್ಸ್ಕೊಡ್ತಾ ಇದಾರೆ. ಯೇಸುಸ್ವಾಮಿ ಪೇತ್ರನ ಜೊತೆಲಿದ್ದಂತಹ ಎಲ್ರಿಗೂ, ಅವನ ಜೊತೆಲಿ ಇದ್ದವರು ಎಲ್ರಿಗೂ ಅಂತ ಹೇಳಿದ ಮೇಲೆ, ಪ್ರೈಸ್ ಗಾಡ್, ಅಲ್ಲಿರುವಂಥ ದೆಮ್ ಅವರಿಗೆ ಎಂಬ ಪದದಲ್ಲಿ ನಾನಿದ್ದೇನೆ. ನೀವಿದ್ದೀರಾ ಇಲ್ವೋ ನನಗೆ ಗೊತ್ತಿಲ್ಲ, ಬಟ್ ನಾನಿದ್ದೇನೆ. ಅದಕ್ಕಾಗಿ ಪ್ರಭು ಯೇಸು ಇವತ್ತು ಯೇಸು ಪೇತ್ರನಿಗೆ ಮಾತ್ರ ಅಲ್ಲ, ಪೇತ್ರನ ಜೊತೆಲಿ ಇದ್ದಂಥ ನಾಗೇಂದ್ರ ಗೌಡನಿಗೂ ನಿಮಗೆ ಗೊತ್ತಿಲ್ಲ, ನಾಗೇಂದ್ರ ಗೌಡನಿಗೂ ನಿಮಗೆ ಗೊತ್ತಿಲ್ಲ, ನಾಗೇಂದ್ರ ಗೌಡನಿಗೂ ಕಲ್ಸ್ಕೊಡ್ತಾ ಇದ್ದಾರೆ. ನೀವಿದ್ದೀರಾ ಬಾಯ್ತಿ ಹೇಳಿ. ಹಾಗಾದರೆ ಯೇಸು ಪೇತ್ರನಿಗೆ ಮಾತ್ರವಲ್ಲ, ನನಗೂ ಕೂಡ ಕಲಿಸಿಕೊಡುತ್ತಿದ್ದಾರೆ.
ಏನನ್ನ ಕಲ್ಸ್ಕೊಡ್ತಾ ಇದಾರೆ? ನಿಮ್ಮ ಜೀವನದಲ್ಲಿ ಕೆಟ್ಟ ಫಲವನ್ನು ಉತ್ಪತ್ತಿ ಮಾಡುತ್ತಿರುವಂತಹ, ನಿಮ್ಮ ಜೀವನದಲ್ಲಿ ಸಮಸ್ಯೆಗಳನ್ನು ಜಾಸ್ತಿ ಮಾಡ್ತಿರುವಂತಹ, ನಿಮ್ಮ ಜೀವನದಲ್ಲಿ ಮತ್ತೊಬ್ಬರ ಜೀವನದಲ್ಲಿ ಹೋಗಿ ಅವರ ಜೀವನವನ್ನು ಬದಲಾವಣೆ ಮಾಡಲಿಕ್ಕೆ ಸಾಧ್ಯವಿಲ್ಲದೆ ಸ್ವಾರ್ಥಿಗಳಾಗಿ ಜೀವಿಸುವಂಥ ಕಾರ್ಯದಲ್ಲಿ ದುರಾತ್ಮನ ಸ್ವಭಾವದಲ್ಲಿ ಯಾವ ರೀತಿ ಅವುಗಳೆಲ್ಲದಕ್ಕೆ ಬಾಯಿ ತೆಗೆದು ನುಡಿದು ಆ ಸ್ವಭಾವವನ್ನು ಅಥವಾ ಆ ಸೈತನ ಸಮಸ್ಯೆಗಳನ್ನು ಬುಡ ಸಮೇತ ಒಣಗಿಸ್ಬೇಕೆಂಬುದಾಗಿ, ಆ ಸಮಸ್ಯೆಗಳನ್ನು ಯಾವ ರೀತಿ ಕೊಲೆ ಮಾಡಬೇಕೆಂಬುದಾಗಿ ಇವತ್ತು ಪೇತ್ರರಿಗೆ ಮಾತ್ರ ಅಲ್ಲ ನನಗೆ ಮತ್ತು ನಿಮಗೆ ಪ್ರಭೇಸು ಕಲಿಸ್ಕೊಡ್ತಾ ಇದ್ದಾರೆ. ಪ್ರೈಸ್ ದಿ ಲಾರ್ಡ್, ಹಾಲೆಲೂಯಾ ಹಾಲೆಲೂಯಾ ಹಾಲೆಲೂಯಾ, ಥ್ಯಾಂಕ್ ಯು ಜೀಸಸ್, ಪ್ರೈಸ್ ದಿ ಜೀಸಸ್. ಓಕೆ, ಈಗ ಯೇಸು ಸ್ವಾಮಿ ಪೇತ್ರರಿಗೆ ಮತ್ತು ಅವ್ರ ಜೊತೆಲಿರುವಂಥ ನಮಗೆ ಕಲಿಸ್ಕೊಡ್ತು, ಏನು ಕಲಿಸ್ಕೊಡ್ತಾ ಇದಾರೆ? ಈಗ 11:12 ಕನ್ನಡ ಕ್ಲಿಕ್ ಮಾಡಿ. ಯೇಸು ಪ್ರತ್ಯುತ್ತರವಾಗಿ ಅವರಿಗೆ ಹೇಳಿದ್ದೇನೆಂದರೆ ದೇವರಲ್ಲಿ. ಓಕೆ, ಯೇಸು ಶಿಷ್ಯರಿಗೆ ಏನಂತ ಹೇಳ್ತಿದ್ದಾರೆ? ನಿಮ್ಮ ಪತಿಯಲ್ಲಿ ವಿಶ್ವಾಸವಿಡಿರಿ, ನಿಮ್ಮ ಗಂಡನಲ್ಲಿ ನಂಬಿಕೆ ಇಡಿರಿ. ದೇವರಲ್ಲಿ ದೇವರಲ್ಲ ಗಂಡನಲ್ಲ ಪುರಿ, ನೀವು ದೇವರಲ್ಲಿ ನಂಬಿಕೆ ಇಟ್ಟಿದ್ರೆ ನಿಮ್ಮ ಸಿ ಅನೇಕ 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 ಹೆಂಗಸರ ಕಾರ್ಯ ಯಾವ ರೀತಿ ಗೊತ್ತಾ? ಇಲ್ಲಿರೋ ಯಾರು ಅಲ್ಲ, ನಮ್ಮ ಕಡೆ ಜಸ್ಟ್ ಸ್ವಲ್ಪ ಗಂಡನ ಮನಸ್ಸು ಏನಾದರೂ ಒಂದು ಸ್ವಲ್ಪ ಏನಾದರೂ ಹಿಂಗಾಯ್ತಾ ಅಥವಾ ಈ ಕಡೆ ಆಯ್ತಾ ಅಥವಾ ಈ ಕಡೆ ಆಯ್ತಾ ಗೊತ್ತಿಲ್ಲ. ಓಕೆ, ಗಂಡನ ಸ್ವಲ್ಪ ಆ ಕಡೆ ಈ ಕಡೆ ಆದರೆ ಹೆಂಗಸಿನ ಮನಸ್ಸು ಕೂಡ ಸುತ್ತ ಗಂಡನ ಸುತ್ತಾನೆ. ನನ್ನ ಗಂಡ ಹಿಂಗಂದ್ಬಿಟ್ಟ, ನನ್ನ ಏನು ಪಾಪ ಗಂಡನಿಗೇನೋ ಹಿಂಗೆ ಆಗಿನೋ ಅಥವಾ ಹಿಂಗಾಗಿನೋ ಹೆಂಗೋ ಆಗಿ ಏನೋ ನುಡಿದ್ಬಿಟ್ಟ ಇಡೀ ದಿನ. ಕರೆಕ್ಟ್, ನಮ್ಮ ಕಡೆ ನೀವು ಯಾರೋ ಹಂಗಿಲ್ಲ, ನಮ್ಮ ಕಡೆ ಯಾಕೆ? ಯಾಕಂದ್ರೆ ಯೇಸು ಹೇಳಿದ್ದಾರೆ ನಿಮ್ಮ ಗಂಡನಲ್ಲಿ ನಂಬಿಕೆ ಇಡಿ, ನಿಮ್ಮ ಗಂಡನೇ ಸರ್ವಸ್ವ. ಇಲ್ಲಿ ಕರೆಕ್ಟ್, ಇಲ್ಲಿ ಹೇ ನಿಮ್ಮ ಗಂಡ ಡಡ ಅಂತ ಬೈದಿರ್ಬೋದು ಅಥವಾ ಒಡೆದ್ಬಿಟ್ಟಿರ್ಬೋದು, ನೀವು ದೇವರ ನಂಬಿಕೆ ಇಟ್ಟಿದ್ರೆ ಏನು ನುಡಿಬೇಕು? ನಾನು ನಂಬಿದೇನು ಅದರಿಂದ ಈ ಬಾಯ್ತಿ ನುಡಿದೇನು. 2 Cor 4:13 ನನ್ನ ಗಂಡ ಒಡೆದ್ಬಿಟ್ಟ ಕಣಕ ಅವನು ಕೈಗೆ ಡಡಾಡ ಏನು ನಂಬಿದಿರಿ? ನನ್ನ ಗಂಡ ಬಟ್ ಈಗ ಹೇಳ್ತೇನೆ, ಏಸಪ್ಪ ನಂಬಿದ್ವಿ. ನೀವು ನಂಬಿದ್ರೆ ಏನು ಮಾಡಬೇಕು? ಬಾಯ್ತಿ ನುಡಿಬೇಕು ಅದನ್ನು. ಏನನ್ನ? ದೇವ್ರ ವಾಕ್ಯನ. ಹಾಲೆಲೂಯಾ. ಥ್ಯಾಂಕ್ ಯು ಜೀಸಸ್, ಪ್ರೈಸ್ ದಿ ಜೀಸಸ್. ಓಕೆ, ದೇವರ ನಂಬಿಕೆ ಇಡಿರಿ, ಆಮೇಲೆ ದೇವರ ವಿಶ್ವಾಸ ಬಿಡಿರಿ, ಆಮೇಲೆ ಏನು? ಈಗ ವೆರಿ ಲಾಸ್ಟ್ ಪಾಯಿಂಟ್ 23. ಯಾಕೆಂದರೆ ನಾನು ನಿಮಗೆ ನಿಜವಾಗಿ ಹೇಳುತ್ತೇನೆ, ನಾನು ನಿಮಗೆ ನಿಜವಾಗಿ ಹೇಳುತ್ತೇನೆ. ಪ್ರಿಯರೇ, ಯೇಸುವಿ ನಿಜವಾಗಿ ಅಂತ ಹೇಳದೆ ಹೋದ್ರೂ ಕೂಡ ನಿಜನೇ, ಸತ್ಯನೇ. ಕರೆಕ್ಟ್, ನಾನು ನಿಮಗೆ ಸತ್ಯವಾಗಿ ಹೇಳ್ತೇನೆ. ಯಾಕೆ ಹೇಳ್ತಿರೋದು? ಯೇಸುವಿ ನಿಜವಾಗಿ ಅವ್ರಿಗೆ ಗೊತ್ತು ನಾನು ಏನು ಹೇಳ್ತೇನೋ ಸತ್ಯ ಎಂಬುದಾಗಿ. ಬಟ್ ಯಾಕೆ ಇಲ್ಲಿ ಯೇಸು ಹೇಳ್ತಿದ್ದಾರೆ? ನಿಜವಾಗಿ ಹೇಳ್ತಿದ್ದಾನೆ, ಸತ್ಯವಾಗಿ ಹೇಳ್ತಾನೆ ಅಂದರೆ ನನ್ನ ಮಕ್ಕಳೇ ಈಗಲಾದರೂ ಕೇಳ್ಕೊಳ್ಳಿ ಅಂತೇಳಿ ಒತ್ತಿ ಹೇಳ್ತಾ ಇದ್ದಾನೆ. ಏನಂತ? ಹಾ, ನೀನು ಯಾವನಾದರೂ ಈ ಬೆಟ್ಟಕ್ಕೆ ನೀನು ಕಿತ್ತುಕೊಂಡು ಹೋಗಿ ಸಮುದ್ರದಲ್ಲಿ ಬೀಳು ಎಂದು ಪ್ರಾರ್ಥಿಸಿ. ಓಕೆ, ಪ್ರಾರ್ಥನೆ ಅಂದ್ರೇನು? ಹೇಳೋದು ಅಂದ್ರೆ ಏನಾಗಿದ್ರೆ ಎರಡು ಒಂದೇ ಬರು. ಪ್ರಾರ್ಥನೆ ಹೇಳೋದು ಹಲೋ, ಪ್ರಾರ್ಥನೆ ಅಂದ್ರೇನು? ಹೇಳೋದು ಅಂದ್ರೇನು? ಪ್ರಾರ್ಥನೆ ಅಂದರೆ ಕೇಳಿಕೊಳ್ಳೋದು, ಗುಡ್. ಹೇಳೋದಂದ್ರೆ ಹೇಳ್ಕೊಂಡು ಹೋಗ್ತಾ ಇರೋದು, ಹಾಡೇಳೋದು. ಪ್ರಾರ್ಥನೆ ಅಂದ್ರೆ ಏನು? ಪ್ರಿಯರೇ, ನೀವು ಪ್ರಾರ್ಥನೆ ಮಾಡುವಾಗ ನೀವು ದೇವರೊಂದಿಗೆ ಮಾತನಾಡ್ತೀರಿ, ನೀವು ದೇವರ ವಾಕ್ಯಗಳಿಗೆ ಒಪ್ಪಿಗೆಯಾಗಿ ದೇವರೊಂದಿಗೆ ಆ ವಾಕ್ಯನ ಉಪಯೋಗಿಸಿಕೊಂಡು ಮಾತನಾಡ್ತಾ ಇದ್ದೀರಿ. ಬಟ್ ನೀವು ಹೇಳೋದು ಅಂದರೆ ದೇವರಿಗೆ ಹೇಳೋದಲ್ಲ,
ದುರಾತ್ಮನಿಗೆ ಹೇಳುವಂಥದ್ದು, ನೀವು ಪ್ರಾರ್ಥನೆ ಮಾಡುವಾಗ ದೇವರೊಂದಿಗೆ ಮಾತನಾಡ್ತಾ ದೇವರ ವಾಕ್ಯಕ್ಕೆ ಅನುಗುಣವಾಗಿ ದೇವರೊಂದಿಗೆ ಮಾತನಾಡ್ತಾ ಇದ್ದೀರಿ, ದೇವರ ವಾಕ್ಯದೊಂದಿಗೆ ಒಪ್ಪಂದ ಮಾಡಿಕೊಂಡು ದೇವರ ವಾಕ್ಯ ನಂಬಿ ದೇವರೊಂದಿಗೆ ಮಾತನಾಡ್ತಾ ಇದ್ದೀರಿ, ಗುಡ್, ದೇವರೊಂದಿಗೆ ಪ್ರಾರ್ಥನೆ ಮಾಡ್ತಾ ಇದ್ದೀರಿ. ಬಟ್ ಇಲ್ಲಿ ಹೇಳಿರಿ, ಅದರ ಅರ್ಥ ಯಾರಿಗೆ ಹೇಳಬೇಕು? ದೇವ್ರಿಗೆ ಹೇಳೋದಲ್ಲ, ನಿಮ್ಮ ಸಮಸ್ಯೆಗಳನ್ನ ಹೇಳೋದು ಅಂದರೆ ದೇವ್ರ ಜೊತೆ ಹೇಳೋದಲ್ಲ ಪ್ರಿಯರೇ, ನಿಮ್ಮ ಸಮಸ್ಯೆಗಳನ್ನ ಸಮಸ್ಯೆಗಳಿಗೆ ಅಥವಾ ಸಮಸ್ಯೆಗಳನ್ನ ತಂದಿರುವಂತಹ ದುರಾತ್ಮನಿಗೆ ಹೇಳುವಂಥದ್ದು. ಈ ಬೆಟ್ಟಕ್ಕೆ, ಯಾವ ಬೆಟ್ಟ? ನಿಮ್ಮ ಜೀವನದಲ್ಲಿ ಏನೆಲ್ಲ ಸಮಸ್ಯೆಗಳು ಬಂದಿದೆಯೋ, ರೋಗ ಎಂಬ ಬೆಟ್ಟ ಆಗಿರ್ಬೋದು, ಸಾಲ ಎಂಬ ಬೆಟ್ಟ ಆಗಿರ್ಬೋದು, ಅದು ದುರಭ್ಯಾಸಗಳು, ದುಶ್ಚಟಗಳು ಏನೇ ಆಗಿರ್ಬೋದು ಪ್ರಿಯರೇ, ದೇವರ ಸಾಮ್ರಾಜ್ಯಕ್ಕೆ ವಿರುದ್ಧವಾದಂತಹ ತೊಂದರೆಗಳು, ಸಮಸ್ಯೆಗಳು ನಿಮ್ಮ ಜೀವನದಲ್ಲಿ ಬಂದಿರುವಾಗ ಆ ಬೆಟ್ಟಕ್ಕೆ ನೀವು ಪ್ರಾರ್ಥನೆ ಮಾಡೋದಲ್ಲ, ಹೇಳಬೇಕು. ಎಷ್ಟು ಮಂದಿ ಪ್ರಿಯರೇ ಸಮಸ್ಯೆ ಬಂದ ತಕ್ಷಣ ಪ್ರಾರ್ಥನೆಯಲ್ಲಿ ಮಾಡ್ತೇವೆ ಕೂತ್ಕೊಂಡು? ಬಟ್ ಏನು ಸುಮ್ಮನೆ ಹೇಳ್ತಾ ಇದ್ದಾರ, ನಿಮ್ಮ ಜೀವನದಲ್ಲಿ ಬೆಟ್ಟಗಳು ಬರುವಾಗ ಆ ಬೆಟ್ಟಕ್ಕೆ ಪ್ರಾರ್ಥನೆ ಮಾಡು ಅಂತ ಹೇಳ್ತಾ ಇದ್ದಾರ, ಅದು ಬೆಟ್ಟಕ್ಕೆ ಹೇಳು ಎಂಬುದಾಗಿ ಹೇಳ್ತಾ ಇದ್ದಾರ? ಹಾ, ನಿಮ್ಮ ಪಕ್ಕದಲ್ಲೂ ಕೇಳಿ, ಬೆಟ್ಟಕ್ಕೆ ಹೇಳ್ತಾ ಇದ್ದೀರಾ ಅಥವಾ ಬೆಟ್ಟಕ್ಕೆ ಪ್ರಾರ್ಥನೆ ಮಾಡ್ತಾ ಇದ್ದೀರಾ? ಹಾ, ಯಾ ಯಾ ಸಮಸ್ಯೆಗಳೆಂಬ ಬೆಟ್ಟ. ಓಕೆ ಓಕೆ, ಈ ಕಡೆ ಗಮನ, ಈ ಕಡೆ ಗಮನ ಕೊಡಿ ಪ್ರಿಯರಲ್ಲಿ. ಏಸು ಹೇಳ್ತಾ ಇದ್ದಾರೆ, ಏಸು ಏನಂತ ಹೇಳ್ತಾ ಇದ್ದಾರೆ, ನಿಮ್ಮ ಜೀವನದಲ್ಲಿ ಬರುವಂಥ ಸಮಸ್ಯೆಗಳೆಂಬ ಬೆಟ್ಟ, ಆ ಸಮಸ್ಯೆಗಳೆಂಬ ಬೆಟ್ಟಕ್ಕೆ ನೀವು ಹೇಳಬೇಕಾ ಅಥವಾ ಬೆಟ್ಟದ ಬಗ್ಗೆನೇ ಜನಗಳ ಬಳಿಯಲ್ಲಿ ಹೋಗಿ ಮಾತನಾಡಬೇಕಾ, ಬೆಟ್ಟ ಕೇಳಬೇಕಾ, ಬೆಟ್ಟಗಳ ಬಗ್ಗೆ ಹೋಗಿ ದೇವ್ರ ಹತ್ರ ತೆಗೆದುಕೊಂಡು ಹೋಗಿ ದೇವ್ರ ಹತ್ರ ಹೇಳಬೇಕಾ, ಅಪ್ಪ ನನ್ನ ಗಂಡ ಕುಡಿತಾ ಇದ್ದಾನೆ, ಯಾತಕ್ಕಾದ್ರೆ ಇಂಥ ಗಂಡನ ಕೊಟ್ಟು ಬಿಟ್ಟು ಗೊತ್ತಿಲ್ಲ, ಏಸಪ್ಪ ನನ್ನ ಗಂಡನ ಚೇಂಜ್ ಮಾಡು, ಏಸಪ್ಪ ನನ್ನ ಗಂಡನ ಚೇಂಜ್ ಮಾಡು, ಏಸು ಮೇಲೆ ಹೇಳ್ತಿದ್ರೆ ಅಂದ್ರೆ, ಹೇ ನಿನ್ನ ಜೀವನದಲ್ಲಿ ಬಂದಿರುವಂಥ ಬೆಟ್ಟವನ್ನ ನಾನು ಓಡಿಸಲಿಕ್ಕೆ ಸಾಧ್ಯ ಇಲ್ಲ, ನಿನಗೆ ಅಧಿಕಾರ ಕೊಟ್ಟಿದ್ದೇನೆ, ನೀನು ಬೆಟ್ಟಕ್ಕೆ ಆಜ್ಞೆ ಮಾಡು, ಬೆಟ್ಟ ಬುಡ ಸಮಯ ಕಿತ್ಕೊಂಡು ಬೀಳ್ತದೆ, ನೀನು ಸಮಸ್ಯೆಗೆ ಆಜ್ಞೆ ಮಾಡು, ಯಾಕೆ ನಿನಗೆ ಅಧಿಕಾರ ಕೊಟ್ಟಿದ್ದೇನೆ, ನೀನು ಬಾಯಿ ನುಡಿಯುವಾಗ ನಿನ್ನ ಬಾಯಿಂದ ಬರುವಂತಹ ವಿಶ್ವಾಸ ತುಂಬಿರುವಂತಹ ನುಡಿ ಪ್ರೈಸ್ ಬಿಟ್ ಗಾಡ್. ಬೆಟ್ಟ ಎಷ್ಟೇ ವರ್ಷಗಳಿಂದ ಸಮಸ್ಯೆ ಬೆಳೆದಿರ್ಬೋದು, ಬುಡ ಸಮೇತ ಕಟ್ ಮಾಡಿ ಬೇರು ಸಮೇತ ಕಿತ್ಕೊಂಡು ಹೋಗಿ ಸಮುದ್ರ ಬಿದ್ದು ಹೋಗ್ತದೆ, ನಾಶವಾಗ್ತದೆ. ಬಟ್ ನೀನು ಆ ಬೆಟ್ಟಕ್ಕೆ ನುಡಿಯುವಾಗ ಮಾತ್ರ ಹೊರತು ನಿನ್ನ ಬೆಟ್ಟಕ್ಕೋಸ್ಕರ ಬ್ರದರ್ ನುಡಿಯುವಾಗ ಅಲ್ಲ. ಯಾಕೆ ಗೊತ್ತಾ ಬ್ರದರ್ ನುಡಿಯುವಾಗ ಅಂತ ಹೇಳಿದ್ದು, ಅನೇಕ ಬ್ರದರ್ಗಳು ಏನು ಗೊತ್ತಾ, ಜೀಸಸ್ ಇವರ ಗಂಡ ಕುಡಿತಾದನಂತೆ, ಜಸ್ಟ್ ಇವ್ರ ಗಂಡನ ದುಶ್ಚಟದ ಬಿಡುಗಡೆ ಮಾಡಿಬಿಡಪ್ಪ, ಮಾಡಿಬಿಟ್ರೆ ಒಂದು ಹತ್ತು ಕ್ಯಾಂಡ್ ಉರಿಸ್ತೀನಿ ಕಣಪ್ಪ, ಅರ್ಕೆ ಕಟ್ಕೊಳ್ಳಿ ಸಿಸ್ಟರ್, ಮುಂದಿನವರ ಬರುವಾಗ ಏನೆಲ್ಲ ತರಬೇಕು ತಂದುಬಿಡಿ, ಗೊತ್ತಲ್ಲ ನಿಮಗೆ. ಈಗ ಯಾರ ಮಧ್ಯಾಹ್ನ ಹೇಳ್ತಾ ಇದ್ರು, ಬ್ರದರ್ ನಮ್ಮ ಅತ್ತೆಗೆ ಹುಷಾರಿಲ್ಲ, ಅದಕ್ಕೋಸ್ಕರ ಆ ಚರ್ಚೆ ಕರ್ಕೊಂಡು ಹೋಗಿದ್ದೆ, ಆ ಚರ್ಚೆ ಕರ್ಕೊಂಡು 9 ವಾರ ಸುತ್ತಾಡ್ಕೊ ಬಂದೆ, ಅತ್ತೆಗೇನಾಯ್ತು, ಗಂಟಿನ ಜಾಸ್ತಿ ಆಯಿತು. ಪ್ರೇಯರ್ ಕರ್ಕೊಬನ್ನಿ, ಪ್ರೇಯರ್ ಕರ್ಕೊಬರಕ್ಕೆ ಭಾರಿ ಕಷ್ಟ ಬ್ರದರ್, ಬಟ್ ಚರ್ಚ್ಗಳು ಸುತ್ತಿ ಯಾಕೆ ಯಾಕೆ ನಮ್ಗೆ ಯಾರೋ ತುಂಬಿಟ್ಟಿದ್ದಾರೆ ಹಳೆ ಎಕ್ಸ್ಪೀರಿಯನ್ಸ್. ನಾವು ಯಾವ ಥರ ಎಲ್ಲ, ನಾನು 16 ವರ್ಷ ಯಾರ ಬಗ್ಗೆ ಹೇಳ್ತಲ್ಲ, ಹಲೋ ಯಾರು ಇಂಟರ್ನೆಟ್ಟಲ್ಲಿ ನೋಡ್ತೀನಿ, ನಾನು ನಿಮ್ಮ ಬಗ್ಗೆ ಹೇಳ್ತಲ್ಲ, ನನ್ನ ಜೀವನ 16 ವರ್ಷಗಳಿಂದ ಎಲ್ಲ ದೇವಸ್ಥಾನ ಉಳ್ಸೇ ಮಾಡಿದ ಆಯಿತು, ಎಲ್ಲ ದೇವಸ್ಥಾನಕ್ಕೆ ಹೋಗಲಿ, ಎಲ್ಲ ಹಣ್ಣು ಕೈ ಹೊಡೆದಿದ್ದಾಯಿತು, ನಿಂಬೆಣ್ಣು ಜೇಬಲ್ ಇಟ್ಕೊಂಡು, ವಿಭೂತಿ ಉಂಡೆ ಜೇಬಲ್ ಇಟ್ಕೊಂಡು, ಇಲ್ಲಿ ಮೂರು ಪಟ್ಟೆ ಹೊಡ್ಕೊಂಡು, ಇಲ್ಲಿ ಮೂರು ಪಟ್ಟೆ ಹೊಡ್ಕೊಂಡು, ಮನೆ ಮನೆಗೆ ಹೋಗಿ ಅಪ್ಪ ಭಿಕ್ಷೆ ಕೊಡಿ ಅಂತೇಳಿ ಭಿಕ್ಷೆ ಬೇಡಿದಾಯಿತು, ಆದರೂ ನನ್ನ ಜೀವನದಲ್ಲಿ ಏನು ಚೇಂಜ್ ಆಗಲಿಲ್ಲ. ಈಗ ಅದೇ ಓಲ್ಡ್ ಮೈಂಡ್ ಸೆಟ್ ಇರೋದ್ರಿಂದ ಆವತ್ತು ದೇವಸ್ಥಾನ ಸುತ್ತದೆ, ಈಗ ಚರ್ಚ್ಗಳು ಸುತ್ತೀನಿ, ಈ ಚರ್ಚ್ 9 ವಾರ ಸುತ್ತದು, ನೆಕ್ಸ್ಟ್ ಆಮೇಲೆ ಈ ಚರ್ಚು. ಎಷ್ಟು ಹೇಳ್ತದರ, ನಿಮ್ಮ ಜೀವನದಲ್ಲಿರುವಂಥ ಈ ಬೆಟ್ಟಕ್ಕೆ ನೀವು ಎಲ್ಲ ಕಡೆ ಹೋಗಿ ಚರ್ಚ್ಗಳು ಸುತ್ತಾಡ್ಬಿಟ್ಟು ಚರ್ಚಲ್ಲಿ ಹೋಗಿ ಪ್ರಾರ್ಥನೆ ಮಾಡಿ ಸಮಸ್ಯೆ ಪರಿಹಾರ ಆಗ್ತದೆ ಹೇಳ್ತದರ, ಈ ಬೆಟ್ಟಕ್ಕೆ ನುಡಿಯಿರಿ. ಏನಂತ ನುಡಿಬೇಕು, ಓದಿ ನುಡಿರಿ. ತನ್ನ ಹೃದಯದಲ್ಲಿ ಸಂಶಯ ಪಡದೆ ತಾನು ಹೇಳಿದವುಗಳು ಆಗುವವೆಂದು ನಂಬಿದರೆ
ಅವನು ಹೇಳಿದಂತೆಯೇ ಆಗುವುದು. ಬೆಟ್ಟಕ್ಕೇನು ಹೇಳಬೇಕು? ನೀನು ಕಿತ್ತುಕೊಂಡು ಹೋಗಿ ಸಮುದ್ರದಲ್ಲಿ ಬೀಳು ಎಂಬುದಾಗಿ ಹೇಳಬೇಕು. ಕರೆಕ್ಟ್. ನಾವೇನು ಹೇಳ್ತೇವೆ? ಬೆಟ್ಟವನ್ನು ಹೊತ್ಕೊಂಡು ಬಂದು ಏಸಪ್ಪನ ಮುಂದೆ ಇಟ್ಟುಬಿಟ್ಟು, ಏಸಪ್ಪ ಈ ಬೆಟ್ಟ ಇದೆ, ಇದನ್ನ ಬುಡ ಸಮೇತ ಕಿತ್ಕೊಂಡು ಹೋಗಿ ಸಮುದ್ರ ಬೀಳು ಅಂತ ನೀನು ಹೇಳು. ಯಾಕೆ ಪ್ರೇಯರ್ ಮಾಡ್ತಲ್ವ ನೀನು? ನಿನ್ನ ಕಣ್ಣು ಕಾಣಿಸಲ್ವಾ? ಯಾರಿಗೆ ಅಧಿಕಾರ ಕೊಟ್ಟಿರೋದು ಪ್ರೇಯರ್? ಹಾಗಾದ್ರೆ ಬೆಟ್ಟಕ್ಕೆ ಬುಡ ಸಮೇತ ಕಿತ್ಕೊಂಡು ಹೋಗಿ ಸಮುದ್ರ ಬೀಳು ಎಂಬುದಾಗಿ ನುಡಿಯೋದಾದ್ರೆ, ಅದು ನಾನು ಹೇಳಿದಂತೆ ಅದು ಕೇಳೋದಾದ್ರೆ, ಅದು ಹೋಗಿ ಸಮುದ್ರದಲ್ಲಿ ಬೀಳೋದಾದ್ರೆ, ಪ್ರೈಸ್ ಬಿ ಟು ಗಾಡ್, ನಿಮ್ಮ ಶರೀರದಲ್ಲಿ ಉಪದ್ರವ ಕೊಡ್ತಿರುವಂತಹ, ನಿಮ್ಮ ಶರೀರದಲ್ಲಿ ತೊಂದರೆ ಕೊಡುವಂತಹ ಈವನ್ ಕ್ಯಾನ್ಸರ್ ರೋಗ ಕೂಡ ನೀವು ಬುಡ ಸಮೇತ ಎಂಬುದಾಗಿ ಹೇಳ್ಬೋದಾ? ಹೇಳಲಿಕ್ಕೆ ಆಗೋದಿಲ್ವಾ? ನನ್ನ ಪ್ರೀತಿಯ ಸಹೋದರ ಸಹೋದರಿಯರೇ, ನಾನು ಹೇಳ್ತಾ ಇದ್ದೇನೆ, ಥ್ಯಾಂಕ್ ಗಾಡ್. ಇವತ್ತು ವೈದ್ಯರಿಗೆ ನಿಜಕ್ಕೂ, ಸೈಂಟಿಸ್ಟ್ಗಳಿಗೆ ನಿಜಕ್ಕೂ ನಾನು ಥ್ಯಾಂಕ್ಸ್ ಹೇಳ್ತೇನೆ. ಕ್ಯಾನ್ಸರ್ ಬಂದಾಗ ಥ್ಯಾಂಕ್ ಗಾಡ್ ಡಾಕ್ಟರ್ ಒಂದು ಟ್ರೀಟ್ಮೆಂಟ್, ದೇವರ ಕೃಪೆ, ಗುಡ್. ಬಟ್ ವೈದ್ಯರು ಕೊಡುವಂಥ ಆ ಟ್ರೀಟ್ಮೆಂಟ್ ಶರೀರದಲ್ಲಿ ಒಳ್ಳೆಯದನ್ನು ಒಂದು 10-20% ಮಾಡಿದ್ರೆ 80% ಒಳ್ಳೆಯದನ್ನೇ ಸಂಪೂರ್ಣವಾಗಿ ನಾಶ ಮಾಡಿಬಿಡ್ತದೆ. ಒಳ್ಳೆ ಜೀವಕೋಶಗಳನ್ನು, ವಿಶೇಷವಾಗಿ ಕ್ಯಾನ್ಸರ್ಗೆ ಈವನ್ ಏನದು ಕೀಮೋಥೆರಪಿ ಮಾಡುವಾಗ ಯಾಕೆ ಕೂದಲು ಉದುರೋಗುವಂಥದ್ದು, ಚೆನ್ನಾಗಿರೋ ಜೀವಕೋಶಗಳನ್ನು ಕೂಡ ಆ ಟ್ರೀಟ್ಮೆಂಟ್ ನಾಶಗೊಳಿಸ್ಬಿಡ್ತದೆ. ಬಟ್ ಪ್ರೈಸ್ ಬಿ ಟು ಗಾಡ್, ನೀವು ಥ್ಯಾಂಕ್ ಗಾಡ್ ಕೀಮೋಥೆರಪಿ, ಆ ಥೆರಪಿ, ಈ ಥೆರಪಿ, ಅದ್ರ ಕಡೆ ಗಮನ ಕೊಡದೆ ದೇವರ ವಾಕ್ಯದ ಥೆರಪಿಯನ್ನು, ಆ ಥೆರಪಿಯನ್ನು ಪ್ರತಿದಿನ ನಿಮ್ಮ ಮನಸ್ಸಿಗೆ ಕೊಡೋದಾದರೆ, ನಿಮ್ಮ ಮನಸ್ಸು ಯಾವಾಗ ಥ್ಯಾಂಕ್ ಗಾಡ್ ಆ ದೇವರ ವಾಕ್ಯದ ಥೆರಪಿಯಲ್ಲಿ ಸಂಪೂರ್ಣವಾಗಿ ಸರಿಯಾಗಿಬಿಡ್ತದೋ, ಆಗ ನಿಮ್ಮ ಬಾಡಿಯಲ್ಲಿರುವಂಥ ಆ ಕ್ಯಾನ್ಸರ್ ಎಂಬ ಆ ರೋಗ ಬುಡೋ ಸಮಯ ಕಿತ್ಕೊಂಡು ಹೊರ ಬಂದುಬಿಟ್ಟು ನಿಮ್ಮ ಶರೀರ ಫಸ್ಟ್ ಕ್ಲಾಸ್ ಆಗಿ ಆರೋಗ್ಯನ ಹೊಂದ್ಕೊಳ್ತದೆ. ಪ್ರೈಸ್ ಲಾರ್ಡ್, ಹಾಲೆಲೂಯಾ. Hallelujah. Thank you, Jesus. Praise Jesus. Hallelujah. Hallelujah. ಹಾಗಾದರೆ ನಿಮ್ಮ ಶರೀರದಲ್ಲಿರುವಂಥ ಬಲಹೀನತೆಗಳಿಗೆ ನೀವು ಆಜ್ಞೆ ಮಾಡ್ಬೋದಾ? ಬೆಟ್ಟಕ್ಕೆ ಆಜ್ಞೆ ಮಾಡುವಾಗ ಬೆಟ್ಟ ನಾನು ಹೇಳ್ದಂಗೆ ಕೇಳ್ತದೆ ಅಂತ ಹೇಳಿದ್ಮೇಲೆ, ನಿಮ್ಮ ಶರೀರದಲ್ಲಿರುವಂಥ ಬಲಹೀನತೆಗಳಿಗೆ ನೀವು ಆಜ್ಞೆ ಮಾಡಿ ಅದನ್ನು ಓಡಿಸ್ಬೋದಾ? ಹಲೋ, ಮತ್ತೊಂದು ವ್ಯಕ್ತಿಗೆ ನೀವು ಕ್ಷಮೆ ಕೊಡಲಿಕ್ಕೆ ಸಾಧ್ಯ ಇಲ್ಲ. ಆ ಕ್ಷಮೆ ಕೊಡಲಿಕ್ಕೆ ಸಾಧ್ಯವಿಲ್ಲದಿರುವಂತಹ ಪರಿಸ್ಥಿತಿಗೆ ತೆಗೆದುಕೊಂಡು ಹೋಗಿರುವಂತಹ ಆ ಕ್ಷಮಿಸದಿರುವಂಥ ದುರಾತ್ಮನಿಗೆ ನೀವು ಆಜ್ಞೆ ಮಾಡಿ ಆ ಕ್ಷಮಿಸದಿರುವಂಥ ದುರಾತ್ಮನಿಗೆ ಒದ್ದೋಡಿಸ್ಬೋದಾ? ಯಾ, ಎಲ್ಲರಿದ್ದೀನಿ ನೋಡೋಣ.